ಇದೊಂದು ಚಿದಂಬರ ರಹಸ್ಯವಾಗಿಯೇ ಉಳಿದ್ಬಿಟ್ಟಿದೆಯಲ್ಲ. ನೀ ನನ್ನ ಮಾತು ಕೇಳಲ್ಲ, ನನಗೆ ಮರ್ಯಾದೆ ಕೊಡಲ್ಲ, ಆದರೂ ದಿನ ಬೆಳಗ್ಗೆ ಇದು ಈ ಪಾದ ಪೂಜೆ ಯಾಕೆ? ಇದು ನನ್ನ ಸ್ವಂತ ವಿಷಯ, ಯಾಕೆ ಏನು ಅಂತ ಕೇಳಿ ಬೇಡ ಅಂತ ಹೇಳೋ ಹಕ್ಕು ಯಾರಿಗೂ ಇಲ್ಲ. ಅದ್ಸರಿ ಅದ್ಸರಿ, ನಾನು ಬೇಡ ಅಂತಂದಿದ್ದನ್ನ ಯಾವ್ದು ಮಾಡಿದಿ ನೀನು, ನಾನು ಬೇಕು ಅಂತಂದನ್ನ ಯಾವ್ದು ಬಿಟ್ಟಿದಿ? ಈ ಮನೇಲೆಲ್ಲ ನಿನ್ನಿಷ್ಟದಾಗ ತಾನೇ ನಡೀತಿರೋದು. ಹಾಗ ನಡ್ಕೊಳ್ತಾ ಇರೋದ್ರಿಂದಲೇ ಆಸ್ತಿ ಒಂದಕ್ಕೆ ಹತ್ತರಷ್ಟು ಬೆಳೀತು. ಲಾರಿಗಳು ಬಸ್ಸುಗಳು ದೇಶದ ಮೂಲೆ ಮೂಲೆಗಳಲ್ಲೂ ಓಡಾಡ್ತಿವೆ, ಕಮಲಾ ಟ್ರಾನ್ಸ್ಪೋರ್ಟ್ ಕಂಪನಿ ಅಂತ. ಹಾಗೆ ಹೆಸರು ಬಂದು ಲಕ್ಷಾಂತರ ರೂಪಾಯಿ ಲಾಭ ಗಳಿಸೋದಕ್ಕೆ ಓಡ್ತಿರೋ ಬಸ್ಸುಗಳೆಲ್ಲ ಕಾರಣ, ಓಡಿಸ್ತಿರೋ ಡ್ರೈವರ್ಗಳು ಕಂಡಕ್ಟರ್ಗಳು ಕಾರಣ. ಪಾಪ, ಅವ್ರಿಗೆ ಸ್ವಲ್ಪ ಬೋನಸ್ ಕೊಟ್ಟು ಸಂಬಳ ಜಾಸ್ತಿ ಮಾಡೋಣ ಅಂತಂದ್ರೆ ಬಿಡ 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 ಅಂದ್ಬಿಟ್ಟು ಹೋಗಿ ಹೋಗಿ ಯಾವುದೋ ತರಳೆ ಕಂಪನಿಗೆ 50,000 ರೂಪಾಯಿ ಡೊನೇಷನ್ ಕೊಟ್ಟೆ. ಸುಮ್ಮನೆ ಕೊಡ್ಲಿಲ್ಲ ರೀ, ಮುಂದುಗಡೆ ಪೇಜಲ್ಲಿ ದೊಡ್ಡದಾಗಿ ಫೋಟೋ ಹಾಕಿ ದಪ್ಪ ದಪ್ಪ ಅಕ್ಷರಗಳಲ್ಲಿ ಹೆಸರಾಕಿಲ್ಲ ನಂದು. ಡ್ರೈವರ್ಗೂ ಕಂಡಕ್ಟರ್ಗೂ ಸಂಬಳ ಜಾಸ್ತಿ ಮಾಡಿ ಬೋನಸ್ ಕೊಟ್ಟಿದ್ರೆ ತಿಂದು ತೇಗಿ ಅಜೀರ್ಣ ಆಗಿ ಸ್ಟ್ರೈಕ್ ಮಾಡ್ತಾ ಇದ್ರು, ಇನ್ನೂ ಸಂಬಳ ಜಾಸ್ತಿ ಕೊಡಿ ಅಂತ. ಅದಿರ್ಲಿ, ಮಗಳ ವಿಷಯದಲ್ಲಿ ಈ ಬುದ್ಧಿ ಯಾಕೆ ಉಪಯೋಗಿಸ್ತಿಲ್ಲ? ಇರೋಳ ಒಬ್ಬಳೆ ಮಗಳು, ಅವಳನ್ನಾದ್ರೂ ನೀವು ಸರಿಯಾಗಿ ನೋಡ್ಕೋತಾ ಇದೀಯಾ? ಅವಳಿಗೇನ್ರಿ ಕಡಿಮೆ ಆಗಿದೆ? ನಮ್ಮ ಸಿರಿ ಸಂಪತ್ತು ಅಂತಸ್ತಿಗೆ ತಕ್ಕ ಹಾಗೆ ಬೆಳೆಸಿದ್ದೇನೆ, ಯಾರಿಗೂ ಯಾತ್ರೂ ಕಡಿಮೆ ಇಲ್ಲ. ನನ್ನ ಮಗಳು ಭಾಮ. ಬಂದ್ಲು ಬ್ಯೂಟಿ ಕ್ವೀನ್ ಆಫ್ 1976. ಬಂದ್ರು ಬರ್ತಾಳೆ, ಬಂದ್ರೇನಂತೆ ಕಾಲ್ ಬಿದ್ದ ಆಶೀರ್ವಾದ ತಗೊಂತ್ಯಾ? ಅವಳೇನ್ ಮೈಸೂರು ಚಾಮುಂಡೇಶ್ವರನೋ ಬೆಂಗಳೂರು ಅಣ್ಣಮ್ಮನೋ ಆಶೀರ್ವಾದ ತಗೊಳಕ್ಕೆ? ಚಾಮುಂಡೇಶ್ವರಿ ಸ್ವಲ್ಪ ಅಣ್ಣಮ್ಮನ ಸ್ವಲ್ಪ ಸೇರಿ ಸದ್ಯಕ್ಕೆ ಸೀಮೆ ಸುಣ್ಣಾಗಿದ್ದಾಳೆ ಭಾಮ. ಇವಳ ವಿಷಯ ನಮಗ್ ಗೊತ್ತಿಲ್ವಾ? ಕಾಲೇಜಿನಲ್ಲಿತ್ತು ಕಾರ್ಯದರ್ಶಿಯ ಚುನಾವಣೆ, ಕಾಲ್ ಕೆರೆದು ಪ್ರತಿಸ್ಪರ್ಧಿಯಾಗಿದ್ದಾಳೆ, ನನಗೆ ಒಬ್ಬ ಲಲನೆ ಕೊಟ್ಟು ಓಟನು ಸೆಲೆಕ್ಟ್ ಮಾಡಿದರು ನನ್ನ. ಕುಪಿತಳಾಗಿ ಕಿರಿಬೇಡಿದಳು ತೋರ್ಸಿ ಕೆಂಗಣ್ಣ. ಹರನ್ನು ಶಬ್ದ ಬಂದನ ಕಿವಿಗೆ ಪಡಿಸಿದೆ ಹಬ್ಬ, ಏನಿದ್ದರ ಬಿಡಿಸಿ ಹೇಳ ತುಪ್ಪ ಕಾದಿದೆ ಮುಂದೆ ಎಲ್ಲರಿಗೂ ಹಬ್ಬ. ದಾರಿ ಗಡ್ಡ ನಿಂತಿದಲ್ದೆ ಎಲೆಕ್ಷನ್ ಸೋತಿದ್ದೀನಿ ಅಂತ ಬೇರೆ ಆಡ್ಕೋತಿದ್ದೀರಾ? ಸ್ವಲ್ಪ ಮರ್ಯಾದೆ ಕಲ್ತ್ಕೊಳ್ಳಿ. ಮರ್ಯಾದೆನ ಕಲ್ಸಿ ಕಲ್ತ್ಕೋತೀವಿ. ಓಹ್, ನಿಮಗ್ ಮರ್ಯಾದೆ ಕಲಿಸ್ಬೇಕೇನು? ಕಲಿಸ್ತೇನೆ ಕಲಿಸ್ತೀನಿ, ಪ್ರಿನ್ಸಿಪಾಲ್ ಹತ್ರ ರಿಪೋರ್ಟ್ ಮಾಡಿ ನಿಮಗ್ ಚೆನ್ನಾಗಿ ಮರ್ಯಾದೆ ಕಲಿಸ್ತೀನಿ. ಪ್ರಿನ್ಸಿಪಾಲ್ ಹತ್ರ ತಾನೆ? ಸುಂದರ ಪ್ರಿನ್ಸಿಪಾಲ್ ಅಂತ ತಕ್ಷಣ ಯಾಕೋ ಹೆದರ್ಕೊಂಡು ಓಡ್ ಬಂದೆ? ಪ್ರಿನ್ಸಿಪಾಲ್ಗೆ ಹೆದರ್ಕೋಬೇಕು, ಮತ್ತೆ ಇವಳಿಗೆ ಹೆದರ್ಕೋತಾರೆ. ನೋಡೋ, ಪ್ರಿನ್ಸಿಪಾಲ್ ಮೊದಲೇ ಊರ್ನಲ್ಲಿಲ್ಲ, ಅವರಿದ್ರೂ ಪ್ರಿನ್ಸಿಪಾಲ್ಗೆ ಇವಳು ಕಂಪ್ಲೇಂಟ್ ಮಾಡೋದಿಲ್ಲ. ಯಾಕೆ ಅಂದ್ರೆ ಇವಳು ನಮ್ಮ ಸ್ಟೂಡೆಂಟ್ ಅಲ್ವೇನೋ. ಕರೆಕ್ಟ್ ಕರೆಕ್ಟ್. ಒಂದ್ ಕೆಲಸ ಮಾಡು ಹೇಳು. ರಾಮರ್ ಮುಂದೆ ಆಂಜನೇಯರ್ ಕೂತಾಗೆ ಯಾಕೆ ಕೂತಿದ್ದೀರಿ? ಮಿಸ್ ಭಾಮ, ಈ ಮುಠಾಡ್ರ ಮರ್ಯಾದೆ ಪಾಠ ಹೇಳ್ಕೊಡ್ತೀರಾ? ಓ, ಹೇಳ್ಕೊಡ್ಬೋದಲ್ಲ. ಯಾವಾಗ ಪ್ರಾರಂಭಿಸ್ತೀರಾ ಮರ್ಯಾದೆ ಪಾಠನ? ಇವತ್ತೆ. ಪಾರ್ಕ್ನಲ್ಲೋ ಮನೆಯಲ್ಲೋ? ಒಳ್ಳೆ ಜಾಗ ನೋಡಿ ಪಾಠ ಕಲಿಸ್ಕೊಡ್ತೀನಿ. ಹತ್ತಿಕಾರ್ ನೀವು ಹತ್ತೂನ್ನ ನಾನು ಗೆಟಿನ್. ಎಲ್ಲ ಇವ್ರ ಬಂಡ್ರ 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 ಏನೋ ಇಬ್ರ ಹೊರಟ್ಬಿಟ್ರೆ ನಾವು ನಿಮ್ಗೆ ರೋಜಾ ಶಾಂತಾಲ್ ಅಲ್ಲಿ ಪಪ್ಪಿ ಎಲ್ರು ಮರ್ಯಾದೆ ಪಾಠ ಹೇಳ್ಕೊಡ್ತಾರೆ, ಒಬ್ಬೊಬ್ರು ಒಬ್ಬೊಬ್ಬಳ ಜೊತೆಲಿ ಹೋಗಿ. ಹೌದಾ? ಹಾಗಾದ್ರೆ ನೀವು ಹೋಗಿ. ಮರ್ಯಾದೆ ಪಾಠ ಯಾವಾಗ ಹೇಳ್ಕೊಡ್ತೀರ? ಓ ಶೇಖ್, ನೀವು ಹಿಂದ್ಗಡೆ ಕೂತ್ಕೊಂಡ್ರೆ ಪಾಠ ಹೇಗೆ ಹೇಳ್ಕೊಡೋದು? ಅಂದ್ರೆ ಮುಂದ್ಗಡೆ ಬನ್ನಿ ಅಂತ ಹೇಳ್ತೀರೇನು? Come on, glamour boy. Yes, Miss Beauty Queen Bhama. ಯಾಕಾಗ ಮುದುರ್ಕೊಂಡು ಕೂತ್ಕೊಂಡಿದ್ದೀರಿ, ನಾಚಿಕೆನಾ? ಏನಿಲ್ಲ, ಈ ರೀತಿ ಹುಡುಗಿರ ಜೊತೆ ಕಾರ್ನಲ್ಲಿ ಮೊದಲನೇ ಸಲ ಮುಂದ್ಗಡೆ ಕೂತ್ಕೊಂಡು ಹೋಗ್ತಾ ಇರೋದು ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್. ಓ, ಇದೇ ಫಸ್ಟ್ ಏನು? ಯೆಸ್. ನಿಮ್ ಕೈ ನೋಡಿದ್ರೆ ತುಂಬಾ ಅನುಭವಸ್ತರಾಗಾಡ್ತಿದೆ.
ಸರಿ, ನಾನು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದು ನಿಮ್ಗೆ ಕೋಪನ? ನನಗೆ ಕೋಪ? ನೀವು ಡಿಸರ್ವಿಂಗ್ ಗ್ಲಾಮರ್ ಬಾಯ್, ಸರಿ ಇಲ್ಲಿ ಯಾಕೆ ಕರ್ಕೊಂಡು ಬಂದೆ ಹೇಳಿ? ಮರ್ಯಾದೆ ಪಾಠ ಹೇಳ್ಕೊಡಕ್ಕೆ. ಓ ಹೌದಲ್ಲ, ಮರ್ತೇ ಹೋಯ್ತು. ಪಾಠ ಶುರು ಮಾಡೋಣ. ಓ ಪ್ಲೀಸ್ ಭಾಮ, ಐ ಆಮ್ ವೆರಿ ಇಂಪೇಷಂಟ್ ಯು ನೋ. ಯೆಸ್. ಅಂದ್ರೆ ಕಾರ್ ನಿಂತ ಹೋಯ್ತಲ್ಲ. ಯಾಕೆ, ಪೆಟ್ರೋಲ್ ಇಲ್ವಾ? ಪೆಟ್ರೋಲ್ ಇದೆ. ರೇಡಿಯೇಟರ್ ತುಂಬಾ ಹೀಟ್ ಆಗ್ಬಿಟ್ಟಿದೆ, ಅದಕ್ಕೆ ಸ್ವಲ್ಪ ನೀರು ಹೊಯ್ಬೇಕು. ಡಿಕ್ಕಿನಲ್ಲಿ ಕ್ಯಾನ್ ಇದೆ, ಸ್ವಲ್ಪ ನೀರು ತಗೊಂಡ್ ಬರ್ತೀರಾ? ತೆಗ್ದಿದ್ಯಾ? ತೆಗ್ದಿದೆ. ಓಕೆ. ನಾನು ಹೋಗಿ ನೀರು ತಂದು ಬಿಡ್ತೀನಿ. ಹೋಗಿ ಬೇಗ ಬನ್ನಿ, ಅಷ್ಟರೊಳಗಾಗಿ ನಾನು ಕಾರ್ನ ಸ್ವಲ್ಪ ನೆರಳಲ್ಲಿ ಇಟ್ಕೊತೀನಿ. ಓಕೆ ಓಕೆ ಓಕೆ. ಮಾಡಿದ ಉಪಕಾರಕ್ಕೆ ಒಂದ್ ದಿನ ಥ್ಯಾಂಕ್ಸ್ ಹೇಳಿಲ್ಲ, ಒಂದು ಹೂವಿನ ಹಾಕಲಿಲ್ಲ, ಒಂದ್ಸರಿ ಗುಡ್ ಮಾರ್ನಿಂಗ್ ಹೇಳಿಲ್ಲ. ಅವನ ಬದ್ಲಾಗಿ ನಿತ್ಯ ನಾನ್ ನಿನಗೆ ಗುಡ್ ಮಾರ್ನಿಂಗ್ ಹಾಕ್ತಿದ್ದೀನಲ್ಲ. ಅವನ ವಿದ್ಯಾಭ್ಯಾಸಕ್ಕೆ ನಾವು ಹಣ ಕಳಿಸ್ತಾ ಇದೀವಿ ಅಂತ ಅನ್ನೋದು ಅವನಿಗೆ ಗೊತ್ತಾದ್ರೆ ಅವನು ಖಂಡಿತ ಮುಟ್ಟಲ್ಲ. ಅದಕ್ಕೆ ಸೆಲ್ಫ್ ಚೆಕ್ ಬರೆದು ಲಾಯರ್ ಮುಖಾಂತರ ಕಳಿಸ್ತಾ ಇರೋದು. ಗುಟ್ಟಾಗಿ ಹಣ ಕಳ್ಸಕ್ಕೆ ನಾವೇನ್ ಸಾಲಗಾರಲ್ಲ, ಋಣ ತಿಂದಿಲ್ಲ. ತಿಂದಿದ್ದೀವಿ, ತೀರಿಸ್ಲಾರದಷ್ಟು ಋಣ ನಮ್ಮ ತಲೆ ಮೇಲೆ. ಈ ದಿವಸ ಅದ್ಧೂರಿಯಾಗಿ ಮೇರೀತಾ ಇದೆಯಲ್ಲ ಕಮಲಾ ಟ್ರಾನ್ಸ್ಪೋರ್ಟ್ ಕಂಪನಿ, ಅದ್ಯಾರದ್ದು ಅಂತ ತಿಳ್ಕೊಂಡಿದ್ದೀವಿ. ನಿಮ್ದು? ಹಾಗಂತಲೇ ಊರೆಲ್ಲ ತಿಳ್ಕೊಂಡಿರೋದು. ಆದರೆ ಇದು ಚಿದಂಬರಯ್ಯನವ್ರದು. ಕಂಡಕ್ಟರ್ ಆಗಿದ್ದ ನನ್ನ ನಡವಳಿಕೆಗೆ ಮೆಚ್ಚಿ ಆ ಪುಣ್ಯಾತ್ಮ ಒಂದು ಬಸ್ನಿಂದ ನನಗೆ ಪುಕ್ಸತಿ ಹಾಕೊಟ್ಟು, ಹೋಗಪ್ಪ ಚೆನ್ನಾಗಿ ಬದುಕೋಗು ಹಾಗೆ ಅಂತಂದ್ರು. ಆ ಮಹಾನುಭಾವ ಆ ದಿವಸ ಮಾಡಿದ ಉಪಕಾರದಿಂದಲೇ ಈ ದಿವಸ ನಾವು ಶ್ರೀಮಂತರಾಗಿ ಮೆರೀತಾ ಇರೋದು. ಬನ್ನಿ ಬನ್ನಿ, ನಮಸ್ಕಾರ. ಆಫೀಸಿಂದ ಬಂದ್ರ? ಇಲ್ಲ, ಮನೆಯಿಂದ ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಚೆಕ್ ರೆಡಿ ಆಗಿದೆ. ಸರಿ, ಶೇಖರ್ ಆಗ ಕೇಳ್ತಾ ಇರ್ತಾನೆ ಈ ಹಣ ಸಹಾಯ ಮಾಡೋರು ಯಾರು ಅಂತ. ಹೇಳಿ ನಾವು ಅಂತ. ಮಿಸ್ ಶಂಕರಯ್ಯ, ನಾನು ಹೇಳಿದ್ನಲ್ಲ ಹಾಗೆ ಮಾಡಿ. ಸರಿ ಮೇಡಮ್. ಸರಿ, ಇಷ್ಟೊತ್ತಾಗಿದೆ, ಕಾಲೇಜ್ ಹೋದ್ರೆ ನಿನ್ನ ಮಗಳು ಇನ್ನು ಮನೆಗೆ ಬಂದೇ ಇಲ್ಲ. ಡ್ರಾಮಾನೋ ಡಿಬೇಟೋ ಇರಬೇಕು, ಮುಗಿಸ್ಕೊಂಡು ಬರ್ತಾಳೆ. ಬರ್ಲಿ ಬರ್ಲಿ. ವೈರ್ ಮಿಸ್ ಆಗಿತ್ತು ಅಷ್ಟೇ, ಈಗ ಸ್ಟಾರ್ಟ್ ಮಾಡಿ ನೋಡೋಣ.
ಆಗಲ್ಲ ಎಲ್ಲಿ ಅದೇ ಪಾಠ ಹೇಳ್ಕೊಡ್ತೀನಿ ಅಂತ ನೀರಿಗೆ ತಳ್ಳಿ ಓಡ್ ಬಂದ್ರಿ. ನಾನ್ ಬರೋದ್ ಸ್ವಲ್ಪ ಲೇಟ್ ಆಗಿದ್ರೆ ಮರ್ಯಾದೆ ಕಳ್ಕೊಳ್ಳೋ ಪಾಠ ಅವನ್ ಹೇಳ್ಕೊಡ್ತೀನಿ. ಐ ಆಮ್ ಸಾರಿ ಶೇಖರ್. ಇಟ್ಸ್ ಆಲ್ ರೈಟ್. ಅದ್ ಸರಿ, ಕಾರ್ಗೇನಾಗಿದೆ? ಅದೇನಾಗಿದೆಯೋ ಆ ದೇವರಿಗೆ ಗೊತ್ತು. ಕಾರ್ ಚೆನ್ನಾಗಿದ್ದಾಗ ಕೆಟ್ಟ ಹೋಗಿದೆ ಅಂತ ಸುಳ್ಳು ಹೇಳಿದ್ರಿ. ಮರ್ಯಾದಸ್ತ್ರ ಬಾಯಿಂದ ಬಂದು ಮಾತು ಸುಳ್ಳು ಮಾಡಬಾರ್ದು ಅಂತ ಕಾರ್ ನಿಜವಾಗ್ಲೂ ಕೆಟ್ಟೋಯ್ತು. ವೆರಿ ಗ್ರೇಟ್ಫುಲ್ ಟು ಎಚ್. ಅದ್ ಸರಿ, ಸ್ವಲ್ಪ ಬಾಯಿ ತೆಗಿರಿ, ನಾಲ್ಗೆ ತೋರಿಸಿ, ಮಚ್ಚೆ ಗಿಚ್ಚೆ ಏನಾದ್ರೂ ಇದೆಯಾ ನೋಡ್ತೀನಿ. ಇನ್ಮೇಲೆ ಹಾಗೆಲ್ಲ ಸುಳ್ಳು ಹೇಳಲ್ಲ. ಈಗ ನಾವೇನ್ ಮಾಡೋದು? ಏನಿಲ್ಲ, ಇಲ್ಲಿಂದ ಊರಿಗೆ ಹತ್ತೆ ಮೇಲೆ ಬಸ್ಸು, ಟ್ಯಾಕ್ಸಿ, ಲಾರಿ, ಟಾಂಗ, ರೈಲು ಯಾವುದೂ ಇಲ್ಲ. ನಾನ್ ಬರ್ತೀನಿ. ಶೇಖರ್! ಯಾಕ್ರಿ ಇಂಥ ಸ್ಥಳದಲ್ಲಿ ಇಷ್ಟೊತ್ತಿನಲ್ಲಿ ಒಂದು ಹೆಣ್ಣನ್ನ ಇಲ್ಲಿ ಬಿಟ್ಟು ಹೋಗೋದು ನಿಮ್ಗೆ ನ್ಯಾಯ ವೈವೈವ ಅನ್ಯಾಯ ವೈವೈವ? ಒಂದ್ ಕೆಲಸ ಮಾಡೋಣ, ಇಬ್ರು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ ನಡ್ಕೊಂಡು ಹೋಗೋಣ. ಹತ್ತು ಮೈಲಿ ನನ್ನಿಂದ ನಡೆಯಕ್ಕಾಗಲ್ಲ. ಇನ್ನೊಂದ್ ಕೆಲಸ ಆಗತ್ತ? ಏನು? ನೀವ್ ಇಲ್ಲಿ ಕೂತ್ಕೊಳ್ಳಿ, ಗರ್ಡ್ ಅಂತರ ಕರ್ಕೊಂಡು ಹೊರಟೋಗ್ತೀನಿ. ಚಿಚ್ಚೆ ಚೀಚಿ ಅಂದ್ರೆ ನೀವಿಲ್ಲ. ಐ ಆಮ್ ಸಾರಿ, ನೀವಿಲ್ಲೇ ಇರ್ಬೇಕಾಗತ್ತೆ. ನೀವಿರಿ, ನಾನು ಹೋಗ್ತೀನಿ. ಅಯ್ಯೋ, ನೀವು ಹೊರಟೋದ್ರೆ ನನಗೆ ಭಯ ಆಗುತ್ತೆ, ಭಯ ಆಗುತ್ತೆ. ಒಳ್ಳೆ ಗ್ರಹಚಾರ ಬಂತಲ್ರಿ, ಹೋಗೋಣ ಅಂದ್ರೆ ಇರೋಣ ಅಂತೀರಾ, ಇರೋಣ ಅಂದ್ರೆ ಹೋಗೋಣ ಅಂತೀರಾ? ಒಳ್ಳೆ ಸಾಹಸ ನಮಗ್ ಬೇಕಾಗಿರೋದು ಅದೇ. ಓ ಸಾರಿ, ಒಂದ್ ಕೆಲಸ ಮಾಡೋಣ. ಏನ್ ಕೆಲಸ ಮಾಡೋಣ? ನೀವು ಹಿಂದ್ಗಡೆ ಸೀಟಲ್ಲಿ ಮಲ್ಕೊಳ್ಳಿ, ನಾನು ಮುಂದ್ಗಡೆ ಸೀಟಲ್ಲಿ ಮಲ್ಕೋತೀನಿ. ನೀವು ಮಲ್ಕೊಳ್ಳಿ. ಅಲ್ರಿ, ನಾನು ಇಷ್ಟ ಎತ್ತರ ಆಯ್ತು, ಒಳಗಡೆ ಸೀಟಲ್ಲಿ ಮಲ್ಕೊಳಕ್ಕಾಗಲ್ಲ. ಇನ್ಮೇಲೆ ಮಲ್ಕೋತೀರಿ? ಬಂಡೆ ಮೇಲೆ. ಬಂಡೆ ಮೇಲೆ ಹೋಗು, ಉರುಟ್ಕೊಳ್ಳಿ.
ಅಷ್ಟಕ್ಕೆ ಹೆದರ್ಕೊಂಡ್ಬಿಟ್ರ? ಈಗ ನಾನು ನಿಮ್ಮನ್ನ ಹೆದರಿಸ್ತೀನಿ ನೋಡಿ. ನೀವು ಹಾಗೆಲ್ಲ ಮಾಡಿದ್ರೆ ನಂಗ್ ಕೋಪ ಬರುತ್ತೆ. ಅಯ್ಯೋ ಪಾಪ, ಐ'ಮ್ ಸಾರಿ. ಐ ಮೀನ್, ನಿಮ್ಗೆ ಕೋಪ ಬಂದ್ರೆ ತುಂಬಾ ಲಕ್ಷಣವಾಗಿರುತ್ತೆ. ಮಲ್ಕೊಳ್ಳಣ್ವಾ? ಎಲ್ಲಿ? ನಿಮ್ ಪಕ್ಕದಲ್ಲಿ. ರಾಮ ರಾಮ, ಬೇಡ ಬೇಡ. ನೋಡಿ, ನೀವ್ ಇಲ್ಲಿ ಮಲ್ಕೊಳ್ಳಿ, ನಾನು ಅಲ್ಲಿ ಮಲ್ಕೊತೀನಿ. ನನ್ ಕೈ ತಾಕ್ತ? ಐ'ಮ್ ಸಾರಿ. ಮನವ ತೆರೆದೆ ನಾನು ಬಾಳನ
ಅಂದ ಅಂದಗಾತಿರಿ ಬಾಳ ಬಯಸಿ ಬರೆದೆ ಪ್ರೇಮ ಗೀತೆ ನಾನು ಪ್ರೇಮ ಗೀತೆ ನಾನು ಬಯಸಿ ಬಂದು ಸೇರ ಬಳಲಿ ನಿಂತ ನೀನು ಕಾಣ ಬಯಸಿ ಬಂದು ಸೇರ ಬಳಲಿ ನಿಂತ ನೀನು ಕಂಡ ವೇಳ ಬಂದು ಗೂಡ ಬಯಸಿ ಬಂದೆ ನಾನು ಬಾಳ ನರಸಿ ಬಂದ ಅಂದಗಾತಿ ನೀನು ಬಾಳ ಬಯಸಿ ಬರೆದೆ ಪ್ರೇಮ ಗೀತೆ ನಾನು ಓ ಪ್ರೇಮ ಗೀತೆ ನಾನು ಶೇಖರ್ ನಾನ್ ಮೊದ್ಲು ನಿಮ್ಮನ್ನ ತುಂಬಾ ಕೆಟ್ಟರು ಅನ್ಕೊಂಡಿದ್ದೆ. ನಾನು ನಿಮ್ಮನ್ನ ತುಂಬಾ ಬಜಾರಿ ಅನ್ಕೊಂಡಿದ್ದೆ. ಫೆಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಪ್ಟ್ ಅಂತಾರೆ. ಅದೊಂದೇ ಅಲ್ಲ, ಇಂಥ ಹುಡುಗಿ ಇಂಥ ಹುಡುಗನ ವಿಷಯದಲ್ಲಿ ಇರಬೇಕಾದ್ರೆ ಫೆಮಿಲಿಯಾರಿಟಿ ಬ್ರೀಡ್ಸ್ ಲವ್ ಆಲ್ಸೋ ವಾಟ್ ಈಸ್. ಎಂಥ ವಿರೋಧಿಗಳಾದ್ರೂ ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಸ್ನೇಹಿತರಾಗ್ಬಿಡ್ತಾರಲ್ಲ. ಕರೆಕ್ಟ್, ಅದೇ ಬದುಕಿನ ಭಾಗ್ಯ ಆಂಡ್ ಲೈಫ್ ಸೀಕ್ರೆಟ್ ಹಾಗೂ ಸಿರಿ ಸಂಪತ್. ಕರೆಕ್ಟ್. ಏನೋ ಸುಂದ್ರ, ನೀನ್ಯಾಕೆ ಇಲ್ಲಿಗೆ ಬಂದೆ? ಮರ್ಯಾದೆ ಪಠನ, ಯಾರು ಯಾರಿಗೆ ಹ್ಯಾಕ್ ಕಲಿಸ್ತಾ ಇದಾರೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ಇದೆ ನೀವಿಬ್ರಿಲ್ಲಿ ಕಾರಲ್ಲಿ ನೋಡಿದ್ರೆ ಗೊತ್ತಾಗಲ್ವಾ ಕೆಟ್ಟ ಹೋಗಿದೆ ಕಾರು? ಕಾರು ಕೆಟ್ಟ ಹೋಗಿದೆ. ಒಳ್ಳೆ ಜಾಗದಲ್ಲಿ ಒಳ್ಳೆ ಹೊತ್ತಲ್ಲಿ ಕೆಟ್ಟೋಗಿದೆ. ಸುತ್ತಮುತ್ತ ಯಾರು ಇಲ್ಲ, ನೀವಿಬ್ರೆ ಇಲ್ಲಿ ಎಲ್ಲ ಲಿಲ್ಲಿ ಲಲ್ಲಿ. ಒಳ್ಳೆ ಬೆಳದಿಂಗಳು ತಂಗಾಳಿ ಬೀಸ್ತಾ ಇದೆ. ಮರ್ಯಾದೆ ಪಾಠ ಕಲ್ಸೋದಕ್ಕೂ ಕಲ್ತ್ಕೊಳ್ಳೋದಕ್ಕೂ ಒಳ್ಳೆ ಜಾಗ. ಇಲ್ನೋಡಿ, ಪುರಾಣ ಬೆಳೆಸ್ತಾ ಹೋಗ್ಬೇಡಿ, ನಾವ್ ಮನೆಗೆ ಹೋಗ್ಬೇಕು. ಅದೇ ಹೋಗ್ತೀರಾ? ಇರೋದು ಒಂದ್ ಸ್ಕೂಟ್ರು, ಮೂರ್ ಜನ ಯಾಕೆ ಹೋಗೋದು? ಮೂರ್ ಜನ ಹೋಗೋದು ಅಂತ ಯಾರು ಹೇಳಿದ್ದು? ಅದ್ರಲ್ಲಿ ಈ ಸ್ಕೂಟ್ರು ಹಾಗೆ. ಈ ಕಡೆ ಬನ್ನಿ, ನಿಮ್ದೇ ಅಲ್ಲ ಸ್ಕೂಟ್ರು? ಚೆನ್ನಾಗಿದೆ ಚೆನ್ನಾಗಿದೆ. ಭಾಮ ಸ್ವಲ್ಪ ಹಿಂದ್ಗಡೆ ಕೂತ್ಕೊಂಡು ನೋಡೋಣ. ಸರಿ. ಏನೋ ಇದು ಇಬ್ರು ಕೂತ್ಕೋತಾ ಇದ್ದೀರಾ? ಇದೇನಾ ಫ್ರೆಂಡ್ಶಿಪ್? ಹುಡುಗಿ ಸಿಕ್ಕ ತಕ್ಷಣ ಹುಡುಗನ್ ಮರ್ತ್ಬಿಡೋದಾ? ದೊಡ್ಡಮ್ಮ ಸಂದ್ರು, ನಿನ್ ಸ್ಕೂಟರ್ ಇಂದ ಕಾರ್ ಪ್ರಮೋಷನ್ ಕೊಟ್ಟಿದೀವಿ, ನಿನ್ ಕಾರ್ ನಲ್ಲಿ ಬಂದ್ಬಿಡು. ಹುಷಾರಾಗಿ ಬಂದ್ಬಿಡಿ. ಒಳ್ಳೆ ಹನಿ ಮೂನ್ಗೆ ಹೋಗೋಂತರ ಡಬಲ್ ರೆಡಿ ಹೊರಟ್ಬಿಟ್ಟ. ಸದ್ಯಕ್ಕೆ ನಮ್ಮ ಹನಿ ಮೂನು ಈ ಕಾರ್ ಜೊತೆ. ಅಯ್ಯೋ ರಾಮ. ಗುಡುಗು ಸಿಡಿಲು ಎಲ್ಲ ಪಡೆಯೋದು. ಬನ್ನಿ ಕೂತ್ಕೊಳ್ಳೋಣ. ನಿಮ್ ತಾಯಿಗೆ ಹೆದರೋದ್ ನೋಡಿದ್ರೆ ನನಗೂ ಭಯವಾಗುತ್ತೆ. ಯಾಕೆ? ಅವ್ರು ನಮ್ಮ ಮದುವೆಗೆ ಒಪ್ತಾರ? ನಮ್ಮಮ್ಮ ಸ್ವಲ್ಪ ಅಟವಾದಿ ಅಷ್ಟೇ, ಆದ್ರೆ ನನ್ನ ಮೇಲೆ ತುಂಬಾ ಪ್ರೀತಿ. ನನ್ ಸುಖಕ್ಕೆ ಯಾವತ್ತೂ ಅಡ್ಡಿ ಬರಲ್ಲ. ಅಂದಾಗೆ ಇದು ಯಾವ ತಿಂಗಳು ಯಾವ ಡೇಟ್ ಹೇಳಿ? ಸೆಪ್ಟೆಂಬರ್ 18. ಇದು ನನ್ನ ಜೀವನದಲ್ಲಿ ಎಂದೆಂದೂ ಮರೆಯಲಾಗದ ದಿನ. ಭಾಮ, ಇದಕ್ಕೇನು ಇಷ್ಟು ಸಲಿಗೆಯಿಂದ ಬೆಳೆಸಿರೋದು? ಯಾರವನು?
ಕಮಲ, ಚಿದಂಬರಯ್ಯ ಅವ್ರ ಮೊಮ್ಮಗ ಅಂತ ಹೇಳ್ತಿದ್ನಲ್ಲ ಇವನೇ. ನಮ್ ತಾತ ನಿಮ್ಗೆ ಗೊತ್ತೇ ಸರ್? ಗೊತ್ತೇ, ಅವ್ರ ಉಪ್ಪುಂಡು ಬೆಳೆದ ದೇಹ ಅಪ್ಪ ಇದು. ಓಹೋ, ನಾವು ಹಣ ಸಹಾಯ ಮಾಡ್ತಿರೋದು ಇವನಿಗೇನು? ಹಿಂದೂ ಹೋದ ತೆಗಳು ಹೋದ ಅನ್ನೋ ಹಾಗೆ ನಮ್ ಧರ್ಮ ಇಲ್ಲಿಗೆ ಬಂದಿದೆ. ನಾವು ಮಾಡ್ತಿರೋ ಸಹಾಯಕ್ಕೆ ಪ್ರತಿಯೊಬ್ಬರು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ. ನಿಮ್ ಚಿದಂಬರಯ್ಯ ಮೊಮ್ಮಗ ಪ್ರತಿ ತಿಂಗಳು ನನಗೆ 300 ರೂಪಾಯಿ ಕಳಿಸ್ತಾ ಇರೋದು ನೀವೇನಾ? ಅಲ್ಲದೆ ನಿಮ್ ತಾತನ? ನನಗ್ ಗೊತ್ತಿರ್ಲಿಲ್ಲ, ಸತ್ಯವಾಗ್ಲೂ ನನಗ್ ಗೊತ್ತಿರ್ಲಿಲ್ಲ. ನೀವು ಮಾಡಿರೋ ಉಪಕಾರಕ್ಕೆ ನಾನು ತುಂಬಾ ಕೃತಜ್ಞನಾಗಿದ್ದೀನಿ ತಾಯಿ. ಅನ್ನ ಹಾಕಿರೋ ಮನೆಗೆ ಕನ್ನ ಹಾಕೋ ಕಳ್ಳ ನಾನಲ್ಲ. ಇನ್ಮೇಲೆ ನಿಮ್ ಹುಡುಗಿ ಕಡೆ ಕತ್ತೆ ಸಹ ನೋಡೋದಿಲ್ಲ, ಬರ್ತೇನೆ. ಶೇಖರ್ ಭಾಮ, ಭಾಮ, ನಿಮ್ ತಂದೆ ತಾಯಿಗಳ ಋಣ ವಿಪರೀತವಾಗಿ ನನ್ನ ತಲೆ ಮೇಲಿದೆ. ಅವ್ರು ಹೇಳಿದ್ದನ್ನು ಕೇಳಬೇಕಾದ್ದು ನನ್ನ ಕರ್ತವ್ಯ, ಬರ್ತೀನಿ. ಹೇಳವ, ಹಿಮಾಲಯ ಹತ್ತಕ್ಕೆ ಪ್ರಯತ್ನ ಪಟ್ಟ ಹಾಗೆ ನಮ್ ದುಡ್ಡಿಂದಲೇ ಓದಿ ಬೆಳೆದ ತಿರುಪಿ ಅವನಿಗೆ ನನ್ನ ಮಗಳನ್ನ ಕೊಡದೆ. ತಿರುಪಿಯನಾದ್ರೇನು, ತಿರುಕಿಯನಾದ್ರೇನು, ಗುಣ ಇಲ್ವಾ ವಿದ್ಯೆ ಇಲ್ವಾ? ಇಲ್ಲಿರೋದಕ್ಕಿಂತ ಅವ್ರ ಮನೆ ದಾಸ್ತಿ ಆಗಿರೋಕ್ಕೂ ಸಿದ್ಧ ನಾನು. ಇವೆಲ್ಲ ಪ್ರಾಯದ ಹುಚ್ಚು ಮಾತು. ಈ ಹುಚ್ಚು ಇದ್ರೇನೆ ಜಗತ್ತಿನ ಸ್ವರೂಪ ಹಣದ ಬೆಲೆ ಗೊತ್ತಾಗೋದು. ಹಣ ಹಣ ಇಲ್ಲದೆ ಹೋದ್ರೆ ಯಾರು ಬದುಕೋಕಾಗಲ್ಲ. ಆಗುತ್ತೆ ಅನ್ನೋ ಸಿದ್ಧಾಂತ ನಾ ಮಾಡಿ ತೋರಿಸ್ತೀನಿ. ನಾನು ಶೇಖರ್ನೇ ಮದ್ವೆ ಆಗ್ತೀನಿ. ಅವನ್ನೇ ಮದ್ವೆ ಆದ್ರೆ ನನ್ನ ಆಸ್ತಿಗೆ ಒಂದು ಪೈಸಾನು ಸಿಗಲ್ಲ. ಬೇಕಾಗಿಲ್ಲಮ್ಮ, ನನ್ನ ಈಗಲೇ ಬಿಟ್ಬಿಡು, ನಾ ಹೋಗ್ತೀನಿ. ಅಮ್ಮ, ನಮ್ದು ನಿಶ್ಚಲವಾದ ಪ್ರೀತಿ ನಮ್ಮ. ನಮ್ಮನ್ನ ಅಗಲಿಸೋ ಬಲ ನಿನ್ ಹಣಕ್ಕಿಲ್ಲ. ಸುಮ್ಮನೆ ಹಠ ಮಾಡಿ ನಮ್ಮ ಪಾಲು ಮೃತ್ಯು ದೇವತೆ ಆಗ್ಬೇಡ. ಏನಂದೆ? ಏನ್ ನೀನ್ ಮಾಡ್ತಾ ಇರೋ ಕೆಲಸ? ಉದ್ರೇಕದಲ್ಲಿ ಅವಿವೇಕ ಜಾಸ್ತಿ ಆಗ್ತಾ ಇದೆ. ಅವನ ಜೊತೆಲಿ ಮದುವೆ ಮಾಡದೆ ಹೋದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತಲೇ ಅವಳು. ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಬಂದು ಭಾಮನ ಕೇಳಿದಾಗ ನನ್ನ ಮಗಳನ್ನ ಹಣ ಇರೋ ಮುಟ್ಟಾಳ ಕೊಡಲ್ಲ ಅಂತಂದೆ ನೀನು. ಏನಿದೆಲ್ಲ, ಸುಮ್ಮನೆ ಒಪ್ಕೊಂಡು ಮದುವೆ ಮಾಡು, ಹುಡುಗರು ಸುಖವಾಗಿರ್ಲಿ. ಭಾಮ ಭಾಮ, ಪರೀಕ್ಷೆನಾ? ಯಾವ ಪರೀಕ್ಷೆ? ನಿನ್ ಕೈ ಹಿಡಿಬೇಕು ಅಂತ ಆಸೆ ಪಡ್ತಾ ಇದ್ದಾನಲ್ಲ ಶೇಖರ್, ಅವನ ಪರೀಕ್ಷೆ. ಚೆನ್ನಾಗಿದೆಮ್ಮ, ಡ್ರೈವರ್ನು ಕಂಡಕ್ಟರ್ನು ಸೆಲೆಕ್ಟ್ ಮಾಡಿದಾಗೆ ಅವ್ರನ್ನೂ ಪರೀಕ್ಷೆ ಮಾಡ್ತೀಯಾ? ಡ್ರೈವರ್ ಆಗ್ಲಿ ಕಂಡಕ್ಟರ್ ಆಗ್ಲಿ ಕೆಲಸ ಸರಿಯಾಗಿ ಮಾಡದೆ ಹೋದ್ರೆ ಬದಲಾಯಿಸಬಹುದು. ಮಗಳನ್ನ ಕೊಟ್ಟು ಮದುವೆ ಮಾಡಿದ ಮೇಲೆ ಅಳಿಯನ್ ಬದಲಾಯಿಸೋಕಾಗತ್ತಾ? ಅಮ್ಮ, ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ನಿನ್ ಮದುವೆ, ಫೇಲ್ ಆದ್ರೆ ಅವನ ಮನೆಯಿಂದ ಆಚೆ ಹೋಗುವಂತೀನಿ. ಅಪ್ಪ, ಅಪ್ಪ. ಏನಮ್ಮ? ನೋಡಪ್ಪ, ಅಮ್ಮ ಏನೇನು ಹೇಳ್ತಿದ್ದಾಳೆ. ಏನ್ ಹೇಳಿದ್ಲು? ಶೇಖರ್ ವಿಷಯ ಮೊದಲು ಪರೀಕ್ಷೆ ಮಾಡ್ತಾಳಂತೆ, ಆಮೇಲೆ ಮದ್ವೆನಂತೆ. ಮಾಡ್ಕೊಳ್ಳಿ ಬಿಡು. ಹೋಗಪ್ಪ ಮಾಡ್ಕೊಳ್ಳಿ, ನನಗ್ ಭಯ ಆಗುತ್ತೆ. ಅಮ್ಮ, ನಾನು ಶೇಖರ್ ಹತ್ರ ಹೋಗಿ ಸರಿಯಾಗಿ ಹೇಳ್ಬಿಟ್ಟು ಬಂದಿದ್ದೀನಿ, ನೀ ಏನು ಯೋಚನೆ ಮಾಡ್ಬೇಡ. ನಿಜಾಗ್ಲ ಅಪ್ಪ? ಅಮ್ಮ ನೋಡು, ಅವ್ರು ಬಂದಾಗ ಕಾಣುತ್ತೆ. ಬನ್ನಿ ಬನ್ನಿ. ಬಂದಿದ್ದಾಯ್ತಲ್ಲ, ಇಂಟರ್ವ್ಯೂ ಮಾಡೋ ಜಾಗ ಇದೆ ತಾನೆ? ವೆರಿ ಗುಡ್, ಜಾಗ ಬಹಳ ಚೆನ್ನಾಗಿದೆ. ಇಂಟರ್ವ್ಯೂ ನೀವು ತಾನೇ ಮಾಡ್ತೀರಾ, ನಿಮ್ ತಾಯಿ ಅಲ್ವಲ್ಲ? ಬಹಳ ಒಳ್ಳೇದೇ ಆಯ್ತು. ನಮ್ ಹುಡುಗ ಏನು ನೀರು ಕುಡ್ದಾಗೆ ಗಟ 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 ಅಂತ ಉತ್ತರ ಹೇಳ್ಬಿಡ್ತಾನೆ. ಎಲ್ಲಿ ಹೇಳೋ ಹೇಳೋ ಕೇಳಿ ಹೇಳೋ. ಸ್ವಲ್ಪ ಗಂಭೀರವಾಗಿರೋ. ಎಲ್ಲಿ ಇಂಟರ್ವ್ಯೂ? ಬನ್ನಿ. ನಮಸ್ಕಾರ. ಕಮಲ, ಕಾಫಿ ಯಾಕೆ ಸರ್ ಹೇಳ್ತೀರಾ? ಮೊದ್ಲು ಇಂಟರ್ವ್ಯೂ ಆಗ್ಲಿ, ಆಮೇಲೆ ಕಾಫಿ ಕುಡಿದ್ರಾಯ್ತು. ಅಯ್ಯೋ ನಮ್ಮಮ್ಮ. ಇವನ್ಯಾರು? ಅಳಿಯನ್ ಜೊತೆ ಗೆಳೆಯ ಸುಂದರ.
ಕೂತ್ಕೊಳ್ಳಿ. ಪರವಾಗಿಲ್ಲ. ಮದುವೆ ಅಂದ್ರೆ ಏನು? ಗಂಡಿನ ಜೀವ್ರತನ ಹೆಣ್ಣು, ಹೆಣ್ಣಿನ ಜೀವ್ರತನ ಗಂಡು, ಜೊತೆಲೆ ನಡ್ಸ್ಕೊಂಡು ಹೋಗೋದಿಕ್ಕೆ ಹಿರಿಯರು ಕೊಡೋ ಅನುಮತಿ ಬಂಧನ. ಸರಳವಾಗಿ ಹೇಳಬೇಕು ಅಂದ್ರೆ ಸ್ವತಂತ್ರವಾಗಿರೋ ಗಂಡ್ಸು ಮೂಗುದಾರ ಹಾಕಿಸ್ಕೊಂಡು ಹೆಣ್ಣಿಗೆ ಗುಲಾಮನಾಗಿರೋ ಬಂಧನ ಈ ಕುಲ್ಸ್ ಮದುವೆ. ಕರೆಕ್ಟಾ? ಕರೆಕ್ಟಾ? ನೀನು ನನ್ನ ಮಗಳನ್ನ ಮನಸ್ಸಾರ ಪ್ರೀತಿಸ್ತಾ ಇದೀಯ ಅನ್ನೋದಕ್ಕೆ ಏನ್ ಸಾಕ್ಷಿ? ಆಂಜನೇಯ ತನ್ನ ಎದೆ ಬಗೆದು ಶ್ರೀರಾಮನ್ ತೋರಿಸ್ತ, ಹಾಗ ನನ್ನ ಎದೆ ಬಗೆದು ಭಾಮನ್ ತೋರಿಸಕ್ ಸಾಧ್ಯವಿಲ್ಲ. ನೀನೇನ್ ಬೇಜಾರ್ ಮಾಡ್ಕೋಬೇಡಿ, ಬೇಕಾದ್ರೆ ಭಾಮನ್ ಫೋಟೋ ತೆಗೆದು ನೆದೆ ಗಣಿಸಿ ತೋರಿಸ್ಬಿಡ್ತೀವಿ. ಸುಮ್ಮನಿರು. ಮನುಷ್ಯನಿಗೆ ಜೀವನದಲ್ಲಿ ಮುಖ್ಯವಾದ್ದೇನು? ಸ್ವಾಭಿಮಾನ. ನಿಮ್ ಹುಡುಗಿನ ಮದುವೆ ಆಗ್ಬೇಕಾದ್ರೆ ಕಾಪಾಡ್ಕೋಬೇಕಾಗಿರೋದು ಸ್ವಾಭಿಮಾನ ಅಲ್ಲ, ಹಣ. ಕರೆಕ್ಟ್, ಕರೆಕ್ಟ್. ಹಾಗೆ ನಮ್ ಹುಡುಗ ಮುಚ್ಚಬಾಯ್. ಓಕೆ, ಓಕೆ. ಒಂದು ವೇಳೆ ನಿನ್ನೆ ನನ್ನ ಕಂಪನಿ ಮ್ಯಾನೇಜರ್ ಮಾಡಿದೆ ಅಂತ ಇಟ್ಕೋ. ಒಬ್ಬ ಡ್ರೈವರ್ ಬರ್ತಾನೆ, ತನ್ನ ಹೆಂಡತಿಗೆ ಸಖತ್ ಕಾಯಿಲೆ ಅಂತ ಹೇಳ್ತಾನೆ. ಅವನಿಗೆ ರಜಾ ಕೊಡ್ತೀಯೋ, ಕೆಲಸ ಮಾಡುಂತೀಯೋ? ರಜಾ ಕೊಡೋದಿಲ್ಲ, ನೇರವಾಗಿ ಮನೆಗೆ ಹೋಗಿ ಹೆಂಡತಿ ಕತೆ ಮುಗಿಸು ಅಂತೀನಿ. ಯಾಕೆ? ಕಮಲಾ ಟ್ರಾನ್ಸ್ಪೋರ್ಟ್ ಕಂಪನಿ ಕೆಲಸ ಮಾಡೋನ್ಗೆ ಹೆಂಡತಿ ಯಾಕೆ? ಈ ಪರೀಕ್ಷೆ ಫಲಿತಾಂಶ ಏನಾಗಬಹುದು? ಆಗೋದೇನಿದೆ, ಭಾಮಾನ ಸಿಗೋದಿಲ್ಲ. ಶುಕ್ರವಾರ ಸಪ್ತಮಿ. ಇನ್ನೊಂದು ಇಂಟರ್ವ್ಯೂನ? ಮದುವೆ.
ನಿನ್ನ ಬಿಡಲಾರೆ ಗೆಳೆಯ ನನ್ನಾಣೆ ಇನ್ನೆಂದೋ ನಾನು ಚೆನ್ನಾಗಿ ಬಾಳಿ. ಎಷ್ಟು ಮುದ್ದಾಗಿದೆ, ಇನ್ನೊಂದು ಹೆಣ್ಮಗು. ಜವಳಿ ವೆರಿ ಗುಡ್, ವೆರಿ ಗುಡ್. ಕಣ್ಣು, ಮೂಗು, ಬಾಯಿ ಎಲ್ಲ ನನ್ನ ಆಗಿದೆ, ನನ್ನ ಮಗನ ಆಗಿದೆ. ಇಬ್ರು ತಪ್ಪು ಮಾಡ್ತಾ ಇದ್ದೀರಿ. ಎಲ್ಲ ನಮ್ ಶೇಖರ್ ಇರೋ ಹಾಗೆ ಇರೋದು. ಮುಚ್ಚಬಾಯ್ ಅಲ್ಲದು. ಮಕ್ಕಳನ್ನ ನೋಡಿದ್ರ? ನೋಡ್ದೆ ಭಾಮ, ತುಂಬಾ ಚೆನ್ನಾಗಿದೆ. ಏನಮ್ಮ, ಆರೋಗ್ಯವಾಗಿದೀಯಾ? ಭಾಮ, ಒಂದು ಮಗುಗೆ ನಿನ್ ತಾಯಿ ಹೆಸರು, ಇನ್ನೊಂದು ಮಗುಗೆ ನನ್ ತಾಯಿ ಹೆಸರಿಡೋಣ. ಪುರಾಣದ ಹೆಸರನ್ನ ಬೇಕಾಗಿಲ್ಲ. ಒಂದಕ್ಕೆ ಲೀಲಾ, ಇನ್ನೊಂದಕ್ಕೆ ಶೀಲ. ಮುಂದಿನ ವರ್ಷ ಹುಟ್ಟೋ ಅವಳಿ ಜವಳಿ ಗಂಡು ಮಕ್ಕಳಿಗೆ ಒಂದಕ್ಕೆ ಸಾರಥಿ ಅಂತ ಹೆಸರಿಡೋಣ, ಇನ್ನೊಂದಕ್ಕೆ ಕೀರ್ತಿ ಅಂತ ಹೆಸರಿಡೋಣ. ವರ್ಷ ವರ್ಷ ಅವಳಿ ಜವಳಿ ಬೇಕಾಗಿಲ್ಲ. ನಾಮಕರಣ ಸಿದ್ಧ ಮಾಡಿ. ನೋಡಿ, ಮಕ್ಕಳಿಗೆ ಶೀಲಾ ಲೀಲಾ ಅಂತ ಹೆಸರಿಡೋದನ್ನ ನಿರ್ಧಾರ ಮಾಡಿಬಿಟ್ರನು? ನನ್ನ ತೀರ್ಮಾನವೇ ತೀರ್ಮಾನ. ಅಂದ್ರೆ ನನ್ನ ಮಕ್ಕಳು ಹೆಸರಿಡೋದಕ್ಕೂ ನನಗೆ ಸ್ವಾತಂತ್ರ್ಯ ಇಲ್ಲ. ಈ ವಿಷಯಕ್ಕೆಲ್ಲ ವಾದ ಬೇಕಾಗಿಲ್ಲ. ಕಮಲಮ್ಮನಿಗೆ ಅಳಿಯನಾದ್ರೂ ಕಂಪನಿ ಮ್ಯಾನೇಜರ್. ಟೈಮ್ ಎಷ್ಟು ನೋಡು. ಹಲೋ, ಎಸ್, ಏನ ಧರ್ಮಸ್ಥಳದಿಂದ ಬರ್ತಾ ಬಸ್ ಬ್ರೇಕ್ ಡೌನ್ ಆಯ್ತಾ? ಓಹ್ ಸರಿ. ಹಾ ಹಾ, ರಿಲೀಫ್ ಗಾಡಿ ಈಗಲೇ ಕಳಿಸ್ತಾ ಇದ್ದೀನಿ. ಎಸ್, ಓಕೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಪಂಕಜಾ. ಸಿಲ್ವರ್ ಜೂಬ್ಲಿ ಬಜೆಟ್ ಯಾರಮ್ಮ ಬದಲಾಯಿಸಿರೋದು? ಡೆಕೋರೇಷನ್ ಖರ್ಚಿದೆ, ಡ್ರಿಂಕ್ಸ್ ಖರ್ಚಿದೆ, ಡಿನ್ನರ್ ಖರ್ಚಿದೆ, ಬಡವರ ಅನುದಾನ ವಿಷಯ ಏನಾಯ್ತು? ಇದ್ರ ವಿಷಯ ಒಂದ್ಸಲ ದೊಡ್ಡಮ್ಮ ಅವ್ರನ್ನ ನಾನು ಮನೇಲಿ ಕೇಳಿದ್ದೀನಿ, ಸರಿ ಅಂತ ಹೇಳಿದ್ದಾರೆ. ನಾನು ಒಂದ್ಸಲ ಕೇಳ್ಬಿಡ್ತೀನಿ ಸರ್. ನಾನು ಹೇಳಿದ್ ಕೇಳಿಸ್ತಿದ್ವೇನ? ಕೋಪಿಸ್ಕೋಬೇಡಿ ಸರ್, ನಾನು ನನ್ನ ಡ್ಯೂಟಿ ಮಾಡ್ತಾ ಇದ್ದೀನಿ. ಹಲೋ ಮೇಡಮ್, ನಾನು ಪಂಕಜ, ಆಫೀಸ್ನಿಂದ ಮಾತಾಡ್ತಾ ಇರೋದು. ಸಿಲ್ವರ್ ಜೂಬಿಲಿ ಫಂಕ್ಷನ್ನಲ್ಲಿ ಬಡವರ ಅನ್ನದಾನಕ್ಕೆ ಮೇಡಮ್. ಸರಿ ಮೇಡಮ್.
ಮುಂದಿರ್ತಾನೆ? ಇಲ್ಲ, ಯೋಚನೆ ಮಾಡಿ ಆಮೇಲೆ ಹೇಳ್ತಾರೆ. ಆಯ್ತು, ಮನೇಲಿ ಕೇಳಿದಾಗ ಸರಿ ಅಂದ್ರಲ್ಲ. ನೀವು ಹೀಗೆ ಹೇಳಿದ್ರಲ್ಲ ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೇನೇನು? ನನಗೇನು ಗೊತ್ತು ಸರ್. ಬಡವ್ರಿಗೆ ಅನ್ನದಾನ ಮಾಡೋ ವಿಷಯ ಹೇಳಿದಾಗ ನಿನ್ ಮುಂದೆ ಸರಿ ಸರಿ ತೊಕೊಂಡ್ರ ಇಲ್ವೋ? ಹೌದು. ಮತ್ತೆ ಆಫೀಸಲ್ಲಿ ಪಂಕಜ ಕೇಳ್ದಾಗ ಯೋಚನೆ ಮಾಡಿ ಆಮೇಲೆ ಹೇಳ್ತೀನಿ ಅಂದ್ರೆ, ಅಲ್ಲೊಂದು ಇಲ್ಲೊಂದು ಮಾತಾಡ್ತಾ ಇದ್ರೆ ಆಫೀಸ್ ನನ್ನ ಗೌರವ ಏನಾಗುತ್ತೆ? ಇಂಥ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಅವರೇ ತಲೆ ಹಾಕುವಾಗಿದ್ರೆ ನನ್ನನ್ನು ಯಾಕೆ ಮಾಡಿದ್ರೆ ಅಂತ ಕೂರಿಸ್ಬೇಕಾಗಿತ್ತು? ನನಗೋಸ್ಕರ, ನನ್ ಮೇಲಿರೋ ಪ್ರೀತಿಗೋಸ್ಕರ. ನೀವೇ ಹೇಳಿ, ಬಸ್ ಕಂಪನಿ ವ್ಯವಹಾರ ನಿಮ್ಗೇನು ಗೊತ್ತು? ನೀವು ಅಳಿಯ ಆಗಿಲ್ದಿದ್ರೆ ಇಷ್ಟು ದೊಡ್ಡ ಕೆಲಸ ಎತ್ಕೋತಾನೆ ಯಾರು ಕೊಡ್ತಿದ್ರಪ್ಪ? ತುಂಬಾ ಚೆನ್ನಾಗಿದೆ, ಮ್ಯಾನೇಜರ್ ಅಂತ ಕೊಡದೆ ಅಳಿಯ ಅಂತ ಸಂಬಳ ಕೊಡ್ತಿದ್ರೆ ಮನೇಲಿ ಕುತ್ಕೊಂಡು ತೊಟ್ಲು ತೂಗ್ತಾ ಇದ್ದೆ. ನೀವ್ ಯಾಕಪ್ಪ ತೊಟ್ಲು ತೂಗ್ಬೇಕು? ಒಂದ್ ಪಕ್ಷ ನೀವು ತೊಟ್ಲು ತೂಗ್ತೀರಿ ಅಂತ ಇಟ್ಕೊಳ್ಳಿ, ಒಂದ್ ಪಕ್ಷ ನಾವು ಸಂಬಳ ಕೊಡ್ತೀವಿ ಅಂತ ಇಟ್ಕೊಳ್ಳಿ, ಒಂದ್ ಪಕ್ಷ ಹಾಗೆ ಲೆಕ್ಕ ಬರೀತೀವಿ ಅಂತ ಇಟ್ಕೊಳ್ಳಿ, ಇನ್ಕಮ್ ಟ್ಯಾಕ್ಸ್ ನೋ ರೊಕ್ಕೋತಾರ? ನೀವೇ ಹೇಳಿ, ಅಲ್ಲ ಸುಮ್ನೆ ಹೇಳ್ತೀನಿ, ನೀವೇ ಹೇಳಿ. ಬಾಮಾ, ನನ್ನ ಕೋಪ ಬರುತ್ತೆ. ನಿಮ್ ಕೋಪ ಬಂದ್ರೆ ನನಗ್ ನಗು ಬರುತ್ತಲ್ಲ. ನಿಮ್ಮಂತ ಶ್ರೀಮಂತರ ಯೋಗ್ಯತೆನೆ ಎಷ್ಟು? ಕಷ್ಟಪಡೋ ನೋಡಿದ್ರೆ ಕನಿಕರ ಬರಲ್ಲ, ನಗು ಬರುತ್ತೆ. ಹಲೋ, ಯಶ್ ಶೇಖರ್ ಸ್ಪೀಕಿಂಗ್. ಆಕ್ಸಿಡೆಂಟ್, ಡ್ರೈವರ್ ಒಬ್ಬ ಮೇಲೆ ಬಸ್ ಹತ್ತಿಸ್ಬಿಟ್ಟ. ಓ, ತುಂಬಾ ಸೀರಿಯಸ್? ಯಾವ ಆಸ್ಪತ್ರೆ ಸೇರಿಸಿದ್ದಾರೆ? ಬರ್ತೀನಿ, ಈಗಲೇ ಬರ್ತೀನಿ, ಈಗಲೇ ಬರ್ತೀನಿ. ಒಳ್ಳೆ ಔಷಧಿ ಕೊಟ್ಟು ಚೆನ್ನಾಗಿ ಟ್ರೀಟ್ ಮಾಡಿ ಅಂತ ನಾನು ಹೇಳಿದ್ದೀನಿ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾವು ನೋಡ್ಕೋತೀವಿ. ನಮ್ ಡ್ರೈವರ್ ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡಿ. ನಮ್ಮಪ್ಪ ಹಗಲು ರಾತ್ರಿ ಕಷ್ಟಪಟ್ಟಿದ್ದು ನನ್ ಮದುವೆ ಮಾಡೋಕ್ಕೋಸ್ಕರ, ಆದರೆ ಪರಿಸ್ಥಿತಿ ಹೀಗಾಗೋಯ್ತು. ಇನ್ ಮುಂದೆ ನಮಗೆ ದೇವರೇ ಗತಿ. ಅಳ್ಬೇಡಮ್ಮ, ಅಳ್ಬೇಡಿ ತಾಯಿ. ಯಾರ್ ವೀಕೆಂಡ್ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ರು ಅವ್ಗೆ ಕೊಟ್ಟು ಮದುವೆ ಮಾಡಿ. ಆ ಖರ್ಚು 3,000 ರೂಪಾಯಿನ ನಾವು ಕೊಡ್ತೀವಿ. ಆಗಲೇ ನಿಮ್ಮ ಆಫೀಸ್ನಿಂದ ಯಾರೋ ಬಂದು 300 ರೂಪಾಯಿ ಕೊಟ್ಟು ಹೋದ್ರು. 300 ರೂಪಾಯ? ಐ ಆಮ್ ಸಾರಿ. ಯಾರಾದ್ರೂ ನನ್ನ ಜೊತೆಗೆ ಬನ್ನಿ, ಆ ಹಣ ನಾನು ಕೊಡ್ತೀನಿ. ನೀವೇನು ಯೋಚನೆ ಮಾಡ್ಬಿಡಿ ತಾಯಿ. ನಿಮ್ಮ ತಾಯಿ ಹಣ ಕೊಟ್ಟಿದ್ ನೋಡಿಲ್ಲ ನೀನು? ನಾನು ನೋಡಿದೆ. 300 ರೂಪಾಯಿ ಕೊಟ್ಟಿದ್ ಸಾಧು, ಅದಕ್ಕೆ 3,000 ರೂಪಾಯಿ ಕೊಟ್ಟು ರಸೀದ್ ತಗೊಂತ ಹೇಳಿದ್ದು. ಏನ್ ನೋಡ್ತಾ ಇದೆಯಾ, ಹೇಳಿದ ಅರ್ಥ ಆಗಿಲ್ಲ? ಸಾರಿ ಸರ್, ದೊಡ್ಡಮ್ಮ ಅವ್ರನ್ನ ಕೇಳಿದ ಏನಾದ್ರೂ ಮಾಡುದು ಅಂದ್ರೆ ಅವರೇ ಬರ್ತಿದ್ದಾರೆ. ಏನದು ಚರ್ಚೆ ಪಂಕಜ? ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಕಾಲು ಮುಡ್ಕೊಂಡು ಬಿಟ್ಟಿದ್ದಾರಲ್ಲ ಮೇಡಮ್, ಆ ವಿಷಯ ಮಾತಾಡ್ತಿದ್ವಿ. ನಾವು ಕೊಟ್ಟಿದ್ದು ಸಾಲದಲ್ಲಿ. ವಿಷಯ ಮುಗಿತಲ್ಲ, ಇನ್ನೇನು? ಇಲ್ಲ, ಇನ್ನು ಮುಗ್ದಿಲ್ಲ. ಸಿಲ್ವರ್ ಜೂಬ್ಲಿ ನಡೆಯೋ ಸಮಯದಲ್ಲಿ ಒಂದ್ ಬಡ ಕುಟುಂಬ ನಮ್ಮನ್ನು ಶಪಿಸಿದ್ರೆ ಕಂಪನಿಗೆ ಅದು ಖಂಡಿತ ಒಳ್ಳೇದಾಗೋದು. ನಿಮ್ಮ ಒಳ್ಳೆ ಮನಸ್ಸಿಗೂ ಉಪದೇಶಕ್ಕೂ ಸಂತೋಷ ಪಡ್ತೇನೆ. ಆದ್ರೆ ಮನುಷ್ಯನ ರಕ್ತಕ್ಕಿಂತ ಪೆಟ್ರೋಲ್ ಬೆಲೆ ಹೆಚ್ಚಾಗಿರೋ ಕಾಲದಲ್ಲಿ ಚಕ್ರಕ್ಕೆ ಸಿಗ್ದವ್ರು ಕಣ್ಣೇ ಒರೆಸೋಕೆ ಸಾಧ್ಯವಿಲ್ಲ. ಶೇಖರ್, ಇದು ಬಿಸ್ನೆಸ್, ದಯೆ ಕರುಣೆಗೆ ಜಾಗ ಇಲ್ಲ. ದಯೆ ಕರುಣೆ ಅನುಕಂಪ ಇಲ್ದಿರೋ ಬಿಸ್ನೆಸ್ ನಲ್ಲಿ ನಾಳೆ ಜನ ಕೆಲಸ ಮಾಡಕ್ ನನ್ನಂತ ಸಾಧ್ಯವಿಲ್ಲ. ಹಾಗಂತ ಇನ್ನೊಬ್ಬರ ಹಣನ ದಾನ ಮಾಡಿ ಧರ್ಮಾತ್ಮ ಅಂತ ಹೆಸರು ಪಡೆಯೋದು ಬಹಳ ಸುಲಭ. ದೇವರು ಸುರಿಸಿ ಸ್ವಂತವಾಗಿ ಸಂಪಾದನೆ ಮಾಡಿರ್ತಾನೆ ಗೊತ್ತಾಗೋದು ಹಣದ ಬೆಲೆ. ಹಣ ಹಣ ಹಣ, ಹಣದ ಹುಚ್ಚಿನಿಂದ ಮನುಷ್ಯರು ರಾಕ್ಷಸ ಆಗಬಾರದು ಅಂತೆ. ಮನುಷ್ಯತ್ವ ಮನುಷ್ಯತ್ವ ಅಂತ ನಿನ್ನಿಚ್ಛೆ ಹಾಗೆ ನನ್ನ ಹಣನ ಬೀದಿಲಿ ಎರಚಿ ಭಿಕಾರಿ ಹಣ ಆಗೋಕೆ ನಾನು ತಯಾರಾಗಿಲ್ಲ. ತಿಳಿಯುತ್ತೆ? ತಿಳ್ಕೊಳ್ಳಿ, ಒಬ್ಬ ಮನುಷ್ಯನ ಪ್ರಾಣಕ್ಕೆ ನಿಮ್ಮಲ್ಲಿ ಬೆಲೆ ಇಲ್ಲ, ಹಣಕ್ಕಿದೆ. ಒಂದು ಬಡ ಸಂಸಾರದ ಕಣ್ಣೀರಿ ಕನಿಕರ ಇಲ್ಲ, ಹಣಕ್ಕಿದೆ. ಸತ್ತವರ ಶ್ರಾದ್ದಕ್ಕಲ್ಲ, ಇದ್ದವ್ರನ್ನ ಸ್ಥಿತಿ ಮಾಡೋದಕ್ಕಿದೆ ನಿಮ್ಮಲ್ಲಿ ಹಣ. ಸಾಕು. ಇಲ್ಲ, ಇನ್ನೊಂದು ತತ್ವವನ್ನು ತಿಳ್ಕೊಂಡೆ. ಹೇಳ್ತೀನಿ ಕೇಳಿ. ಅಡಿಯನಾಗಿರೋನು ಅತ್ತೆ ಕೈಗಳಿಗಿಂತ ತೊತ್ತಾದ್ರೆ ಅವನ್ ಬಾಳು ಕಜ್ಜಿ ನಾಯಿಗಿಂತಲೂ ಕಡೆ ಆಗುತ್ತೆ. ಈ ಬಡ ಸಂಸಾರಕ್ಕೆ ನೀವು ಹಣ ಕೊಡಲಿಲ್ಲ ಅಂದ್ರೆ ನನ್ನ ಸಂಬಳದಲ್ಲಿ ಕೊಡ್ತೀನಿ.
ತಗೊಂಡು ನಿಮ್ ತಾಯಿ ಹತ್ರ ಕೊಡಪ್ಪ. ರಸಿಕೆ ಬರ್ದು ಮನೆ ಕಳಿಸು, ಸೈನ್ ಮಾಡಿ ಕಳಿಸ್ತೀನಿ. ಮಾಡಿಸ್ಬೇಕು ವಕೀಲರು. ನಮಸ್ಕಾರ. ನಮಸ್ಕಾರ. ಏನು ಮನೆಯವರವರು ಬರ್ಲಿಲ್ವೇ? ನಾನು ಬಂದಿದ್ದೀನಲ್ಲ, ಅವಳಿಗೆ ಮನೆ ತುಂಬಾ ಕೆಲಸ ಇತ್ತು, ಬರಕ್ಕಾಗ್ಲಿಲ್ಲ. ಓ ನಮಸ್ತೆ. ಅಲೋ ಶೇಖರ್. ಅಲೋ ಅಲೋ ನೋಡಿ. ತಿಂಡಿ ಕರು ಲೇಟ್ ಆಗ್ಬಿಟ್ಟಲ್ಲ ಮಂಡ ಸರ್. ಅಮ್ಮ, ಇವರೆಲ್ಲ ನಮ್ಮ ಕಾಲೇಜ್ ಫ್ರೆಂಡ್ಸ್. ಗೊತ್ತಿದೆಯಲ್ಲ, ನಾನು ಗೊತ್ತಿರ್ಬೋದು ನಿಮಗೆ, ಇವರೆಲ್ಲ ಗೊತ್ತಿಲ್ವಲ್ಲ. ಇವನು ಶ್ಯಾಮ್ ಕುಮಾರ, ಇವನು ರಾಮ್ ಕುಮಾರ, ಅವನು ಬರೀ ಕುಮಾರ. ಇವರೆಲ್ಲ ನಮ್ಮ ಫ್ರೆಂಡ್ಸ್, ಇಲ್ಲಿ ಚೆನ್ನಾಗಿ ಸರ್ವ್ ಮಾಡಿ. ಸಂದೇ, ಇನ್ನೇನು ವಿಶೇಷ? ಏನಿದೆ ವಿಶೇಷ? ನನಗೂ ಮದುವೆ ಆಗಿ ಅವಳಿ ಜವಳಿ ಆಗಿದ್ರೆ ಡಬ್ಬಲ್ ವಿಶೇಷ ಹೇಳ್ತಾ ಇದ್ದೆ. ಆಗಲಿಲ್ವಲ್ಲ. ಶಂಕರ್ ರಾಯರು ಸಿಲ್ವರ್ ಜೂಬ್ಲಿ ಫಂಕ್ಷನ್ ಬಹಳ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಬಹಳ ರಸಿಕರು ಅವರು, ಬಹಳ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ವೆರಿ ಗುಡ್, ವೆರಿ ಗುಡ್. ಅಂದಾಗೆ ಹೇಗಿದೆ ನಿಮ್ ಬಿಸ್ನೆಸ್ ಎಲ್ಲ ಈಗ? ಬಹಳ ಚೆನ್ನಾಗಿದೆ ರೀ. ಮಾತಾಡ್ತಾರೆ. ನೀವೆಲ್ಲರೂ ಬೇರೆ ಕಡೆ ಕೂತ್ಕೊಳ್ತೀರಾ? ಈ ಜಾಗ ವಿಐಪಿಗಳಿಗೆ ಮಾತ್ರ. ನಮಗೂ ಇನ್ವಿಟೇಷನ್ ಬಂದಿದೆ, ನಾವು ವಿಐಪಿಗಳೇ. ಇರಬಹುದು, ಬೇರೆ ಕಡೆ ಕೂತ್ಕೋಬಹುದಲ್ಲ. ಯಾಕೆ ಹಾಕಿ ಕೂತ್ಕೋತೀರಿ? ಜನಗಳನ್ನ ನೋಡಿ ಯಾರು ನಾನು ಎಲ್ಲಿ ಕೂರಿಸ್ಬೇಕು ಅನ್ನೋದು ನಿಮಗೆ ಗೊತ್ತಾಗಲ್ಲ. ಅಮ್ಮ ಅವ್ರು ಹೇಳಿದ್ದಾರೆ, ನನಗೆಲ್ಲ ಗೊತ್ತಿದೆ. ಎದ್ದು ಬೇರೆ ಕಡೆ ಕೂತ್ಕೊಳ್ಳಿ. ಎಲ್ಲಿ? ಗೇಟಿನ ಹೊರಗಡೆನಾ? ನಿಮ್ಮಿಷ್ಟ. ಸಾರಿ ಶೇಖರ್, ಇದೆಲ್ಲ ವಿಐಪಿಗಳು ಕೂತ್ಕೊಳ್ಳೋ ಜಾಗ. ಆಫ್ಟರ್ ಆಲ್ ನಾವೆಲ್ಲ ಚಿಲ್ಡ್ರಿ ಸ್ಟೂಡೆಂಟ್ಸ್. ಹಣವಂತರ ಮನೆಯಲ್ಲಿ ಅಳಿಯನಾದ್ರೆ ಅವನಿಗೇನು ಮರ್ಯಾದೆ ಸಿಗುತ್ತೆ ಅಂತ ಇವತ್ತು ನನಗೆ ಚೆನ್ನಾಗಿ ಗೊತ್ತಾಯ್ತು. ಸುಂದರ್, ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ಸುಂದರ್, ನೀನು ಚೆನ್ನಾಗಿ ಬದುಕು. ಕೈ ನೋಡೋಣ. ಸುಂದರ್, ಕಮಾನ್ ಸುಂದರ್. ಯಾಕೆ ಹೇಳ್ಕೊಂಡು ಬರ್ತಿದ್ದೀರಿ ಅಮ್ಮ? ಈ ಕ್ಷಣವೇ ನಾವು ಈ ಮನೆ ಬಿಟ್ಟು ಹೊರಡ್ಬೇಕು. ಮಕ್ಕಳು ಕರ್ಕೊಂಡು ಹೊರಡು. ಮಕ್ಕಳು ಕರ್ಕೊಂಡು ಮನೆ ಬಿಟ್ಟು ಹೊರಡೋದು ಯಾಕೆ? ಏನಾಯ್ತು? ಯಾರು ಏನ್ ಹೇಳುತ್ತೆ? ನಿನ್ ಗಂಡ ನಾನ್ ಹೇಳ್ತಿದ್ದೀನಿ, ಹೊರಡ್ತಿದಿಲ್ವೋ? ನೋಡಿ, ಅಪ್ಪ ಅಮ್ಮನ ಒಂದ್ ಮಾತು ಕೇಳಿದೆ, ಹೇಗ್ ಹೊರಡೋದು? ಗಂಡನ ಮಾತಿಗೆ ಬೆಲೆ ಕೊಡೋದು, ಹೊರಡೋದು ಅಷ್ಟೇ. ಚೆನ್ನಾಗಿದೆ. ಇನ್ನರಿಗೆ ಅಂತ ನೂರಾರು ಜನ ದೊಡ್ಡ ಮನುಷ್ಯರು ಬಂದಿದ್ದಾರೆ, ಅವರೆದ್ರಿಗೆ ಹೀಗ ನಡ್ಕೊಳ್ಳೋದು? ಸ್ವಲ್ಪ ಮನುಷ್ಯರಾಗಿ ನಡ್ಕೋ. ಮನುಷ್ಯರ ಮಧ್ಯೆ ಇದ್ದಿದ್ರೆ ಮನುಷ್ಯ ನಡ್ಕೋತಾ ಇದ್ದ, ಮೃಗಗಳ ಮಧ್ಯೆ ಇರುವಾಗ ಮೃಗಗಳಾಗಿ ನಡ್ಕೋಬೇಕು. ಚೇಚೆ, ಪರದೇಶ ತಂದು ಓದ್ಸಿದ್ವಲ್ದೆ, ಮಗಳನ್ನ ಕೊಟ್ಟು ಮದುವೆ ಮಾಡಿದ್ವಲ್ಲ, ಅದಕ್ಕೆ ನಾವು ಮೃಗಗಳು. ಅಮ್ಮ ಏನಮ್ಮ ಇದೆಲ್ಲ, ಸುಮ್ಮನೆ ಇರಬಾರ್ದ? ಅಮ್ಮ ಒಳ ಹೋಗು. ಅಮ್ಮ ಹೋಗ್ಬಿಡ, ಬಾ ನನ್ನ ಜೊತೆ. ಈ ನರ್ಕದ ವಾಸ ಸಾಕು. ಅಮ್ಮ ಯಾಕೆ ನಿಂತ್ಕೊಂಡೆ? ನನ್ನ ಜೊತೆ ಬರ್ತೀವ ಬರಲ್ವ? ನಾನೇನು ಬಂದ್ಬಿಡ್ತೀನಿ, ಆದ್ರೆ ಎಳೆ ಮಕ್ಕಳನ್ನ ತಗೊಂಡು ಇದ್ದಕ್ಕಿದ್ದಾಗೆ ಎಲ್ಲಿ ಹೋಗೋದಂದ್ರೆ? ಧರ್ಮಶಾಲೆಗೋ ಛತ್ರಕ್ಕೋ ಹೋಗ್ಬೇಕು, ಅಲ್ಲೂ ಜಾಗ ಸಿಗದಿದ್ರೆ ಬೀದಿಗೆ ಬಿದ್ದಿರ್ಬೇಕು. ಅಮ್ಮ ಆಹಾ, ನಿನ್ ಗಂಡ ಅರಮನೆ ಕಟ್ಟಿದ್ದಾನೆ, ಹೆಂಡತಿಗೊಂದು ಸೀರೆ ತಕ್ಕೊಡೋ ಯೋಗ್ಯತೆ ಇಲ್ಲ, ಮಾತು ಮಾತ್ರ ಬ್ರಹ್ಮಾಂಡವಾಗಾಡ್ತಾನೆ. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಅವರೆಲ್ಲ ಅಮ್ಮ ಮಾತಾಡ್ತಾ ಇರೋದು, ಅವರಲ್ಲಿರೋ ಶ್ರೀಮಂತಿಕೆ ಸೊಕ್ಕು ಮಾತಾಡ್ತಾ ಇದೆ, ಅಳಿಯನ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ದಾರೆ. ಸರಿ ಸರಿ, ಬಾ ಹೋಗೋಣ. ಮಾಮ, ನನ್ನ ಮಗಳು ಭಿಕಾರಿ ಜೊತೆಲಿ ಬೀಗದಲ್ಲಿ ದೃಶ್ಯ ಬೇಕಾಗಿಲ್ಲ, ನಡೆಯೊಳಗೆ. ಅಮ್ಮ ಅಮ್ಮ ಏನು ಸರಿ? ಅಮ್ಮ
ಹೆಂಡತಿನೋ? ನನಗೂ ಹಾಗೆ ಮಗಳು. ತಾಳಿ ಕಟ್ಟಿದ ಮುಂಚೆ ನಿಮ್ ಮಗಳಾಗಿದ್ಲು, ತಾಳಿ ಕಟ್ಟಿದ ಮೇಲೆ ನನ್ನ ಹೆಂಡತಿ ಆದ್ಲು. ನಾನು ಕರ್ಕೊಂಡು ಹೋಗ್ತೀನಿ. ನಾನು ಕಳ್ಸಲ್ಲ, ಅದಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಮಾಮ, ಮಾಮ, ತಾಯಿ ತೀರ್ಮಾನವೇ ಮಗಳ ತೀರ್ಮಾನ. ಅದು ಸುಳ್ಳು, ಅವಳು ನನ್ನನ್ನು ಬಿಟ್ಟು ಇರೋದಕ್ಕೆ ಸಾಧ್ಯವಿಲ್ಲ. ಅಮ್ಮ, ತಾಳಿ ಬಿಡಿಸೋ ತಾಯಿ ಬೇಕೋ ತಾಳಿ ಕಟ್ಟಿದ ಗಂಡ ಬೇಕೋ ನಿನ್ನ ನಿರ್ಧಾರ ಮಾಡು. ಅಮ್ಮ, ಅಮ್ಮ, ಪುತ್ರ ಇಲ್ಲ, ಈಗಲಾದ್ರೂ ಗೊತ್ತಾಯ್ತಾ ಮಗಳಿಗೆ ತಾಯಿ ಮನೆಯ ದೇವಸ್ಥಾನ ಅಂತ? ಈ ಮನೆನ ದೇವಸ್ಥಾನ? ಕರುಣೆ ಅನುಕಂಪ ಅನ್ನೋ ದೈವಿಕವಾದ ಗುಣಗಳಿಲ್ಲದೆ ದನಪುಶಾತಿಗಳು ವಾಸ ಮಾಡ್ತಿರೋ ಸ್ಮಶಾನ. ಈ ಸ್ಮಶಾನದಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳು ಒಂದು ನಿಮಿಷ ಕೂಡ ಇರೋದಕ್ಕೆ ಸಾಧ್ಯವಿಲ್ಲ. ಹೇಳ್ದ ಕೇಳ್ಕೊಂಡಿರೋ ಹಾಗಿದ್ರೆ ಇರಬೇಕು, ಇಲ್ಲದೆ ಹೋದ್ರೆ ಈ ಸುತ್ತಿನ ಚೀಲ ತುಂಬಾ ಒಂದು ಹಿಡಿ ಅನ್ನಕ್ಕೋಸ್ಕರ ಮಾನ ಮರ್ಯಾದೆಗಳನ್ನು ಮಾಡ್ಕೊಂಡು ನಿಮ್ಮ ಮನೆ ನಾಯಿ ಹಾಗೆ ಬಾಲ ಹಾಲಾಡ್ಸ್ಕೊಂಡು ಬಿದ್ದಿರ್ಬೇಕೇನೋ. ಮಾಮ, ಮಾಮ, ಇವತ್ ನೀನ್ ನನ್ನ ಜೊತೆಲಿ ಬರಲಿಲ್ಲ ಅಂದ್ರೆ ನನ್ನನ್ನ ನನ್ನ ಮಕ್ಕಳನ್ನ ಮುಂದೆ ಎಂದು ನೋಡೋದಕ್ಕೆ ಸಾಧ್ಯವಿಲ್ಲ. ಅವ್ನು ನನ್ನ ಮಕ್ಕಳು, ನಾ ಕರ್ಕೊಂಡು ಹೋಗ್ತೀನಿ. ಎಳೆ ಮಕ್ಕಳು ತಾಯಿ ಜೊತೆ ಬೆಳಿಬೇಕು, ಅವ್ರನ್ನ ಎತ್ಕೊಂಡು ಹೋಗೋ ಅಧಿಕಾರ ನಿಮ್ಗಿಲ್ಲ. ಅಂತ ಕಾನೂನು ಯಾವುದೂ ಇಲ್ಲ. ಕಾನೂನು ಬೇಕಾಗಿಲ್ಲ, ನನ್ನ ಹತ್ರ ಹಣ ಇದೆ, ಹಣ ಕಾನೂನು ಹುಟ್ಟಿಸುತ್ತೆ. ನೀವು ಕಾನೂನು ಹುಟ್ಟಿಸ್ಕೊಳ್ಳಿ, ಹುಟ್ಟಿರೋ ಮಗು ನಾನು ಎತ್ಕೊಂಡು ಹೋಗ್ತೀನಿ. ಬಿಡಲ್ಲ, ಚೆನ್ನಾಗಿದೆ. ಆಮೇಲೆ ಆ ಮಗು ನಿಮ್ಮ ಶ್ರೀಮಂತಿಕೆ ಅಂತಸ್ತು ಆಶ್ರಯದಲ್ಲಿ ಬೆಳೆದಿ, ಈ ಮಗು ನನ್ನ ಜೊತೆ ಇರುತ್ತೆ. ಅದೃಷ್ಟ ಇದ್ರೆ ಬದುಕಿರ್ಲಿ, ಇಂತ ಇದ್ರೆ ಸಾಯ್. ಅವನ ಮಗುನ ಅವನು ಎತ್ಕೊಂಡು ಹೋಗ್ತಾ ಇದ್ದಾನೆ. ಅವನೇನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇಲ್ವಲ್ಲ? ಮಗು ಅವನದ್ರೆ ನನ್ನ ಮೊಮ್ಮಗು, ಪೊಲೀಸ್ ಫೋನ್ ಮಾಡಿ ಅರೆಸ್ಟ್ ಮಾಡ್ತೀವಿ ಅವನ. ಏನಿದ್ದೀರಾ? ಬಾಕಿ ವಿಷಯ ಆಮೇಲೆ ನೋಡೋಣ. ಹಣದಾಸೆಯಿಂದ ಮಗು ಪ್ರಾಣ ಉಳಿಸಲಿಲ್ಲ ಸರ್. ಯು ಆರ್ ವೆರಿ ಗ್ರೇಟ್ ಸರ್. ನಿಮ್ಮನ್ನೆಲ್ಲ ನೋಡ್ತಾ ಇದೆಯಲ್ಲ, ನೀವು ಯಾರು? ಶೇಖರ್ ಅಂತ. ನೀವು ಬಸವಣ್ಣ ಚಿದಂಬರನ ಮೊಮ್ಮಗ ಅಲ್ವೇ? ಹೌದು ಸರ್, ನಮ್ಮ ತಾತ ನಿಮ್ಗೆ ಗೊತ್ತೆ ಸರ್? ಐ ನೋ ದ ಹೋಲ್ ಫ್ಯಾಮಿಲಿ. ನಿಮ್ ತಾತ ನಿಮ್ ತಂದೆ ನನಗೆ ಎಷ್ಟೋ ಸಹಾಯ ಮಾಡಿದಾರಪ್ಪ. ಶೇಖರ್, ಇವತ್ತಿನ ದಿವಸ ನಿನ್ನಿಂದ ನನಗೆ ಬಹಳ ಉಪಕಾರ ಆಯ್ತಪ್ಪ. ಒಂದು ವರ್ಷದ ಹಿಂದೆ ಇದೇ ಸ್ಥಳದಲ್ಲಿ ನನಗಿದ್ದ ಒಬ್ಬ ಮಗ ತೀರ್ಕೊಂಡ್ಬಿಟ್ಟಪ್ಪ. ಇವತ್ತಿನ ದಿನ ನಾನು ಬದುಕಿದ್ರೆ ನನ್ನ ಮೊಮ್ಮನಿಗೋಸ್ಕರ. ಐ ಆಮ್ ಎವರ್ ಎವರ್ ಗ್ರೇಟ್ಫುಲ್ ಟು ಯು ಶೇಖರ್.
ಬಿಲಿ ಮೇ ಮನೆ ಸೇದ. ಅಚ್ಚರಿ, ನೀನ್ ಯಾವಾಗ ಇಲ್ಲಿಗೆ ಬಂದೆ? ಏನ್ ಮಾಡ್ತಿದ್ದೀಯಾ? ಬಂದು ಮೂರ್ನಾಲ್ಕು ದಿವಸ ಆಯ್ತು ಸರ್, ಕೆಲಸ ಹುಡುಕ್ತಾ ಇದ್ದೀನಿ, ಕೆಲಸ ಸಿಗ್ಲಿಲ್ಲ. ನಿನ್ನ ಕೆಲಸ ಬೇಕೆ? ನಾನ್ ಕೊಡಕ್ ಸಿದ್ಧವಾಗಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತೇ ಡ್ಯೂಟಿಗೆ ಜಾಯ್ನ್ ಆಗು, ಕಮ್ ವಿತ್ ಮೀ. ಒಂದ್ ನಿಮಿಷ ಸರ್, ಮಗು ಕರ್ಕೊಂಡ್ ಬಂದ್ಬಿಡ್ತೀನಿ. ನಿನ್ ಮಗುನ? ಎಸ್. ಆಲ್ರೈಟ್ ಆಲ್ರೈಟ್. ಕಡಲೆಕಾಯಿ ಎಣ್ಣೆ ಬೆಲೆ ಮತ್ತೆ ಸ್ವಲ್ಪ ಇಳಿತ. ಪ್ರೀತಿ ಪಾತ್ರ ಸಮಾಜ ಶಂಕರ. ನಂದಿನಿ, ನಂದಿನಿ ಬಂದೇರಿ. ಬಾಯ್ಲಿ. ಏನ್ರಿ ಕೇಳಿದ್ಯಾ? ಪ್ರೀತಿ ಪಾತ್ರರು ಪ್ರಾಣ ಸಮಾನರು ಆದ ಚಂದ್ರಶೇಖರ್ ಅವರಿಗೆ ಕಮಲಾ ಟ್ರಾನ್ಸ್ಪೋರ್ಟ್ ಕಂಪನಿ ಮಾಲೀಕರ ಮಗಳಾದ ಸತ್ಯಭಾಮ ಮಾಡುವ ವಿನಂತಿಗಳು. ನಿಮ್ಮನ್ನು ಶೀಲಲನ್ನು ಬಿಟ್ಟು ನಾನಿಲ್ಲಿ ಬದುಕಿರಲಾರೆ. ನೀವು ಹೇಳಿದ ಹಾಗೆ ಕೇಳಿಕೊಂಡು ಇರುವುದಕ್ಕೆ ಸಿದ್ಧಳಾಗಿದ್ದೀನಿ. ಎಲ್ಲಿದ್ದರೂ ತಕ್ಷಣ ತಿಳಿಸಿ ಕರೆಸಿಕೊಳ್ಳಿ ಸತ್ಯಭಾಮ. ಕೇಳಿದ್ಯಾ, ದಿನಾ ಹೀಗೆ ಪೇಪರ್ಲ್ಲಿ ಹಾಕಿದ್ರೆ ಏನ್ ಪ್ರಯೋಜನ? ಆತರದಲ್ಲಿ ಗಂಡನ್ ಬಿಟ್ಬಿಟ್ಟು ಅಡ್ವರ್ಟೈಸ್ ಮಾಡಿದ್ರೆ ಅವನ್ ಸಿಗ್ತಾನೆ? ಪಾಪ, ನಮ್ಮ ಮದುವೆಗೆ ಸಹಾಯ ಮಾಡಿದ ಮಹಾನುಭಾವ ಆತ. ಹೇಗಾದ್ರೂ ಸರಿ, ಭಗವಂತ ಆತನ ಸಂಸಾರ ಸರಿ ಮಾಡಿದ್ರೆ ಸಾಕು. ಓಹೋ, ಮದುವೆಗೆ ಸಹಾಯ ಮಾಡಿದ್ನಲ್ಲ. ಹೆಂಡತಿ ಭದ್ರಕಾಳಿ ಆಗಿದ್ರೆ ಜೊತೆಲೆದ್ದು ಗಂಡ ಸಂಸಾರ ಮಾಡಕ್ ಹ್ಯಾಕ್ ಸಾಧ್ಯ? ನೋಡಿ, ನಾನು ಅವ್ರ ಹೆಂಡತಿನ ನೋಡಿಲ್ಲ, ಅವಳ ತಾಯಿ ನೋಡಿದ್ದೀನಿ. ತಾಯಿ ಹಾಗೆ ಮಗಳು ಇದ್ರೆ ಗಂಡ ಮನೆ ಬಿಟ್ಟು ಹೋಗೋದ್ರಲ್ಲಿ ಆಶ್ಚರ್ಯವೇನಿಲ್ಲ ರೀ. ಓಹೋ ಹೌದಲ್ಲ. ಮೈ ಡಾರ್ಲಿಂಗ್, ಎಲ್ಲಿ ನನ್ನ ಪ್ರತಿದಿನ ಕೂಡ ಕೊಟ್ಬಿಡು ಪ್ಲೀಸ್. ಥ್ಯಾಂಕ್ ಯು. ಬರ್ಲಾ? ಟಾಟಾ. ಏನ್ ಮಮ್ಮಿ ಇದ್ರ ಕಾಫಿ ಕುಡಿಯೋದೇನು? ಈಗ ಜ್ಯೂಸ್ ಕುಡಿಬೇಕು. ಅಜ್ಜಿ ಆದ್ರೆ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡ್ತಾಳೆ, ನಿಂಗೇನು ಗೊತ್ತಿಲ್ಲ. ಸತ್ಯವಾಗಿ ಹೇಳಮ್ಮ, ನನಗೇನು ಗೊತ್ತಿಲ್ಲ. ನನ್ಗೇನಾದ್ರೂ ಚೂರು ಕೊಟ್ಟಿದ್ರೆ ನಾನ್ ಯಾಕಮ್ಮ ಅವರನ್ನು ಶೀಲನ್ನು ತೋರ್ಕೊಂಡು ಕೂತ್ಕೊಟ್ಟಿದ್ದೆ? ಅಪ್ಪ ಅಪ್ಪ, ಈ ಸಂಸ್ಕೃತ ಪದ್ಯಕ್ಕೆ ಏನಪ್ಪ ಅರ್ಥ? ಯಾವುದು? ಜನನಿ ಜನ್ಮಭೂಮಿಶ್ಚ ಸ್ವರ್ಗದ ಬೀಗರಿಯಸಿ. ಹಾಗಂದ್ರೆ ಜನನಿ ಅಂದ್ರೆ ತಾಯಿ, ಜನ್ಮಭೂಮಿ ಅಂದ್ರೆ ನಾವು ಹುಟ್ಟಿದ ದೇಶ, ಅಂದ್ರೆ ಗೋವಾ ಅಲ್ಲ ಕರ್ನಾಟಕ. ಕರೆಕ್ಟ್. ಇವೆರಡು ಸ್ವರ್ಗಕ್ಕಿಂತ ಹೆಚ್ಚು ಅಂತ ಅರ್ಥ. ಮತ್ತೆ ಇದು ಮಾತೃ ದೇವೋ ಭವ. ಮಾತೃ ದೇವೋ ಭವ ಶೀಲ, ಇದಕ್ ಮೂರ್ನಾಲ್ಕು ಅರ್ಥಗಳಿದೆ, ನೀನು ಒಂದರ್ಥ ಮಾತ್ರ ತಿಳ್ಕೋಬೇಕು. ಈ ಭೂಮಿಗೆ ತಾಯಿನೇ ದೇವರು. ಮತ್ತೆ ದೇವರಾಗಿರು ನನ್ನ ತಾಯಿನ ಯಾವಾಗ ನೋಡೋದು? ಶೀಲ, ನಿಮ್ ತಾಯಿ ವಿಷಯ ಹಾಗೆಲ್ಲ ಕೇಳಬಾರದು ಅಂತ ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ? ಯಾಕಪ್ಪ ಅಮ್ಮನ ಮೇಲೆ ನಿನ್ಗೆ ಇಷ್ಟೊಂದು ಕೋಪ? ಅಮ್ಮ ದೇವರಿಗೆ ಸಮಾನ ಅಂತ ನೀನೇ ಹೇಳಿದೆಯಲ್ಲ. ಶೀಲ, ನಿನಗೆ ಅಪ್ಪ ಅಮ್ಮ ಎಲ್ಲ ನಾನೇ, ನಿಮ್ಮಲ್ಲಿ ಇಂತ ಪ್ರಶ್ನೆ ಕೇಳ್ಕೊಡ್ತು. ಗುಡ್ ಮಾರ್ನಿಂಗ್ ಶೀಲ ಡಿಯಾ. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್ ಸರ್. ಸಿಟ್ ಡೌನ್. ಶೇಖರ್, ನಿನ್ನ ನಿಷ್ಠೆ ಶ್ರದ್ಧೆಗಳಿಂದ ನನ್ನ ಬಿಸ್ನೆಸ್ ಅಲ್ಲಿ ತುಂಬಾ ಲಾಭ ಬಂದ್ಬಿಟ್ಟಿದೆ. ನಿನ್ನ ಹಾರ್ಡ್ ವರ್ಕ್ ನೋಡಿ ನಾ ಬಹಳ ಮೆಚ್ಕೊಂಡ್ಬಿಟ್ಟಿದ್ದೀನಿ. ಡ್ಯೂ ನೋ ಮೈ ಪ್ರಾಫಿಟ್ ದಿಸ್ ಟೈಮ್? 5 ಲಕ್ಷ ರೂಪಾಯಿ. ಅರ್ಧ ನಿಂದು ಅರ್ಧ ನಂದು. ಸರ್, ನಿಮ್ ಉಪಕಾರನ ಹ್ಯಾಕ್ಸ್ ಬಳಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದಟ್ಸ್ ರೈಟ್, ದಟ್ಸ್ ರೈಟ್, ದಟ್ಸ್ ರೈಟ್. ಶೀಲಾ, ನೀ ಬೆಳೆದು ದೊಡ್ಡವಳು ಆಗೋಕ್ ಮುಂಚೆ ನಿಮ್ಮ ಅಪ್ಪ ದೊಡ್ಡ ಶ್ರೀಮಂತನಾಗೋಗ್ಬಿಟ್ಟ. ಥ್ಯಾಂಕ್ ಯು ಅಂಕಲ್. ವೆಲ್ ಸೆಡ್ ಬೈ ದಿಯರ್ ಚೈಲ್ಡ್. ಶೇಖರ್, ನಿಮ್ ಮಂಗಳೂರು ಹುಟ್ಟೋಗು. ಸರ್, ಯಾಕೆ ಸರ್? ಐ ಎಂ ಸಾರಿ. ನಾ ಹೇಳೋದಕ್ಕೆ ದುಃಖ.
ಸುಖವೂ ಆಗುತ್ತೆ, ಸಂತೋಷವೂ ಆಗುತ್ತೆ. ನನ್ನಿಂದ ಏನಾದ್ರೂ? ನೋ, ನಾಟ್ ಅಟ್ ಆಲ್, ನಾಟ್ ಅಟ್ ಆಲ್. ಶೇಖರ್, ಮಂಗಳೂರಿನಲ್ಲಿರೋ ಮನೆ ನಿನ್ ಮಗಳ ಹೆಸರು ಪಡೆದಿದ್ದೀನಿ. ಅಲ್ಲಿ ನೀವಿಬ್ರು ಹೋಗಿದ್ವಿ. ಅಲ್ಲಿ ಅಫೇರ್ಸ್ ಎಲ್ಲ ನೀ ನೋಡ್ಕೋ, ಇಲ್ಲಿ ಅಫೇರ್ಸ್ ಎಲ್ಲ ನಾನು ನೋಡ್ಕೊತೀನಿ. ಅಂಕಲ್ ಅಂಕಲ್, ನೀವು ಬನ್ನಿ ಅಂಕಲ್ ಮಂಗಳೂರಿಗೆ. ಬರ್ತೀನಿ ಅಮ್ಮಾ, ಖಂಡಿತ ಬರ್ತೀನಿ ಅಮ್ಮಾ. ಈಗೆಲ್ಲ ನಿನ್ ಮದುವೆ ಆಗತ್ತೆ ನೋಡು, ಆಗ ಬರ್ತೀನಿ. ಇನ್ವಿಟೇಷನ್ಸ್ ಮಾತ್ರ ಕಸಂದ್ ಮರಿಬೇಡ. ಶೇಖರ್ ಸರ್, ಗಾಡ್ ಬ್ಲೆಸ್ ಯು ಬೋತ್. ಥ್ಯಾಂಕ್ ಯು ಸರ್. ಬರ್ತೇನೆ. ಬನ್ನಿ ಮಹಾಸ್ವಾಮಿ, ಬನ್ನಿ ಮಹಾರಾಯರೇ, ಬನ್ನಿ ಮಹಾಸ್ವಾಮಿ, ಇಲ್ಲಿ ಬನ್ನಿ ಮಹಾರಾಯರೇ. ಬನ್ನಿ ಬನ್ನಿ ನನ್ನ ಕಲೆಗೆ ನಿಮ್ಮ ತಲೆಯ ತನ್ನಿ, ಬನ್ನಿ ಬನ್ನಿ ನನ್ನ ಕಲೆಗೆ ನಿಮ್ಮ ತಲೆಯ ತನ್ನಿ, ಬನ್ನಿ ಮಹಾಸ್ವಾಮಿ, ಬನ್ನಿ ಮಹಾರಾಯರೇ. ನೀಗಿಸುವೆ ಶಿರೋಭಾರವ ನೀಗಿಸುವೆ, ಉದ್ದವೇನು ಮೊಟಕೇನು ತುರುಳೇನು ಸುರುಳಿಯೇನು, ಚಿಕ್ಕದಿರಲಿ ದೊಡ್ಡದಿರಲಿ ಸಣ್ಣವಿರಲಿ ದಪ್ಪವಿರಲಿ. ಕೇಶವ ಎಲ್ಲ ಇವನ, ನನ್ನ ಹೆಸರು ನಿಂಗೆ ಹಾಗೆ ಗೊತ್ತಾಯ್ತು? ಅದಲ್ಲಪ್ಪ ಇದು, ಕೇಶವ ತೊಲಗಿಸುವೆ ಮನೋ ಕೇಶವ ತೊಲಗಿಸುವೆ. ಬನ್ನಿ ಮಹಾಸ್ವಾಮಿ, ಹೇ ಬನ್ನಿ ಮಹಾರಾಯರೇ. ಹಾಂ ಯೆ ಮೂಂಛ್ ಬಢ್ ಗಯಿ ಹೇ, ಹಾಂ ಯೆ ಪೂಂಛ್ ಲಗ್ ರಹಿ ಹೇ, ಮೂಂಛ್ ಬಢ್ ಗಯಿ ಹೇ ಯೆ ಪೂಂಛ್ ಲಗ್ ರಹಿ ಹೇ, ಮೂಂಛ್ ಬಢ್ ಗಯಿ ಹೇ ಯೆ ಪೂಂಛ್ ಲಗ್ ರಹಿ ಹೇ, ಪ್ಯಾರಿ ಪ್ಯಾರಿ ಸೂರತ್ ಬಂದರ್ ಸಿ ಲಗ್ ರಹಿ ಹೇ, ಚೆಹರೆ ಪರಿ ಯೆ ದಾಢಿ ಓಯ್ ಜೈಸೆ ಚಾದರ್ ಓಢಿ, ಹಟಾನೆ ದೋ ಜಲ್ದಿ ತಭಿ ಪ್ಯಾರ್ ಕರೆ ಸಾಡಿ ಕಾನೆ ಲೇಡಿ. ಬನ್ನಿ ಮಹಾಸ್ವಾಮಿ, ಇಲ್ಲಿ ಬನ್ನಿ ಮಹಾರಾಯರೇ. ಏನ್ ವಳರ್ತಾಯ್ ಕೂಂದಲ್, ಏನ್ ವಳರ್ತಾಯೋ, ಏನ್ ವಳರ್ತಾಯ್ ಕೂಂದಲ್, ಏನ್ ವಳರ್ತಾಯೋ, ಪೆಣ್ಣೆನ್ರು ಉನ್ನ ಎಣ್ಣಿ ಉನ್ನೋಡು ಕಾದಲ್ ಕಿನ್ನಿ, ಪಿನ್ನಾಲೇ ಓಡಿ ವರುಂ ಕಾಳೈ ಕೇಳು ಅದನಾಲೇ ಒಂಬುವರು ನಾಳೈ. ಮಗನೇ ಏನ್ ಕೆಡುತ್ತಾಯ್ ಪೊಡಪೈ, ಏನ್ ಕೆಡುತ್ತಾಯೋ. ಗುಲ್ಲಮ್ಮ ನೀವು ಎಂದು ತಿಂತ ಜುಟ್ಟು, ಇದು ಗುಲ್ಲೋಡಿಗೆ ನಚ್ಚದಮ್ಮ ನೀ ಮೀದ ಒಟ್ಟು, ಬಾಬ್ರು ಹೇರು ಪೆಟ್ಟುಕುಂಟೆ ಕುದುರು ತುಂದಿ ದಟ್ಟು, ಇಪ್ಪುಡು ಬಾಬ್ರು ಹೇರು ಫ್ಯಾಷನ್ ಕೆ ಮಂಚಿ ಮಾರುಕೆಟ್ಟು, ನೀ ಕೋಸಮೆ ಕಾದಟಮ್ಮ ಪೆಟ್ಟ ನೀ ಕೊಟ್ಟು, ನೀಕೆಂದು ಈ ಕುಚ್ಚು ನಾ ಚೇತಿಲು ಪೆಟ್ಟು.
ಬನ್ನಿ ಮಹಾಸ್ವಾಮಿ ಇಲ್ಲಿ ಬನ್ನಿ ಮಹಾರಾಯರೇ, ಬನ್ನಿ ಮಹಾಸ್ವಾಮಿ ಇಲ್ಲಿ ಬನ್ನಿ ಮಹಾರಾಯರೇ, ಬನ್ನಿ ಬನ್ನಿ ನನ್ನ ಕಲೆಗೆ ನಿಮ್ಮ ತಲೆಯ ತನ್ನಿ, ಬನ್ನಿ ಮಹಾಸ್ವಾಮಿ ಇಲ್ಲಿ ಬನ್ನಿ ಮಹಾರಾಯರೇ. ಸುಂದರ್, ಯಾಕೋ ಈ ರೀತಿ ಓಡ್ತಾ ಇದ್ದೆ? ಶೇಖರ್, ನೀನಾವಾಗ ಇಲ್ಲಿಗೆ ಬಂದೆ? ನಾನ್ ಬಂದ್ ಬಹಳ ದಿವಸ ಆಯ್ತು, ಇಲ್ಲ ನನ್ನ ಫ್ಯಾಕ್ಟರಿ ಇಂಡಸ್ಟ್ರಿ ಎಲ್ಲ ಇದೆ. ಹೌದಾ? ಬಹಳ ಸಂತೋಷ, ನಾನು ಇಲ್ಲಿ ಬರ್ತೀನಿ. ಏ ಸುಂದರ್, ಶೇಖರ್ ಶೇಖರ್ ಶೇಖರ್. ಸುಂದರ್, ಯಾಕೆ ಕಳ್ತಾ ಇದೆಯೋ? ನಾನ್ ನಿನ್ ಫ್ರೆಂಡ್ ಶೇಖರ್, ಮಾತಾಡೋ. ಶೇಖರ್, ಅಳ್ತಾ ಹೇಳ್ಬೇಕಾದನ್ನ ಅಳ್ತಾ ಹೇಳೇ ಮುಗಿಸ್ಬೇಕು. 7 ವರ್ಷದಿಂದ ನಿನ್ ನೋಡ್ದೆ ನಾನು ಪಟ್ಪಾಡು, ಶನಿ ದೃಷ್ಟಿ ಬಿದ್ದ ರಾಜ ವಿಕ್ರಮ ಕೂಡ ಪಡೀಲಿಲ್ಲ. ಏನು 7 ವರ್ಷಕ್ಕೆ 70 ಕಷ್ಟಪಟ್ಟಿರ್ಬೇಕು? ಅದನ್ನೆಲ್ಲ ಲೆಕ್ಕ ಹಾಕಕ್ಕಾಗುತ್ತಾ? ಸರಾಸರಿ ತಗೊಂಡ್ರೆ ವರ್ಷಕ್ಕೆ 24 ಆಗುತ್ತೆ. ಅಮಾವಾಸ್ಯೆಗೊಂದು ಚೇಂಜು, ಪೌರ್ಣಿಮೆಗೊಂದು ಚೇಂಜು. ಅವತ್ತು ನೀನು ಬಿಟ್ಟು ಹೋದ್ಮೇಲೆ ಮಿಲ್ಟ್ರಿ ಸೇರ್ಕೊಳ್ಳ ಅಂತ ಮಿಲ್ಟ್ರಿ ಆಫೀಸಲ್ಲಿ ಹೋಗಿ ನೋಡಿದೆ. ಪ್ಲೀಸ್ ವೈಟ್ ಅಂದ್ರು. ಥ್ಯಾಂಕ್ ಯು, ಆಲ್ ರೈಟ್ ಅಂದೆ. ಅದಕ್ಕೆ ಅವ್ರ ಕೋಪ ಬಂದ್ಬಿಡ್ತು, ಗೆಟ್ ಔಟ್ ಅಂದ್ರು. ನಾನು ನಿಮಗೆ ನಾಟ್ ಔಟ್ ಅಂತ ಹೇಳಿ ಬಂದ್ಬಿಟ್ಟೆ. ಸುಂದರ್, ನಿನ್ಗೆ ಆ ರೀತಿ ಕೆಲಸ ಎಲ್ಲ ಸರಿ ಹೋಗೋದಿಲ್ಲ, ಮುಂದಕ್ಕೆ ಹೇಳು. ಸದ್ಯ ಹೋಗು ಮುಂದಕ್ಕೆ ನಿಲ್ವಲ್ಲ. ಚಿಕ್ಕ ಚಿಕ್ಕ ಕೆಲಸನಾದ್ರೂ ಮಾಡೋಣ ಅನ್ಕೊಂಡು ಹುಡುಕೊಂಡು ಅಲ್ದೆ 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 ಎಲ್ಲೂ ಸಿಗ್ಲಿಲ್ಲ. ಭಗವಂತ ಜನಗಳ ಉದ್ಧಾರ ಮಾಡಕ್ ಮಾಡಿದ್ದು ಸತ್ಯವತಾರ, ನನಗೆ ನಾನೇ ಉದ್ಧಾರ ಮಾಡಕ್ ಮಾಡ್ಕೊಂಡಿದ್ದು ದಶಾವತಾರ ಅಲ್ಲ ಶತಾವತಾರ. ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ, ಏನ್ ಕೇಳಿ, ಕಷ್ಟ ಅನ್ನಷ್ಟ. ಹೊಟ್ಟೆಗಿದ್ರು ಬಟ್ಟೆಗಿಲ್ಲ, ಬಟ್ಟೆಗಿದ್ರು ಹೊಟ್ಟೆಗಿಲ್ಲ, ಇದೆರಡು ಇದ್ರೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ಇದ್ಯಾವುದು ಬೇಡ, ನಂದೇ ಒಂದು ವೃತ್ತಿ ಮಾಡ ಅಂದ್ಬಿಟ್ಟು, ಕೇಶ ಶೃಂಗಾರ ಕಲೆಯಲ್ಲಿ ಸಂಪಾದನೆ ಮಾಡ ಅಂದ್ಬಿಟ್ಟು ಈ ಕತ್ರಿ ನೀಡಿದೆ. ಜನ ಇದನ್ನ ನೋಡಿದ ತಕ್ಷಣ ಜೇಬ್ಗಳ ಪಿಕ್ ಪಾಕೆಟ್ ಮಾಡೋನು ಅಂತ ಅಟ್ಟಿಸ್ಕೊಂಬಂದ್ರು. ಗೊತ್ತಲ್ಲ, ಓಡ್ದೆ 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 ಓಡ್ತಾನೆ ಇದ್ದೆ. ನೀನ್ ಸಿಕ್ಕದೆ. ಆಮೇಲೆ ಮುಂದಕ್ಕೆ ಮುಂದಕ್ಕೆ ಮನೆಗೆ ಹೋಗೋಣ ನಡಿ. ಮನೆಗೆ? ನಿಮ್ಮನೆಗ? ನಮ್ಮನೆಗೆ ನಡಿ. ಏ ಸುಂದರ್ ಬರಲಿ, ಇವತ್ತಿಗೆ ನಿನ್ ಶನಿದಸೆ ಬಿಡುಗಡೆ ಆಯ್ತು, ನಾಳೆಯಿಂದ ನಿನ್ ಶುಕ್ರದಸೆ. ಅಪ್ಪ ಅಪ್ಪ ಅಪ್ಪ, ಎಲ್ಲಿಗೆಪ್ಪ ಹೋಗಿದ್ದೆ? ಸ್ಕೂಲ್ ಗೊತ್ತಾಯ್ತು. ಶೇಖರ, ಯಾರೋ ಈ ಚಟಾಕು? ನನ್ ಮಗಳು ಕಣ. ಏನಮ್ಮ ನಿನ್ ಹೆಸರು? ಶೀಲಾ ಚಂದ್ರಶೇಖರ್, ಶೀಲಾ ಅಂತ ಕರೀತಾರೆ. ಏನಪ್ಪ ಸ್ಪೀಡು, ಡಬ್ಬಲ್ ಜಡೆ, ದುಂಡು ಮುಖ, ಏನೋ ಏನೋ ಏನೋ. ಏನೋ ಅಲ್ಲ, ನಾನು ಏನೇ. ಅದೇ ಗೊತ್ತಿಲ್ಲ, ಈ ಕಾಲದಲ್ಲಿ ಏನಮ್ಮ ಅಂತ ಕರೆಯೋದೆ ಗಂಡಸರ್ನ, ಏನೋ ಏನಪ್ಪ ಅಂತ ಕರೆಯೋದೆ ಹೆಂಗಸರ್ನ. ಅಪ್ಪ ಅಪ್ಪ, ಯಾರಪ್ಪ ಈ ಮಾವ ತಮಾಷೆಗೆ ಮಾತಾಡ್ತಾರೆ? ನಿಮ್ಮ ಅಪ್ಪನ ಫ್ರೆಂಡ್, ತಮಾಷೆ ಮಾಡ್ಕೊಂಡೆ ಜೀವನನ ಹುಡುಗಾಟ ಮಾಡ್ಕೊಂಡ ಸುಂದರ ಮಾವ. ಶೇಖರ್, ನಿನ್ನ ಮಗಳು ತೇಟ್ ನಿನ್ನ ನಚ್ಚಿದ್ದಾಗಿದ್ದಾಳೆ ಕಣ. ಹಾ ಸುಂದರ, ಎಸ್ ಇನ್ಮೇಲೆ ನನಗೆ ಮ್ಯಾನೇಜರ್. ಯಾಕಪ್ಪ ಈಗ ತಾನೇ ಮನೆಗೆ ಬಂದ ತಕ್ಷಣ ಎರಡು ಹೊತ್ತು ಊಟದ ಯೋಚನೆ ಕಳೆಯುತ್ತೆ ಅಂತ ಇದ್ದೆ, ಅಷ್ಟರಲ್ಲೇ ಮ್ಯಾನೇಜರ್ ಅಂತೀಯ? ನನಗೆ ಯಾಕೋ ಭಯವಾಗುತ್ತೆ ಕಣ. ಯಾಕೆಂದ್ರೆ ನನ್ನ ಜಾತಕ ಚೆನ್ನಾಗಿಲ್ಲ, ಎಲ್ಲಾರ ಜಾತಕದಲ್ಲೂ ಒಂದೊಂದು ಗ್ರಹ ವ್ಯತ್ಯಾಸ ಇದ್ರೆ ನನ್ನ ಜಾತಕದಲ್ಲಿ ಒಂದೇ ಮನೆಯಲ್ಲಿ ಒಂದೇ ಸಮನೆ ಎಲ್ಲಾ ಗ್ರಹಗಳು ಸೇರಿಕೊಂಡು ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇವೆ. ಸುಂದರ, ನೀನ್ ಯಾಕೋ ಬರ್ತಾ ಬರ್ತಾ ಬಹಳ ಅನುಮಾನ ಪ್ರಕೃತಿಯವನಾಗ್ತಿದ್ಯ ನೋಡು. ಇನ್ಮೇಲೆ ನನ್ನ ಮಗಳಿಗೆ ನೀನೇ ಫ್ರೆಂಡು, ಫಿಲಾಸಫರು, ಗೈಡು, ಟೀಚರು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ನೀವಿಬ್ರು ಹೀಗೆ ಮಾತಾಡ್ತಾ ಇರ್ತೀರೋ ಅಲ್ಲೇ ನನ್ನ ಸ್ಕೂಲ್ ಕರ್ಕೊಂಡು ಹೋಗ್ತೀರೋ? ಅಮ್ಮ ನನ್ನ ಸ್ಕೂಲ್ಗೆ ಹೋಗಿ ಬರ್ತೀನಿ. ಸರಿಮ್ಮ. ಯಾಕಮ್ಮ ಯಾವಾಗ್ಲೂ ಅಪ್ಪನ ಫೋಟೋ ನೋಡ್ಕೊಂಡು ಅಳ್ತಾನೆ ಇರ್ತೀಯ? ಹೀಗೆ ಅಳ್ತಾ ಇದ್ರೆ ಅಪ್ಪ ಬರ್ತಾರ? ಭೇಷ್, ಸರಿಯಾಗಿ ಕೇಳ್ದೆ, ಎಷ್ಟೇ ಆದ್ರೂ ನನ್ನ ಮೊಮ್ಮಗಳಲ್ವೇ. ಅಪ್ಪ ನನ್ನ ತಂಗಿನ ಕರ್ಕೊಂಡು ಹೋಗುವಾಗ ನಾನಿದ್ದಿದ್ರೆ ಬಿಡ್ತಾ ಇದ್ನ? ನಿಮ್ಮಪ್ಪ ನಿನ್ನೂ ಕರ್ಕೊಂಡು ಹೋಗ್ಬೇಕು ಅಂತಿದ್ದ, ನಾನ್ ಬಿಟ್ರೆ ತಾನೆ? ಯಾಕಜ್ಜಿ, ಯಾಕ್
ಒಪ್ಪಿಡ್ಲಿಲ್ಲ. ಅದನ್ನೆಲ್ಲ ಆಮೇಲೆ ಹೇಳ್ತೇನೆ. ನಡಿ, ನಿನ್ನ ಸ್ಕೂಲಿಗೆ ಬಿಟ್ಟು ನಾ ಆಫೀಸಿಗೆ ಹೋಗ್ಬೇಕು. ಅಮ್ಮ, ನಾನು ಹೋಗಿ ಬರ್ತೀನಿ. ಒಡವೆ ವಸ್ತು ಏನು ಬೇಡ ಅಂತ ಗೊತ್ತಿರೋ ನನಗೆ. ಹಣ ಯಾತಕಪ್ಪ, ಅದು ತಗೊಂಡಾನೆ ಮಾಡ್ಲಿ. ಇದು ನಿನ್ ಗಂಡ ಕರೆದಿತ್ತು ಜೊತೆ ಕಾಕನು ಪಕ್ಕಸ್ಯ. ಪೂಜ್ಯರಾದ ಮಾವನಗೆರೆ ಪ್ರೇಣ ಕಮಲಕ್ಕೆ ಶೇಖರ್ ಮಾಡುವ ನಮಸ್ಕಾರಗಳು. ನಾನು ವಿದ್ಯಾಭ್ಯಾಸ ಮಾಡುವಾಗ ನೀವು ಧರ್ಮವಾಗಿ ಕೊಟ್ಟ ಹಣವನ್ನು ಬಡ್ಡಿ ಸಮೇತ ಹಿಂದಕ್ಕೆ ಕಳಿಸಿರುತ್ತೇನೆ. ಸ್ವೀಕರಿಸಬೇಕಾಗಿ ವಿನಂತಿ ಶೇಖರ್. ಅಪ್ಪ, ಈ ಕಾಗದ ಈ ಹಣ ಹೇಗೆ ಬಂತು, ಎಲ್ಲಿಂದ ಬಂತಪ್ಪ? ನನಗೆ ಗೊತ್ತಿಲ್ಲಮ್ಮ. ಯಾವ ವಕೀಲರು ಮುಖ್ಯನ ನಾವು ಶೇಖರ್ಗೆ ಹಣ ಕಳಿಸ್ತಾ ಇದ್ವು, ಅದೇ ವಕೀಲರು ಮುಖ್ಯನ ಹಣ ಕಳಿಸಿದ್ದಾನೆ. ಯಾರೋ ಶೇಖರ್ ಸ್ನೇಹಿತನಂತೆ ಬೆಳಗ್ಗೆ ಬಂದು ವಕೀಲರ ಕೈಯಲ್ಲಿ ಹಣ ಕೊಟ್ಟು ನಮ್ಗೆ ತಲುಪಿಸ್ಬಿಡಿ ಅಂತ ಹೇಳ್ಬಿಟ್ಟು ಹೋದ್ನು. ಅವ್ರ ಬಗ್ಗೆ ಆಗ್ಲಿ ಶೇಲಿನ ಬಗ್ಗೆ ಆಗ್ಲಿ ಏನು ಬರೀಲಿಲ್ಲ. ಎಲ್ಲಿದ್ದಾರೋ ಹೇಗಿದ್ದಾರೋ ಏನು ಗೊತ್ತಾಗ್ಲಿಲ್ಲ. ಸಮಾಧಾನ ಮಾಡ್ಕೊ. ಅಲ್ಲಮ್ಮ, ಈ ರೀತಿ ಚಿಂತೆಯಿಂದ ಕೊರತಾ ಕಣ್ಣೀರು ಸುರಿಸ್ತಾ ಇದ್ರೆ ಏನು ಪ್ರಯೋಜನ? ನೋಡು, 7 ವರ್ಷ ಆಯ್ತಮ್ಮ, ಒಂದು ಮಾತಾಗ್ಲಿ ಒಂದು ಕಾಗದ ಆಗ್ಲಿ ಇಲ್ಲ. ಈ ಹಣ ಕಳಿಸಿರೋದು ನೋಡ್ತು ಅಂತಂದ್ರೆ ಚೆನ್ನಾಗಿ ಇದ್ದಾನೆ ಅಂತ ಕಾಣುತ್ತೆ. ಸಮಾಧಾನ ಮಾಡ್ಕೊ. ತಗೊಳ್ಳಿ ಹಣ. ಯಾರ ಹಣ ಅಂತ ತಗೊಳ್ಳಿಪ್ಪ? ಈ ಹಣ ಅಮ್ಮನಿಗೆ ಸೇರ್ಬೇಕಾದ್ತು. ಯಾವತ್ ನನಗೆ ಅವ್ರು ತಾಳಿ ಕಟ್ಟಿದ್ರು ಆವತ್ತೇ ಅವರ ಅರ್ಧಾಂಗಿಯಾಗಿ ಅವ್ರ ಜೊತೆ ನಾನು ಸಾಲ್ಗಾರನಾಗ್ಬಿಟ್ಟೆ. ಅಮ್ಮನಿಗೆ ಕೊಟ್ಟುಬಿಡು. ಸರಿ, ಹಾಗೆ ಮಾಡ್ತೀನಿ. ಸಮಾಧಾನ ಮಾಡ್ಕೊ. ನಿನ್ ಪೆನ್ಸಿಲ್ ತೋರ್ಸು. ಹಾಯ್, ತುಂಬಾ ಚೆನ್ನಾಗಿದೆ. ನಮ್ಮಪ್ಪ ಬಾಂಬೆಯಿಂದ ತಂದ್ಕೊಟ್ರು, ಎರಡೂ ಒಂದೇ ತರ ಇದೆ. ಒಂದು 1 ರೂಪಾಯಿ. ಲೇಲೆ, ನಂಗೊಂದ್ ಕೊಡೆ, ನಾಳೆ ಅಪ್ಪನ್ ಹೇಳಿ ರೂಪಾಯಿ ಇಸ್ಕೊಂಡ್ ಬಂದ್ ಕೊಡ್ತೀನಿ. ಸರಿ, ಇಟ್ಕೋ. ತುಂಬಾ ಥ್ಯಾಂಕ್ಸ್. ಹಾಕೊಂಡಿರೋ ಫ್ರಾಕ್ ತುಂಬಾ ಚೆನ್ನಾಗಿದೆ. ಇದು ನಮ್ಮ ಅಜ್ಜಿ ಲಂಡನ್ ಇಂದ ತರಿಸಿದ್ದು. ಲೇ, ಈ ರಿಂಗ್ ತುಂಬಾ ಚೆನ್ನಾಗಿದೆ. ಇದು ನಮ್ಮ ಅಜ್ಜಿ ಜಪಾನ್ ಇಂದ ತರಿಸಿದ್ದು. ಲಲ್ಲಿ, ಮತ್ತೆ ಗೋವಾ ಇಂದ ಒಂದ್ ಹುಡುಗಿ ಬಂದಿದ್ಯಲ್ಲ, ನಮ್ ಕ್ಲಾಸಿಗೆ ಸೇರಿದ್ಯಲ್ಲ, ಅವಳು ತುಂಬಾ ಬುದ್ಧಿಶಾಲಿ ಅಂತ ಜಂಬ ತಲೆ ಎಲ್ಲ ಜಂಬ ಹೊಡಿತಾಳೆ. ಅವಳು ನಿನ್ನ ಹಾಗೆ ಇದ್ದಾಳೆ, ನನ್ನಾಗೆ ಇದ್ದಾಳೆ. ಆದ್ರೆ ಗುಣ ನಿನ್ನ ಆಗಿಲ್ಲ. ಸರಿ, ನೋಡೋಣ. ಸ್ಕೂಲ್ನಲ್ಲಿ ನನ್ನಾಗೆ ಇರಬಳು, ನಾನು ಒಬ್ಳೆ ಇರ್ಬೇಕು. ಯಾಕೆ ನನ್ನಾಗೆ ಇದ್ಯಾ? ನಾನೇನು ನಿನ್ ಹಾಗಿಲ್ಲ. ನನ್ ಲಂಗ ಹಾಕೊಂಡಿದ್ದೀನಿ, ನಿನ್ ಫ್ರಾಕ್ ಹಾಕೊಂಡಿದ್ಯಾ? ಬಟ್ಟೆ ಎಲ್ಲ ನಾನ್ ಕೇಳಿದ್ದು, ನನ್ ಮುಖದಾಗೆ ನಿನ್ ಮುಖ ಯಾಕಿದೆ ಅಂತ. ಬ್ರಹ್ಮನ್ ಕೇಳಿ ಹೇಳ್ತಾನೆ. ಎಲ್ಲಿ, ನಿನ್ನೆ ಒಂದ್ ಕತೆ ಹೇಳಿದ್ನಲ್ಲ, ಜ್ಞಾಪಕ ಇದೆಯಾ? ಅದನ್ನ ಬರೆದವ್ರು ಯಾರು? ಟಾಲ್ಸ್ಟಾಯ್. ಅದು ನೀತಿ ಏನು? ಲಿಟಲ್ ಗರ್ಲ್ಸ್ ಆರ್ ಬಾಯ್ಸ್ ಆರ್ ದ ಎಲ್ಡರ್ಸ್. ಇದರ ಅರ್ಥ ದೊಡ್ಡವರಿಗಿಂತ ಚಿಕ್ಕ ಹುಡುಗರೇ ತಿಳುವಳಿಕೆ ಉಳ್ಳವರು ಅಂತ. ಕರೆಕ್ಟ್. ಟೀಚರ್, ಏನಮ್ಮ? ನಮ್ ತಂದೆ ಒಂದು ಹಾಡು ಹೇಳ್ಕೊಟ್ಟಿದ್ದಾರೆ, ಈ ಕಥೆಯಲ್ಲಿರೋ ನೀತಿಯಾಗೆ ಅದರ ಅರ್ಥ ಇದೆ. ಹಾಡ್ಲಾ ಟೀಚರ್? ಹಾಡಮ್ಮ, ಕೇಳೋಣ. ಹಾಡಮ್ಮ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ
ಮೂಕಪಟವಿಲ್ಲ ಕುಡಿಯಲಿರುವ ಶಿಲೆಗಳೆಲ್ಲ ದೇವರಂತೆ ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ ಕಲ್ತ್ಕೊಂಡಿದ್ಯಾ, ತುಂಬಾ ಚೆನ್ನಾಗಿದೆ. ಚಿಲ್ಡ್ರನ್, ನೀವೆಲ್ಲ ಪಿಕ್ನಿಕ್ ಕ್ಯಾಂಪ್ಗೆ ಹಾಡ್ ಕಲ್ತ್ಕೋಬೇಕು, ನಾಳೆ ಹೋದಾಗ ಹಾಡ್ಬೇಕು. ಯಾಕಮ್ಮ ಹೊರಗೆ ನಿಂತಿದ್ದೀರಿ? ಒಳಗ್ ಬನ್ನಿ, ಮಳೆ ಈಗಲೇ ನಿಲ್ಲೋ ಹಾಕೋಣಲ್ಲ. ಇರ್ಲಿ ಬಿಡಿಮ್ಮ, ಇಲ್ಲೇ ನಿಂತಿರ್ತೀನಿ. ಸಂಕೋಚ ಯಾಕೆ? ಒಳಗೆ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಒಂದು ನಿಮಿಷ. ಅಮ್ಮ ಅಮ್ಮ, ಹೊರಗಡೆ ಮಳೆ ನೋಡ್ತಾ ನಿಂತಿರ್ತೀನಿ. ಸರಿಮ್ಮ, ನೋಡು ಮಳೆಯಲ್ಲೇನು ಬೇಡ, ಹೋಗು. ನೀವು 1000 ವರ್ಷ ಬದುಕಿರಿ, ಅಷ್ಟಕ್ಕಾಗೋಷ್ಟು ಪ್ರೀತಿ ವಿಶ್ವಾಸ ನನ್ನೆದಿರಿ ಇದೀರಿ. ಖರ್ಚು ಮಾಡ್ತಾ ಇದ್ರಿ, ಹೆಚ್ಚುತ್ತೆ ಹೊರತು ಅದು ಕಡಿಮೆ ಆಗಲ್ಲ. ನಂದಿನಿ, ನಿನ್ನ ಪ್ರಾಣ, ನಿನ್ನಿಂದ ನನ್ನ ಬದುಕೇ ಸ್ವರ್ಗವಾಯ್ತು. ಅಯ್ಯೋ, ಒಬ್ರೇ ನಿಂತಿದ್ದೀರಲ್ಲ, ಮಗು ಎಲ್ಲಿ? ಮಳೆ ನೋಡ್ತಾ ನಿಂತಿದ್ದಾಳೆ. ನಿಮ್ಮನ್ನು ಕಾಯಿಸ್ಬಿಟ್ಟೆ ಅಲ್ಲ? ಇಲ್ಲಮ್ಮ, ನಿಮ್ಮ ಮನೆಯವ್ರ ಯೋಗಕ್ಷೇಮ ನೋಡ್ಕೊಳಕ್ಕೆ ನಿಮ್ ಟೈಮ್ ಸಾಕಾಗಲ್ಲ ಅಂತ ಕಾಣುತ್ತೆ ಅಲ್ಲ? ಅವ್ರ ಯೋಗಕ್ಷೇಮಕ್ಕಿಂತಲೂ ಹೆಚ್ಚಾದ್ದು ನನ್ಗೇನಿದೆ ತಾಯಿ. ಹೌದಮ್ಮ, ನಾನು ನೋಡ್ತಾನೇ ಇದ್ದೆ. ಹಾಲು ಛತ್ರಿ ಎಲ್ಲ ಜ್ಞಾಪಿಸಿ ರಾಜೋಪಚಾರ ಮಾಡ್ತಿದ್ರಿ. ಮತ್ತೆ ಈ ಮನೆಗೆ ಅವರೇ ಇಲ್ವೇ ರಾಜ? ಅವ್ರು ಹೊರಗೆ 10 ಜನಗಳ ಕೈ ಕೆಳಗೆ ಕೆಲಸ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದ್ ಥರ ಅಂತ ಇರ್ತಾರೆ. ಅವರಿಗೆಲ್ಲ ಭಯ ಪಟ್ಕೊಂಡು ನಡೀಬೇಕು. ಹೊರಗ್ ಕೆಲಸ ಮಾಡಿ ದನದ ಬರೋ ಗಂಡ್ಸು ತನ್ನ ಮನೆಯಲ್ಲಿ ಆದರೂ ಹಾಯಾಗಿ ರಾಜನಾಗಿರ್ಬೇಕು ಅಂತ ಆಸೆ ಪಡ್ತಾನೆ.
ಗಂಡನ ಮನಸ್ಸಿಗೆ ಸಂತೋಷ ಆಗೋ ಹಾಗೆ ನಡ್ಕೊಂಡ್ರೆ ತಾನೆ ಸಂಸಾರ ಸ್ವರ್ಗದ ಹಾಗಿರುತ್ತೆ. ಏನಮ್ಮ ಯೋಚನೆ ಮಾಡ್ತಿದ್ದೀರಿ? ಏನಿಲ್ಲಪ್ಪ, ಎಷ್ಟು ಓದಿದ್ರು ಈ ಚಿಕ್ಕ ತತ್ವನ ತಿಳ್ಕೊಳ್ದೆ ಸ್ವರ್ಗದ ಆಗಿರ್ಬೇಕಾದ ಜೀವನ ನರಕ ಮಾಡ್ಕೊಂಡೆ. ಬನ್ನಿ ಕುಂಕುಮ ಕೊಡ್ತೀನಿ. ತಗೊಳ್ಳಿ. ಆ ನೋಡಿ, ಇವರೇ ಆ ಮಹಾನುಭಾವ. ಈ ಮನೆ ಬೆಳಕು ಹಚ್ಚಿ ನಮ್ಮ ಬದುಕನ್ನು ಬಂಗಾರ ಮಾಡಿದವರು. ಈ ಪುಣ್ಯಾತ್ಮ ಕೊಟ್ಟ ಹಣದಲ್ಲಿ ನನಗೆ ಮದುವೆ ಆಯಿತು. ಅವರು ನಮ್ಮನ್ನೆಲ್ಲ ಮರ್ತಿರಬಹುದು, ಆದರೆ ನಾವು ಅವ್ರನ್ನ ಮರೆಯಲಿಲ್ಲ. ಒಂದನೇ ತಾರೀಕು ಸಂಬಳ ಬಂದರೆ ಅವರು ಫೋಟೋ ಹತ್ರ ಇಟ್ಟು ನಮಸ್ಕಾರ ಮಾಡಿ ಆಮೇಲೆ ತಗೊಂಡು ಖರ್ಚು ಮಾಡೋದು. ಯಾರನ್ನ ನೀವು ದೇವರು ಅಂತ ಪೂಜಿಸ್ತಿದ್ದೀರೋ ಆ ಮಹಾತ್ಮನ್ ಮನಸ್ಸನ್ನು ಹೆಚ್ಚಿದ ಪಾಪಿ ನಾನೇನಮ್ಮ ಅವ್ರ ಹೆಂಡತಿ. ನೋಡಿ ನಿಂತ್ಕೊಳ್ಳಿ ತಾಯಿ, ನಮ್ ದೇವರ ಹೆಂಡತಿನ ನೀವು? ಅವರಂತೂ ಸಿಗ್ಲಿಲ್ಲ, ಅವ್ರ ಹೆಂಡತಿ ನೀವಾದ್ರೂ ಸಿಕ್ಕಿದ್ರಲ್ಲ. ಅಯ್ಯೋ ಬೇಡಮ್ಮ, ಗಂಡನ್ ಪ್ರೀತಿ ಕಳ್ಕೊಂಡಿರೋ ಪಾಪಿಷ್ಟಳು ನನ್ ಕಾಲಕ್ಕೆ ಬೀಳ್ಬೇಡ. ಗಂಡನ್ ಪ್ರೀತಿ ವಿಶ್ವಾಸ ಪಡ್ತಿರೋ ನೀನು ಪುಣ್ಯವಂತೆ. ಮಳೆ ನಿಂತೋಯ್ತು, ದೇವಸ್ಥಾನಕ್ಕೆ ಹೋಗೋಣ? ನಾವೀಗಿರೋದು ದೇವಸ್ಥಾನದಲ್ಲೇ ಕಂದ, ಪೂಜೆನೂ ಮಾಡಿ ಆಯ್ತು, ಮನೆಗೆ ಹೋಗೋಣ ನಡಿ. ಬರ್ತೀನಿ ತಾಯಿ. ಬನ್ನಿ. ಎಲ್ಲೇ ಪೆನ್ಸಿಲ್ ತಗೊಂಡಿದ್ದು ರೂಪಾಯಿ ಕೊಡ್ಲಿಲ್ಲ? ಏಯ್ ಯಾರನ್ನೇ ಕೇಳ್ತಾ ಇದೀಯಾ? ನನಗೆಲ್ಲೇ ಕೊಟ್ಟ ಪೆನ್ಸಿಲ್? ಸುಮನ ಸುಮನ ಸುಮನ, ಪೆನ್ಸಿಲ್ ಕೊಟ್ಟಿದ್ದು ಅವಳಿಗಲ್ಲ ನನಗೆ, ತಗೋ ರೂಪಾಯಿ. ಸಾರಿ ಕಣೆ, ಇಬ್ರು ಒಂದೇ ತರ ಇದ್ದೀರ ಗೊತ್ತಾಗ್ಲಿಲ್ಲ. ಸಾರಿ ಹೇಳಿದ್ರೆ ಆಯ್ತಾ? ಹುಷಾರ್, ಒಂದೇ ತರ ಇದೀವಂತ ಅದು ಇದು ಮಾಡ್ಬೇಡ, ಕೆಟ್ಟ ಹೆಸರು ನನಗ್ ಬರ್ತೆ. ನೀನ್ ಯಾಕಮ್ಮ ಉಪವಾಸ ಇರ್ಬೇಕು? 50 ಲಕ್ಷ ರೂಪಾಯಿ ಆಸ್ತಿಗೆ ನೀನೇ ಯಜಮಾನಿ, ನಿನ್ನೆಯಿಂದ ಯಾಕೆ ಊಟ ಮಾಡಲಿಲ್ಲ? ಬದುಕಬೇಕು ಅನ್ನೋ ಆಸೆನೆ ಕಡಿಮೆ ಆಗ್ತಿದೆ. ಇಷ್ಟಕ್ಕೆಲ್ಲ ಕಾರಣ ಆ ಶೇಖರ್ ಮಗುನ್ ಕರ್ಕೊಂಡು ಹೋಗಿ ನಿಮ್ ಜೀವ ಹಿಂತ ಇದ್ದಾನೆ. ಅವನಿಗಿರೋ ಜಾಗ ಗೊತ್ತಾಗಿದ್ರೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ತಾ ಇದೆ. ಬೇಕು ಸ್ವಂತಂದು. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಅವ್ರೇನ್ ಕಳ್ತನ ಮಾಡ್ಲಿಲ್ಲ, ದರೋಡೆ ಮಾಡ್ಲಿಲ್ಲ. ಅವ್ರ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ನೀನೇ ಅವಸರ ಪಟ್ಟು ಮಾತಾಡಿ ನನ್ನೂ ಅವ್ರನ್ನು ಅಗಲಿಸ್ದೆ. ನನ್ಗೆ ಜೀವನನೇ ಬೇಕಾಗಿಲ್ಲಮ್ಮ. ನಮ್ಗೂ ಏನು ಬೇಕಾಗಿಲ್ಲ, ಅಪ್ಪ ಬೇಕು. ಗೋವಾದಿಂದ ಒಂದು ಹುಡುಗಿ ಬಂದು ನಮ್ ಕೂಳಲ್ಲಿ ಓದ್ತಾ ಇದ್ದಾಳೆ. ಅವಳಪ್ಪ ಅವಳಿಗೆ ಇಂಗ್ಲಿಷು ಕನ್ನಡ ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾರೆ. ನಮ್ಗೂ ಅಪ್ಪ ಇದ್ದಿದ್ರೆ ಎಲ್ಲ ಹೇಳ್ಕೊಡ್ತಾ ಇದ್ರು. ನನ್ನ ಅಪ್ಪನ ವಿಷಯ ಅಮ್ಮನ ಮುಂದೆ ಹೇಳ್ಕೊಡ್ದಂತ ಹೇಳಿಲ್ಲ? ನೀನ್ ಸುಮ್ನೆ ಇರಜಿ, ಎಲ್ರು ದಬಾಯಿಸದೆ ನಿನ್ ಕೆಲ್ಸ. ನಿನ್ನಿಂದ ತಾನೇ ಅಮ್ಮ ಯಾವಾಗ್ಲೂ ಅಳ್ತಾ ಇರ್ತಾಳೆ. ಅಮ್ಮಂಗ ಬೇಡವತ್ತು, ನಂಗೆ ಏನು ಬೇಡ. ಅಬ್ಬಬ್ಬಬ್ಬಬ್ಬ, ಮಾತು ನಡತೆ ಹಠ ಕೋಪ ಎಲ್ಲ ನಿಮ್ಮ ಅಪ್ಪನೇ, ಏನಾದ್ರೂ ಮಾಡ್ಕೊಳ್ಳಿ ನನಗೇನಂತೆ. ಅಮ್ಮ ಇಲ್ಲ, ಅಮ್ಮ ಇಲ್ಲ, ನನ್ ಕಂದ. ಕಡಕ
ಹಾಗೆ ಬಾಯಿನಲ್ಲಿ ಹೇಳಿದ ಅರ್ಥವಾಗುತ್ತೇನಮ್ಮ. ಅದು ಮಗು, ನೀನು ಆ ತೋರಿಸು. ಹ್ಮ್, ನಿನಗಾಗಿ ನಾ ಕಾದೆನು ಸ್ವಾಮಿ, ನಿನಗಾಗಿ ನಾ ಕಾದೆನು. ಯಾಕೋ ಹಾಗೆ ನೋಡ್ತಾ ನಿಂತಿದೆ, ನಿನ್ ಜಾತಕಕ್ಕೂ ಹೆಂಗಸರ್ ಜಾತಕಕ್ಕೂ ಸರಿ ಹೋಗಲ್ಲ. ಮೊದಲನೇದಾಗಲೇ ಪೊಲೀಸ್ ಸ್ಟೇಷನ್ ವರೆಗೂ ಹೋಗಿದೆ, ಇನ್ನ ಆಮೇಲೆ ಎಲ್ಲಿವರೆಗೂ ಹೋಗುತ್ತೋ ಏನೋ. ಏನ್ ಟೀಚರ್, ಶೀಲಾ ಎಲ್ಲ ಕಲ್ತ್ಕೋತಿದ್ದಾಳ? ಮೊದಲೇ ಕೊಂಚ ಗೊತ್ತಿರೋದ್ರಿಂದ ಎಲ್ಲ ಬೇಗ ಬೇಗ ಕಲಿತಾ ಇದ್ದಾಳೆ. ಹೌದ್ ಹೌದು, ಬಹಳ ಚುರುಕು. ಅಂದ ಹಾಗೆ ನಾಳೆ ನಮ್ ನಿರ್ಮಲಾ ಹುಟ್ಟಿದ ದಿನ, ನೀವು ನಮ್ಮನೆಗೆ ಬಂದು ಆಶೀರ್ವಾದ ಮಾಡಬೇಕು, ಜೊತೆಲಿ ಶೀಲನ್ನು ಕರ್ಕೊಂಡು ಬನ್ನಿ. ಮಗು ಸ್ಕೂಲ್ ಇರುತ್ತೆ. ಹೌದೌದು, ಮರ್ತು ಬಿಟ್ಟಿದ್ದೆ, ಶೀಲಾಗ್ ಸ್ಕೂಲ್ ಇರುತ್ತೆ. ನೀವಂತೂ ಖಂಡಿತ ಬರಲೇಬೇಕು, ನಿಮ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಆಗ್ಲಿ ಆಗ್ಲಿ, ಖಂಡಿತ ಬರ್ತೀನಿ. ನಮಸ್ಕಾರ, ಬನ್ನಿ ಬನ್ನಿ. ಒಳ್ಳೆ ದೇವಸ್ಥಾನ ಇದ್ದಾಗಿದೆ ನಿಮ್ಮನೆ. ಕಲಾವಿದರ ಮನೆ ದೇವಸ್ಥಾನ ತಾನೆ, ಜೊತೆಗೆ ಮಗಳು ಮದುವೆ ಬೇಡ ಅಂತ ಹಠ ಹಿಡಿದಿದ್ದಾಳೆ ನೋಡಿ. ಯಾವಾಗ್ಲೂ ಭಾರತ ಭಾಗವತ ಅಂತ ಪಾರಾಯಣ ಮಾಡ್ಕೊಂಡೇ ಕೂತಿರ್ತಾಳೆ. ಸಾತ್ವಿಕ ಜೀವನ, ಆದ್ರೆ ಸಮಾಜ ಒಪ್ಪಬೇಕಲ್ಲ, ಅದೇ ಚಿಂತೆ. ಅಮ್ಮ, ಓ ನಮಸ್ಕಾರ, ಬಂದು ತುಂಬಾ ಹೊತ್ತಾಯ್ತಾ? ಇಲ್ಲ ಇಲ್ಲ, ಈಗ ತಾನೆ ಬಂದೆ. ಅಮ್ಮ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಪರವಾಗಿಲ್ಲ. ಅದ್ ಸರಿ, ನೀವ್ ಈ ರೀತಿ ಕಲೆ ಕಲೆ ಅಂತಿರೋದು ನಿಮ್ ತಾಯಿಗೆ ಸಮಾಧಾನ ಇಲ್ಲ ಅಂತ ಕಾಣಿಸುತ್ತೆ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ, ವಯಸ್ಸು ತಕ್ಕ ಹಾಗೆ ನಡ್ಕೊಳ್ಳೋದು ಬೇಡವೇ? ತಗೊಳ್ಳಿ. ನಮ್ಮ ಅಮ್ಮನ್ಗೆ ಯಾವಾಗ್ಲೂ ನನ್ ಮದ್ವೆ ಚಿಂತೆನೆ. ಏನ್ ಮಾಡೋದು, ಹೆಣ್ಣಾಗ ಹುಟ್ಟದ ಮೇಲೆ ನೋಡಿ, ಒಂದು ಒಳ್ಳೆ ಮನುಷ್ಯನ ಕೈ ಹಿಡಿದು ಅವನ ಮುಖೇಣ ಭಗವಂತನ ಕಾಣೋದು, ಇನ್ನೊಂದು ಆ ಭಗವಂತನ್ನೇ ಮದುವೆ ಆಗಿ ಅವನ ಸೇವೆ ಮಾಡ್ತಾ ಈ ಬಾಳನ್ ಸವಸೋದು ಅಲ್ವೇ? ನೀವು ಮೊದ್ಲೇ ಹೇಳ್ದಾಗ ಯಾಕೆ ಮಾಡಬಾರ್ದು? ಒಳ್ಳೆ ಮನುಷ್ಯನ್ ಸಿಗ್ಬೇಕಲ್ಲ, ಅದಕ್ಕೇನೆ ನನ್ ಮನಸ್ಸನ್ನ ಈ ಕಲಾ ಸೇವೆಯಲ್ಲಿ ಆ ಭಗವಂತನ ಪಾದಕ ಅರ್ಪಿಸ್ಬಿಟ್ಟಿದ್ದೀನಿ. ನಿಮ್ಮ ಕಲಾ ಸೇವೆಗೆ ನಂದೊಂದು ಪುಟ್ಟ ಕಾಣಿಕೆ. ಆ ಮುತ್ತುಮುಂಗುರ, ಬೇಡಿ ಬೇಡಿ. ಏನಮ್ಮ ಇದು, ದೊಡ್ಡವ್ರು ಕೊಟ್ಟಿದ್ದು ಆಶೀರ್ವಾದ ಅಂತ ಈಸ್ಕೋಬೇಕು, ಬೇಡ ಅನ್ನಬಾರ್ದು. ನೀವೇ ತೊಡಸ್ಬಿಡಿ. ಭಗವಂತ ಕೊಟ್ಟಿದ್ದು ಅಂತ ತಿಳ್ಕೊತೀನಿ. ಈ ಮನೆ ನಿಮಗೆ ಕೊಟ್ಟಿದ್ದು ಆ ಭಗವಂತ ಅಲ್ಲ, ಈ ಜಾಂಬವಂತ. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, 3 ತಿಂಗಳು ಬಾಕಿ ಬಿಸಾಕಿ, ಇಲ್ಲ ಈ ಮನೆ ಖಾಲಿ ಮಾಡಿ. ಮಿಸ್ಟರ್, ಎಷ್ಟು ನಿಮ್ ಬಾಡಿಗೆ? 300 ರೂಪಾಯಿ. ಅಮ್ಮ, ನಿಮ್ ಮಗಳು ಇಷ್ಟೊಂದು ಜ್ಞಾನ ದೈವ ಭಕ್ತಿ ಇಟ್ಕೊಂಡು ನನ್ ಮಗಳು ಟೀಚರ್ ಆಗಿರೋದು ನನ್ ಭಾಗ್ಯ ಅಂತ ತಿಳ್ಕೊತೀನಿ. ನೀವೇನು ತಿಳ್ಕೊಳ್ದೆ ಹೋದ್ರೆ
ನಂದೊಂದು ಚಿಕ್ಕ ವಿನಂತಿ. ಇನ್ಮೇಲೆ ನೀವು ನಿರ್ಮಲಾ ಇಬ್ರು ನನ್ನ ಮನೆಗೆ ಬಂದಿದ್ ಬಿಡಿ. ಇದರಿಂದ ನನ್ ಮಗಳಿಗೂ ಜೊತೆಯಾಗಿರುತ್ತೆ, ನೀವು ನೆಮ್ಮದಿ ಆಗಿರಬಹುದು. ನೀವ್ ಹೀಗ್ ಕೇಳಿದ್ಮೇಲೆ ನಾವು ಅಂದ್ರೆ ಆ ಭಗವಂತ ಸುಮ್ಮನಿರೋದಿಲ್ಲ, ನಿಮ್ಮ ಅಪ್ಪಣೆ ಇದ್ದಂತೆ ಆಗ್ಲಿ. ಹಾಗಾದ್ರೆ ನೀವು ಹೊರಟ್ಬಿಡಿ, ನಾ ಸ್ವಲ್ಪ ಮಾರ್ಕೆಟ್ ಕಡೆ ಹೋಗಿ ಬಂದ್ಬಿಡಿ. ಒಳ್ಳೇದು. ಬಾಳನರಸೆ ಬಂದ ಅಂದಗಾತಿ ನೀನು, ಬಾಳ ಬಯಸಿ ಬರೆದೆ ಪ್ರೇಮ ಗೀತೆ ನಾನು, ಪ್ರೇಮ ಗೀತೆ ನಾನು. ಹರೆಯ ತಂದವಲವಿನಂದ ತೋರೋ ದೀಪ ನೀನು, ಕುಶಲ ಕೇಳಿ ಪ್ರೇಮ ಬೀರ ಬಳಿಗೆ ಬಂದೆ ನಾನು. ಬಾಳ ನರಸಿ ಬಂದ ಅಂದಗಾತಿ ನೀನು, ಬಾಳ ಬಯಸಿ ಬರೆದೆ ಪ್ರೇಮ ಗೀತೆ ನಾನು, ಪ್ರೇಮ ಗೀತೆ ನಾನು. ಗೆಲುವ ದಾರಿ ಚಲುವ ಸಾರಿ ನಿಂತೆ ಬಡಗಿ ನೀನು, ಸುಖವ ಕಂಡು ಬಯಕೆ ಸಾಗಿ ಮನವ ತೆರೆದೆ ನಾನು. ಬಾಳನರಸಿ ಬಂದ ಅಂದಗಾತಿ ನೀನು, ಬಾಳ ಬಯಸಿ ಬರೆದೆ ಪ್ರೇಮ ಗೀತೆ ನಾನು, ಪ್ರೇಮ ಗೀತೆ ನಾನು, ಪ್ರೇಮ ಗೀತೆ ನಾನು. ಅಯ್ಯೋ 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 ಅಯ್ಯೋ, ಏನಿದು ತಾಯಿ ಮಗಳಿಬ್ರು ಸೇರ್ಕೊಂಡು ರಾಜ್ಯ ಅಂತ ಮಾಡ್ತಾ ಇದೀರಾ? ರಾಜ್ಯ ಅಂತಾನಲ್ಲ, ಏನಿಲ್ಲ, ತಿಂಡಿ ಮಾಡ್ಕೊಂಡು ತಿಂತಾ ಇದ್ದಿ. ಬರಾಂಡಲ್ಲಿ ಕುಕ್ಕರ್ಸ್ಕೊಂಡು ಮಗುಗ್ ಪಾಠ ಆಡ್ಕೊಡ ನೀವು? ಅಡಿಗೆ ಮನೆ ತನಕ ಬಂದ್ಬಿಟ್ರ? ಯಾರು ನಿಮ್ಗೆ ಪ್ರಮೋಷನ್ ಕೊಟ್ಟಿದ್ದು? ಇದನ್ನ ನಿಮ್ ಛತ್ರ ಅಂತ ತಗೊಂಡ್ಬಿಟ್ರ? ಈ ಛತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಿದ್ದಿರೋ ನೀನು, ನಾವ್ ಈ ಮನೆ ಯಜಮಾನ್ರ ಗೊಳು. ಯಜಮಾನ್ರ ಗೊಳು ಗಳು ಹೋಗು ಅಂತ ಶೇಖರ್ ಪರ್ಮನೆಂಟ್ ಮಾಡದ್ನ? ಇಲ್ಲ ಒಳಗಡೆ ಹೋಗಿ ಮುಸ್ರೆ ಸಿಕ್ಕಿ ಅಂತ ಹೇಳದ್ನ? ಇಲ್ಲೇ ಬಂದಿರೋರಂತ ಬೇರೆ ಬಂದಿರೋರ? ಅಯ್ಯೋ 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 ಅಯ್ಯೋ, ಹೋಯ್ತಲ್ಲಪ್ಪ ಬೆಣ್ಣೆಲ್ಲ ಹೋಯ್ತ ತುಪ್ಪ. ಅಯ್ಯೋ ಇನ್ನೊಂದು ಗಪ ಗಪ ಗಪ್ಪ ತಿಂತ ಇರೋದಪ್ಪ. ಅಯ್ಯೋ ನಡಿಪ ಇರೋದಪ್ಪ. ಅಯ್ಯೋ ಕತ್ತೆ ತಿಂದು ಹಾಲು ಮಾಡ್ತು, ಉರುಳು ಹಾಲು ಮಾಡ್ತುಂತ ತಿಂತ್ಯ? ನನ್ನ ಕೈಲಿ ನೋಡಕ್ಕಾಗಲ್ಲ, ಇದು ನನ್ನ ಕೈಲಿ ನೋಡಕ್. ಶೇಖರ ಶೇಖರ, ಆಗಲ್ಲ ಆಗಲ್ಲಪ್ಪ, ನನ್ನ ಕೈಲಿ ನೋಡಕ್ಕಾಗಲ್ಲಪ್ಪ. ಏನೇ ಆಯ್ತು, ಮಗು ಪಾಠ ಹೇಳ್ಕೊಡ್ತೀನಿ ಅಂತ ಮನೆಗೆ ಬಂದ್ಬಿಟ್ಟು ಅಡಿಗೆ ಮನೆಯಲ್ಲಿ ಸಿಕ್ಕ ಬಟ್ಟೆ ಕತ್ತರಿಸ್ತಾ ಬಿದ್ದ್ಯಾರ. ಏನೋ ಅದು ತಿಂದು ತೇಳ್ತಾ ಇದ್ದಾರೆ. ತಿನ್ಲಿ ಬಿಡು, ಹೊಟ್ಟೆ ಇದೆ ತಿಂತಾರೆ ಅವರು. ಈ ಮನೆಯ ಅತಿಥಿಗಳು. ಅತಿಥಿಗಳು ಅತಿಥಿಗಳು, ಬೀದಿ ಲೋಕ ಭಿಕಾರಿಗಳೆಲ್ಲ ಅತಿಥಿಗಳು ಅಂತ ಮನೆ ಕರ್ಕೊಂಡ್ಬಂದು ಸೇರ್ಸ್ಕೊಂಡಿದೆಯಲ್ಲ, ಇದು ನಿನಗೆ ನ್ಯಾಯನ? ನೋಡು, ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾತಾಡ್ಬೇಡ. ಈ ಮನೆ ನನಗಷ್ಟು ಮರ್ಯಾದೆ ಕೊಡ್ತಿದೆಯೋ ಅವ್ರಿಗೂ ಅಷ್ಟೇ ಮರ್ಯಾದೆ ಕೊಡ್ಬೇಕು. ಮರ್ಯಾದೆ? ಎಸ್. ನಿರ್ಮಲಾ ತನ್ನ ಕಲೆ ಜೀವನನ ಭಗವಂತನ ಗರ್ಭಿಸ್ತಾ ಇರೋ ಸೇಂಟ್ ಅವಳು. ಸೇಂಟ್ ಅಲ್ಲ, ಪೇಂಟ್ ಹಚ್ಕೊಳ್ಳೋಳು. ಅವಳು ಕುಣಿತ ನೋಡಿ ನೀನು ಪೇಂಟ್ ಆಗ್ಬಿಡ್ಬೇಡ. ಲೈ ತಲಾ ಹಲ್ಟೆ, ಬಾಯಿಗೆ ಬಂದಾಗಲ್ಲ ಬಗಳ್ಬೇಡ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗಿದೆ. ನೋಡು, ನೀನು ಅವ್ರಿಗೆ ಮರ್ಯಾದೆ ಕೊಡಬೇಕು. ದಟ್ಸ್ ಆಲ್. ಆಗಲಪ್ಪ ಆಗಲಿ, ತಪ್ಪಾಯ್ತು ತಪ್ಪಾಯ್ತು. ಅಯ್ಯೋ 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 ಅಯ್ಯೋ, ಅಯೋಗ್ಯನ ಆದವನಿಗೆ ಬುದ್ಧಿ ಹೇಳಿ ಸರಿ ಮಾಡ್ಬೋದು, ಬುದ್ಧಿ ಇದ್ದು ಅಯೋಗ್ಯನ ಆದವನಿಗೆ ಹೇಗೆ ಸರಿ ಮಾಡೋದು? ಏನು ಮಾಡೋ ಹಾಗಿಲ್ಲ, ತಲೆ ತಲೆ ಚಚ್ಕೊಳ್ಳೋದು.
ನೀನೇನ್ ಯೋಚನೆ ಮಾಡಬೇಡಮ್ಮ, ನಾನು ಭದ್ರವಾಗಿ ಹೋಗಿ ಬರ್ತೀನಿ. ಯಾಕೋ ನೀನೊಬ್ಬಳನ್ನೇ ಕಳ್ಸಕ್ಕೆ ನನಗೆ ಭಯ ಆಗುತ್ತೆ ಕಂದ. ಭಯ ಪಡೋಕೇನಿದೆ, ಪಿಕ್ನಿಕ್ ಅಂದ್ರೆ ಸಂತೋಷವಾಗಿ ಸುತ್ತಾಡ್ಕೊಂಡು ಬರ್ತಾರೆ, ಮಕ್ಕಳ ಜೊತೆ ಹೋಗಿ ಬಂದ್ರೆ ಅವಳಿಗೂ ಧೈರ್ಯ ಬರುತ್ತೆ. ಅದಕ್ಕಲ್ಲಮ್ಮ, ಇವಳು ನಾನು ಬಿಟ್ಟು ಎಲ್ಲೂ ಹೋಗಿಲ್ಲ, ರಾತ್ರಿ ಸಹ ಮೈಗಂಟ್ಕೊಂಡು ಮಲ್ಕೊಂಡೆ ಅಭ್ಯಾಸ. ಅಮ್ಮ ಅದಕ್ಕೆ ನಿನ್ ಫೋಟೋನ ಜೊತೆಲೇ ಇಟ್ಕೊಂಡಿದ್ದೀನಿ. ಮಹಾಬುದ್ಧಿವಂತಳು, ತಗೋ ಬಿಸ್ಕೆಟ್, ಹೊತ್ತೊತ್ತಿಗೆ ಸರಿಯಾಗಿ ತಿನ್ಬೇಕು, ಗೊತ್ತಾಯ್ತಾ? ಗೊತ್ತಾಯ್ತು. ಇಲ್ಲ ನೋಡಮ್ಮ, ಅವ್ರಿವ್ರ ಹತ್ರ ಜಗಳಕ್ ಹೋಗ್ಬೇಡ. ಅಮ್ಮ ನಾನು ಅಜ್ಜಿ ತರಹ ಜಗಳಕ್ ಹೋಗೋದಿಲ್ಲ, ಯಾರು ಬಂದ್ರೆ ಬಿಡೋದಿಲ್ಲ. ಸರಿ ಸರಿ ಹೊರಡು. ನೀನು ಬಾಮ್ಮ. ಎಲ್ಲಿಗೆ? ಸ್ಕೂಲ್ ಹತ್ರ ಬಾಮ್ಮ ಬಾ. ಮಗು ಆಸೆ ಪಡ್ತಾ ಇದೆ, ಹೋಗಮ್ಮ. ಅಮ್ಮ ಬಾಮ್ಮ. ಅಂದ ಕಮಲ, ಏ ಅಪ್ಪ ಅಲ್ಲಿ ನೋಡಪ್ಪ, ಎಲ್ರು ಎಲ್ಲ ಹುಡುಗರು ಅವರ ಅಪ್ಪ ಅಮ್ಮ ಬಂದು ಅವ್ರನ್ನ ಬಿಟ್ ಬಿಟ್ಟು ಹೋಗ್ತಾ ಇದ್ದಾರೆ, ನನಗೆ ಮಾತ್ರ ನಮ್ಮಮ್ಮ ಪಕ್ಕದಲ್ಲಿಲ್ಲ. ನಾನ್ ಬಂದಿದ್ದೀನಲ್ಲ ಶೀಲಾ. ನಾನ್ ನಿಮ್ಮನ್ ಹೇಳಿಲ್ಲ ಟೀಚರ್, ನಮ್ಮ ಅಮ್ಮನ ವಿಷಯ ಹೇಳಿದ್ದು. ಅಪ್ಪ ನಿಮ್ಗೆ ಜ್ವರ ಬರ್ದಿದೆ, ಮನೆಗ್ ಹೋಗಿ ರಸ್ ತಗೊಳ್ಳಿ. ಇರ್ಲಮ್ಮ, ಬಸ್ ಹೋಗೋ ತನಕ ನಿನ್ ಜೊತೆನೆ ಇರ್ತೀನಿ. ಬೇಡಪ್ಪ. ಓಕೆ ಹೋಗ್ ಬರ್ತೀನಿ. ಓಕೆ ಟಾಟಾ. ಟಾಟಾ ಬರ್ತೀನಿಪ್ಪ. ಟಾಟಾ ಟೀಚರ್ ಬರ್ತೀನಿ. ಟಾಟಾ ಟಾಟಾ ಟಾಟಾ. ಅಜ್ಜಿ ಕಾರು ಕೂತ್ಕೊಳ್ಳಲ್ಲ ಅಂತಿದ್ದೆ, ಸ್ಕೂಲ್ ಹತ್ರ ಬಂದೆ, ನೀನು ಬಂದೆ, ಒಟ್ಟಲ್ಲಿ ಅಜ್ಜಿ ಕಾರಲ್ಲಿ ಕೂರಿಸ್ಬಿಟ್ಟೆ. ಅಮ್ಮ ನನ್ ಹೋಗ್ ಬರ್ತೀನಿ. ಯಾರ ಹತ್ರನು ಜಗಳ ಆಡ್ಬೇಡ. ಅರೆ ಯಾರ್ದು ಮಗು? ನಿರ್ಮಲ. ಏನಮ್ಮ ಅವ್ರಿಗೆ ಔಷಧಿ ಕೊಡಲ್ವೇನಮ್ಮ? ಅಮ್ಮ ಇದು ಔಷಧಿ. ಊಟಕ್ ಮುಂಚೆ ಕುಡಿಯುವಾಗ ಇದನ್ನ? ಊಟಕ್ ಮುಂಚೆನೆ ಕುಡಿಬೇಕು, ಕುಡಿರಿ. ತುಂಬಾ ಖಾರವಾಗಿದೆ. ಇನ್ಮೇಲೆ ನಿಮಗ್ ಮೈ ಕೈ ನೋವೇ ಗೊತ್ತಾಗುತ್ತಿಲ್ಲ. ಹೇಳ್ತೀನಿ, ನಾನ್ ಚಿಕ್ಕ ಹುಡುಗಿ ಆಗಿದ್ದಾಗ ಮೈಸೂರಿಗೆ ಪಿಕ್ನಿಕ್ ಬಂದಿದ್ದೆ. ಆಗ ದಸರಾ ಸಮಯ, ನವರಾತ್ರಿ ಹಬ್ಬದ 10ನೇ ದಿನ ಮೈಸೂರಲ್ಲಿ ಸಂಭ್ರಮನೇ ಸಂಭ್ರಮ. ಆವತ್ತು ಮಹಾರಾಜರು ಅರಮನೆಯಿಂದ ಜಂಬೂ ಸವಾರಲ್ಲಿ ಹೊರಟು ಸಂಗೀತ
ಇರ್ತಿತ್ತು ಆ ದಿವಸ ಸಂಭ್ರಮ. ಈಗ ಮಹಾರಾಜ ಇಲ್ಲ, ಆ ಮೆರವಣಿಗೆನೂ ಇಲ್ಲ, ಎಲ್ಲ ಕಥೆಯಾಗಿ ಹೋಯ್ತು. ಈ ಪೆನ್ ತುಂಬಾ ಚೆನ್ನಾಗಿದೆ, ಯಾವ ಪೆನ್ ಇದು? ಅಷ್ಟು ತಿಳಿಯಲ್ವೇ, ಇದು ಪೈಲಟ್ ಪೆನ್. ಶಿಲಾ ಶಿಲಾ, ಸ್ವಲ್ಪ ಗೊಂಬೆ ಕೊಡು. ತಗೋ. ಎಷ್ಟು ಚೆನ್ನಾಗಿದೆ ಈ ಗೊಂಬೆ. ಏನ್ ಮಹಾ ಫಸ್ಟ್ ಪ್ರೈಸ್ ಬಂದಿದೆ ಅಂತ ಮುರ್ಕಿಳಿ ಪೆನ್ನು ಹರ್ಕಿಳಿ ಬೊಂಬೆ ಇಟ್ಕೊಂಡಿದ್ದಾಳೆ ಅಂತ ಎಲ್ರು ಅವಳ ಸುತ್ತ ನಿಂತ್ಕೊಂಡಿದ್ದಾರೆ. ಎಲ್ರು ನಿನ್ನ ತುಂಬಾ ಅಹಂಕಾರ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ನಾನ್ ಏನ್ ಮಾಡ್ಲಿ, ನನಗೆ ಅಭ್ಯಾಸ ಹಾಗೆ. ಯೋಚನೆ ಮಾಡ್ಬೇಡ, ನಾನಿದ್ದೀನಿ, ನಿಮ್ಗೇನ್ ಬೇಕೇಳು. ಅವಳ ಸುತ್ತ ನಿಂತ್ಕೊಂಡಿರೋರೆಲ್ಲ ನನ್ ಸುತ್ತ ನಿಂತ್ಕೋಬೇಕು. ತೆಗಿ ಬಿಸ್ಕೆಟ್ ತಿನ್. ತಗೋ. ಕರಿ ಎಲ್ರಿನ. ಎಲ್ರೂ ಬನ್ನಿ, ಎಲ್ರೂ ಬನ್ನಿ, ಲೀಲಾ ಬಿಸ್ಕೆಟ್ ಕೊಡ್ತಾಳೆ, ಎಲ್ರೂ ಬನ್ನಿ. ಎಲ್ರೂ ಲೈನಾಗಿ ನಿಂತ್ಕೊಳ್ಳಿ, ಆಮೇಲೆ ಬಿಸ್ಕೆಟ್ ಕೊಡ್ತೀನಿ. ಈಗ ಲೀಲಾ ಒಬ್ಬೊಬ್ಬರಿಗೆ ಒಂದೊಂದು ಬಿಸ್ಕೆಟ್ ಕೊಡ್ತಾಳೆ. ನೀವೆಲ್ರು ಅವಳನ್ನ ಒಳ್ಳೆಯವಳು ಅಂತ ಹೇಳ್ಬೇಕು. ಬಿಸ್ಕೆಟ್ ತಿನ್ಮೇಲೆ ತಾನೇ ಒಳ್ಳೆಯವಳು ಅಂತ ಹೇಳ್ಬೇಕು. ಅದ ಹಾಗೆ ಬಿಸ್ಕೆಟ್ ಈಸ್ಕೊಳಕ್ ಮುಂಚೆನೆ ಹೇಳ್ಬೇಕು, ಆಗ ಹೇಳಿದ್ರೇನೆ ಕೊಡೋದು. ಹ್ಮ್, ಎಲ್ರು ಹೇಳಿ, ಲೀಲಾ ಒಳ್ಳೆಯವಳು, ಲೀಲಾ ಒಳ್ಳೆಯವಳು, ಲೀಲಾ ಒಳ್ಳೆಯವಳು. ಎಲೆಕ್ಷನ್ ಆದಾಗಾಯ್ತು. ಹಾಗಂದ್ರೆ ನಮ್ಮ ಅಪ್ಪನ ಹತ್ರ ಎಲ್ಲಾ ಹಣ ಈಸ್ಕೊಂಡು ಬೇರೆಯವ್ರಿಗೆ ಓಟ್ ಹಾಕಿದ್ರು. ನಿಮ್ಮಪ್ಪ ಸುಮ್ನೆ ಇದ್ರಾ? ಹಾ, ನಮ್ಮಪ್ಪ ಏನ್ ಸುಮ್ನೆ ಬಿಡ್ಲಿಲ್ಲ, ಎಲೆಕ್ಷನ್ ಜಯಿಸಿದ್ಮೇಲೆ ಸೇಡ್ ಸೇಡ್ ಸರಿಯಾಗಿ ತೀರಿಸ್ಕೊಂಡ್ರು. ಹಾಗಾದ್ರೆ ಈ ಶೀಲನ್ಗೆ ಏನಾದ್ರೂ ಮಾಡೋಣವಾ? ಏನ್ ಮಾಡೋಣ? ಶೀಲಾ, ಶೀಲಾ, ನಾನು ನಿನ್ನ ಏನೋ ತಿಳ್ಕೊಂಡು ಏನೇನೋ ಅಂದ್ಬಿಟ್ಟೆ. ನನ್ನ ಶಂಸು, ನಾನು ನಿನ್ನ ಗುಂಪಿಗೆ ಸೇರಿಸ್ಕೋ. ನಮ್ಮಿಬ್ರೆ ಸ್ನೇಹದ ಗುರುತಿಗಾಗಿ ತಗೋ, ಎಲ್ರಿಗೂ ಕೊಡು. ಬರೀ ಜೇಡಿ ಮಣ್ಣು. ಬರೀ ಜೇಡಿ ಮಣ್ಣು. ಎಲ್ರು ಸಂತೋಷವಾಗಿರ್ಲಿ ಅಂತ ಪಿಕ್ನಿಕ್ ಕರ್ಕೊಂಡ್ ಬಂದ್ರೆ ಜಗಳ ಆಡ್ತಾ ಇದ್ದೀರಾ? ನಿಮ್ಮ ಹೀಗೆ ಬಿಟ್ಟರೆ ಸರಿ ಹೋಗಲ್ಲ. ಐ ಟೀಚ್ ಯು ಎ ಲೆಸನ್, ಕಮ್ ವಿತ್ ಮೀ. ಚಿಲ್ಡ್ರನ್, ಯು ಆರ್ ಸ್ಟೇ ಹಿಯರ್. ನಿಮ್ಮಿಬ್ಬರಿಗೂ ಬುದ್ಧಿ ಬರೋವರೆಗೂ ನೀವಿಲ್ಲೇ ಇರಬೇಕು. ಔಷಧಿ ಕುಡಿಯೋದು
ಇದನ್ ಕುಡಿದ್ರೆ ಹೊಟ್ಟೆಲೆಲ್ಲ ಒಂಥರ ಉರಿ ಹೇಳುತ್ತೆ. ಇದು ತುಂಬಾ ಒಳ್ಳೇದು. ಗ್ಯಾಸ್ಟ್ರಿಕ್ ಟ್ರಬಲ್, ವಾಯು ಪಿತ್ತ ಎಲ್ಲ ಹೋಗಿ ಜೀವಶಕ್ತಿ ಜಾಸ್ತಿ ಆಗುತ್ತೆ. ಸ್ವಲ್ಪ ತಗೊಳ್ಳಿ. ನನಗೆ ಬೇಡ. ಬಂದು ಒಂದ್ ಗಂಟೆ ಆಯ್ತು. ಹಾಕೊಂಡಿರೋರು ಹೋಗಿ ತಿನ್ಲಿ. ನಾನ್ ತಿಂದಾಯ್ತು, ಯಾರ್ ಬೇಕಾದ್ರೂ ತಿನ್ಬಹುದು. ಹೋಗೋದು ಮುಟ್ಟಾಡ್ರಿ ಕೆಲಸ. ಎಂದಿಲೆಲೆ ಎತ್ತೋದು ಗತಿ ಇಲ್ದೆ ಇದ್ದವ್ರ ಅಭ್ಯಾಸ. ಶ್ರೀಮಂತರ ಮನೆಯಲ್ಲಿ ಕೆಲಸದವ್ರು ಎಂದಿಲೆಲೆ ಎತ್ತಾರೆ. ಮನುಜರೆಲ್ಲ ಮಕ್ಕಳಂತೆ.
ಎದುರ್ಕೋ ಬೇಡ ಲೀಲಾ, ನನ್ ಹಾಸ್ಕೇಲ್ ಮಲ್ಕು. ನಿಜವಾಗ್ಲೂ ಇಷ್ಟೊತ್ತಿನಲ್ಲಿ ನಮ್ಮಮ್ಮ ನನ್ನ ನೆನೆಸ್ಕೊತಾನೇ ಮಲ್ಗಿರ್ತಾಳೆ, ನಮ್ಮ ಅಪ್ಪನು ಹಾಗೆ ನನ್ನ ನೆನೆಸ್ಕೊತಾನೇ ಮಲ್ಗಿರ್ತಾರೆ. ಇದು ಈರುಳು ಅರಳುವ ಮಲ್ಲಿಗೆ, ನಿನ್ನ ಕೊರಳು ಬಳಸಲು ಇಲ್ಲಿಗೆ ಬಂದಿದೆ. ಮೆಲ್ಲಗೆ 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 ಇದು ಈರುಳು ಅರಳುವ ಮಲ್ಲಿಗೆ, ನಿನ್ನ ಕೊರಳು ಬಳಸಲು ಇಲ್ಲಿಗೆ ಬಂದಿದೆ. ಮೆಲ್ಲಗೆ 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 Thank you.
ಮಗು, ಈ ನಾಟಕ ಮಜಾ ನೋಡುವೆ. ಗುಡ್ ಮಾರ್ನಿಂಗ್ ಮಿಸ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇಬ್ರು ಸ್ನೇಹಿತರಾದ್ರ? ಎಸ್ ಮಿಸ್. ನಿನ್ನೆ ರಾತ್ರಿ ಹಾಡಿದ್ರಲ್ಲ ಇವಳ ಹಾಡು, ಅದು ನನ್ನ ಮನಸ್ಸನ್ನ ಬದಲಾಯಿಸ್ತು. ಹೌದು ಮಿಸ್. ವೆರಿ ಗುಡ್. ನೀವಿನ್ನೂ ಚಿಕ್ಕ ಹುಡುಗರು, ಅದರಿಂದ ನಿಮ್ಮ ಮನಸ್ಸು ಬೇಗ ಬದಲಾಯಿಸ್ತು. ಸರಿ, ನಾವು ಊರ್ ಹೋಗೋಣ, ರೆಡಿ ಆಗಿರಿ. ಸರಿ ಮಿಸ್. ಬಾಯ್. ಬಾಯ್. ಶೀಲು, ತಗೋ ಚಾಕ್ಲೇಟ್. ನಿನ್ನೆ ಜಗಳ ಆಡಿದ್ವಿ, ಇವತ್ತು ಫ್ರೆಂಡ್ಸ್ ಆದ್ವಿ. ಅಮ್ಮ, ನೀನು ಒಂದ್ ಹೆಣ್ಣು ಹುಟ್ಟಬೇಕೆ ನನಗೆ. ದೊಡ್ಡವ್ರು ಹೇಳಿದ್ದು ಸರಿ ಆಯ್ತು. ಬೆಣ್ಣೆನು ಬೆಂಕಿ ಒಂದ್ ಕಡೆ ಇಟ್ರೆ ಏನಾಗುತ್ತೆ? ನನ್ನ ಬುದ್ಧಿಗೆ ಚಪ್ಲಿಲ್ ಹೊಡ್ಕೋಬೇಕು. ಪಾಪ, ಅಪ್ಪ ಅಮ್ಮ ಹೆಂಡತಿ ಯಾರು ಇಲ್ದೆ ಜ್ವರ ಬಂದು ಅನಾಥರಾಗಿ ಮಲಗಿದ್ದಾರಲ್ಲ ಅಂತ ಔಷಧಿ ಕೊಡೋಕ್ ಕಳಿಸಿದ್ರೆ ಹೀಗೆ ನಾ ನಡ್ಕೊಳ್ಳೋದು? ಅಮ್ಮ ಅಮ್ಮ, ಅವನೇನು ಅನ್ಬೇಡಮ್ಮ. ಜ್ವರ ಬಂದು ಬುದ್ಧಿ ಕೆಟ್ಟಿದ್ರಿಂದ ಅವ್ರಿಗೇನು ಗೊತ್ತಾಗ್ಲಿಲ್ಲ. ಕುಣಿ ಅಂದ್ರು, ಕುಣಿದೆ. ಆಮೇಲೆ ನನ್ ತಪ್ಪಿಡ್ಕೊಂಡ್ರು. ನನಗೂ ಏನು ತಿಳಿಲೇ ಇಲ್ಲ. ನನ್ಗೆಲ್ಲ ತಿಳಿಯುತ್ತೆ. ಈ ಪ್ಲಾನ್ ಹಾಕಿ ಮಗಳ ಪಿಕ್ನಿಕ್ ಕಳಿಸಿತ್ತು. ಅಯ್ಯೋ, ಈಗ ಹತ್ರ ಏನ್ ಪ್ರಯೋಜನ? ಮಡಿಕೆ ಹೊಡೆದಾದ್ಮೇಲೆ ಮೊಸರುಗತ್ರು ಅಂತ. ನನ್ನ ರಾತ್ರಿ ಏನ್ ನಡೀತು ನನಗೆ ಗೊತ್ತಾಗ್ಲಿಲ್ಲ. ಏನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯಯ್ಯೋ, ಕ್ಷಮಿಸಿ ಅಂತ ಒಂದು ಮಾತು ಹೇಳ್ಬಿಟ್ರೆ ಸಾಕ? ದೇವ್ರೇ ಅಂತ ಮರ್ಯಾದೆಯಾಗಿ ಬಾಳ್ತಾ ಇದ್ದವಳ್ನ ಹೀಗೆಲ್ಲ ಮಾಡ್ಬಿಟ್ರಲ್ಲ, ಅವಳ ಭವಿಷ್ಯದ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ರ? ಇನ್ನೆಲ್ಲಿದೆ ನನ್ನ ಭವಿಷ್ಯ? ಒಳನೂ ಕೆರೆನೂ ನೋಡ್ಕೊತೀನಿ ಅಷ್ಟೇ. ಯೋಚನೆ ಮಾಡ್ಬೇಡ, ಇನ್ಮೇಲೆ ನನ್ನ ಭವಿಷ್ಯನೇ ನಿನ್ ಭವಿಷ್ಯ. ಎಸ್. ನನಗೆ ಅಪ್ಪ ಮನೇಲಿಲ್ಲ, ನಿನಗೆ ಅಮ್ಮ ಮನೇಲಿಲ್ಲ. ಹೌದು ಲೀಲು. ಒಂದು ಕೆಲಸ ಮಾಡಿದ್ರೆ ಹೇಗೆ? ಏನು, ನಮ್ಮ ಅಪ್ಪನ್ನ ನಿಮ್ಮ ಅಮ್ಮಂಗೆ ಮದುವೆ ಮಾಡ್ಬಿಟ್ರೆ? ಅಯ್ಯೋ ಮಂಕು ಕಣೆ ನೀನು, ಅಪ್ಪ ಎಷ್ಟು ಸಲ ಬೇಕಾದ್ರೂ ಮದುವೆ ಮಾಡ್ಕೋಬಹುದು, ಅಮ್ಮಂಗೆ ಮಾತ್ರ ಒಂದೇ ಒಂದ್ ಸಲ ಮದುವೆ. ಅದೇ ನಮ್ ದೇಶದ ಪದ್ಧತಿ ಸಂಸ್ಕೃತಿ. ಹೌದು, ಮರ್ತಿ ಹೋಯ್ತು. ಅದಕ್ಕೆ ನನ್ ಮಂಕು ಅಂತೀಯ? ಇಲ್ಲಮ್ಮ, ಸಾರಿ ಶೀಲು. ಎಲ್ರು ಹಾಗೆ ಹೀಗೆ ಮಾತಾಡಿ ಅಭ್ಯಾಸ. ನಮ್ಮಜ್ಜಿ ಪ್ರೀತಿಯಿಂದ ನನ್ ಹೀಗ್ ಬರ್ತಿದ್ದಾಳೆ. ನಾನು ಸ್ವಲ್ಪ ಗರ್ವಿಸ್ಲೆ. ಅಪ್ಪ ಅಮ್ಮನ ಗುಣಗಳೇ ನಮ್ಗೂ ಬರೋದು. ನಮ್ಮಪ್ಪ ಶೀಲ, ನಿಮ್ಮಮ್ಮನಾಗೆ ಗರ್ವಿಸ್ಲಾಗ್ಬೇಡ ಅಂತ ಹಾಗಾಗಿ ಹೇಳ್ತಾನೆ ಇರ್ತಾರೆ. ಹೌದು ಶೀಲು, ನಮ್ಮಜ್ಜಿನು ನಿಮ್ಮಪ್ಪನಾಗೆ ಹಠ ಇಡ್ತೀಯ ಅಂತಾಳೆ. ಎಲ್ಲಿ ಎಲ್ಲಿ ಇನ್ನೊಂದ್ಸಾರಿ ಮುಗ್ಬರಿ. ನಮ್ಮಪ್ಪನು ಹೀಗೆ ಒಂದೊಂದ್ಸಲ ಮೂಗ್ನ ಮುರಿತಾನೆ ಇರ್ತಾರೆ. ಅಯ್ಯೋ, ಏ ಯಾರ್ದಿ ಫೋಟೋ ಕೊಡೆ ಇಲ್ಲಿ? ಇದು ನಮ್ಮ ಅಪ್ಪ ಅಮ್ಮನ ಫೋಟೋ. ಇದು ನಮ್ಮಪ್ಪನ ಫೋಟೋ ಅಲ್ಲ, ಇದು ನಮ್ಮ ಅಮ್ಮನ ಫೋಟೋ. ಅಲ್ಲಿಗೆ ನಮ್ಮಿಬ್ರು ಅಪ್ಪ ಅಮ್ಮನು ಇವರಿಬ್ರೆ. ನಿಮ್ಮಅಮ್ಮನ ಹೆಸರು ಫತ್ಯಬಾಮ, ಬಾಮ ಅಂತ ಕರೀತಾರೆ. ನಿಮ್ಮಪ್ಪನ ಹೆಸರು ಚಂದ್ರಶೇಖರ್, ಶೇಖರ್ ಅಂತ ಕೂಗ್ತಾರೆ. ನಮ್ಮಪ್ಪನ ಹೆಸರು ಚಂದ್ರಶೇಖರ್ ತಾನೆ. ಅವ್ರ ಮನೆಯಲ್ಲಿ ಕೋಪಿಸ್ಕೊಂಡು ನನ್ನ ತಂಗಿನ ಎತ್ಕೊಂಡು ಹೋದ್ರು ಅಂತ ಅಜ್ಜಿ ಹೇಳಿದ್ಲು. ಅಲ್ಲಿಗೆ ನೀನು, ನೀನೇ ನನ್ನ ತಂಗಿ. ಅಕ್ಕ ಶೀಲಾ, ಅಕ್ಕ ಶೀಲಾ, 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 ಅಕ್ಕ ಶೀಲಾ. ನನಗೆ ಅಮ್ಮನ್ ನೋಡ್ಬೇಕು ಅನ್ನ ಆಸೆ, ನನಗೂ ಅಪ್ಪನ್ ನೋಡ್ಬೇಕು ಅನ್ನ ಆಸೆ. ಹಾಗಾದ್ರೆ ನನ್ ಜೊತೆ ಮನೆಗ್ ಬಂದ್ಬಿಡು. ಅದಕ್ಕೂ
ಅಷ್ಟು ದಿವಸ ನನ್ನ ಅಮ್ಮನ ಜೊತೆಲೇ ಇದ್ದೀನಿ. ಅಪ್ಪ ನನ್ನ ಅಮ್ಮನ ಕಡೆ ಅಂತ ತಿಳ್ಕೊಂಡು ಕೋಪ ಮಾಡ್ಕೊಂಡ್ರೆ, ಹಾಗೆ ಅಮ್ಮನು ನನ್ನ ಅಪ್ಪನ ಕಡೆ ಅಂತ ಅನ್ಕೊಂಡ್ರೆ? ಚೇಚೆ, ಅಮ್ಮ ಒಂದ್ ನಿಮಿಷವಾಗ ಅನ್ನೋದಿಲ್ಲ. ಅಮ್ಮ ಅಂದಿದ್ರು ಅಜ್ಜಿ ಬೈದ್ರೆ? ಹೌದು, ಹೀಗೇ ಮಾಡೋದು. ಶೀಲಾ ಒಂದ್ ಐಡಿಯಾ. ಏನಕ್ಕ? ನಾವಿಬ್ರು ಸೇರ್ ಹೋದ್ರೇನೆ ಕಷ್ಟ. ನೀನು ಅಮ್ಮನ ಮನೆಗೆ ಹೋಗು, ನಾನು ಅಪ್ಪನ ಮನೆಗೆ ಹೋಗ್ತೀನಿ. ಹಾಗಂದ್ರೆ? ಅಯ್ಯೋ, ಹಾಗಂದ್ರೆ ನೀನು ನನ್ ಮನೆಗೆ ಲೀಲಾ ಆಗಿ ಹೋಗು, ನಾನ್ ನಿನ್ ಮನೆಗೆ ಶೀಲಾಗಿ ಹೋಗ್ತೀನಿ. ನಾವಿಬ್ರು ಒಂದೇ ತರ ಇದೀವಲ್ಲ. ಸರಿ, ಅಜ್ಜಿ ಮನೆಯಲ್ಲಿ ಯಾರ್ಯಾರು ಹೇಗಾಗಿದ್ದಾರೆ ಅಂತ ಹೇಳ್ಕೊಡು, ಹೋಗಿ ನೋಡ್ಕೋತೀನಿ. ಅದ್ ಸರಿ, ಅಪ್ಪನ್ ಮನೆಯಲ್ಲಿ ಅಪ್ಪ ಒಬ್ರೇನಾ? ಜೊತೆಗೆ ಸುಂದರ ಅಂತ ಫ್ರೆಂಡ್ ಇದ್ದಾರೆ, ಅವ್ರು ಯಾವಾಗ್ಲೂ ಹುಡುಗಾಟ. ನಿರ್ಮಲ ಅಂತ ಡ್ಯಾನ್ಸ್ ಟೀಚರು, ಅವ್ರ ತಾಯಿಯೂ ಇರ್ತಾರೆ. ಅವ್ರ ತಾಯಿ ಹೆಸರು ಸಿಂಗಾರಿ, ಮುಖ ನೋಡಿದ್ರೆ ಅಂಗೋರಿ, ವಾ ಹೆಸರೇ ಅಸಹ್ಯವಾಗಿದೆ. ಅಪ್ಪ ಯಾಕ್ ಡ್ಯಾನ್ಸ್ ಟೀಚರ್ ಎಲ್ಲ ಮನೇಲಿ ಇಟ್ಕೊಂಡಿದ್ದಾರೆ? ಅಜ್ಜಿ ಆಗಿದ್ರೆ ಒಂದೇ ದಿವಸದಲ್ಲಿ ಓಡಿಸ್ತಾ ಇದ್ರು. ಅದೆಲ್ಲ ನಂಗ್ ಗೊತ್ತಿಲ್ಲ. ಸರಿ, ಈ ಲಂಗ ಜಂಪರ್ ನೀನ್ ಹಾಕು, ನಿನ್ ಗೌನು ನನಗ್ ಕೊಡು. ಅಕ್ಕ, ನನಗೆ ಗೌನ್ ಚೆನ್ನಾಗಿದೆಯಾ? ಕ್ಲಾಸ್ ಆಗಿದೆ. ನನಗೆ ಲಂಗ ಸೆಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸರಿ, ಏನಾದ್ರೂ ಅವಸರದ ವಿಷಯ ಮಾತಾಡ್ಬೇಕಾದ್ರೆ? ಪ್ರತಿ ಶುಕ್ರವಾರ ಫೋನ್ ಮಾಡ್ತೀನಿ. ಕರೆಕ್ಟ್, ಹೋಗೋಣ ಅಕ್ಕ. ಅಕ್ಕ ನಂಗೊಂದು ಮುತ್ತು ಕೊಡಕ್ಕ. ಪಿಕ್ನಿಕ್ ಎಲ್ಲ ಚೆನ್ನಾಗಿತ್ತಾ? ಎಷ್ಟು ಜನ ಹುಡುಗರ ಜೊತೆ ಜಗಳ ಆಗಲಿ. ನಾನು ಒಂದ್ಸತಿ ಪಿಕ್ನಿಕ್ ಹೋಗಿದ್ದೆ, ಈಗಲ್ಲ, ಚಿಕ್ಕ ವಯಸ್ಸಿನಲ್ಲಿ. ನಮಗೊಬ್ರು ಕನ್ನಡ ಪಂಡಿತರಿದ್ರು, ಅಪ್ಪಳಾಚಾರ ಮಗ ಪುಕ್ಲಾಚಾರು ಅಂತ. ಅವರು ತಮಗ್ ತಾವೇ ದೊಡ್ಡ ಮೇಧಾವಿ ಹೇಳ್ಕೊಂಡ್ಬಿಟ್ಟಿದ್ರು, ಸಿಕ್ಕಾಪಟ್ಟೆ ಬೈತಾ ಇದ್ರು. ಇಲ್ಲಿ ಅಂತ ಒಂದ್ ದಿವಸ ರಾತ್ರಿ ಒಂದು ಬೆಳ್ದಚ್ಚನ್ ತೆಗೆದು ಅವ್ರ ದಿಂಬಿನ ಕೆರೆಗೆ ಇಟ್ಬಿಟ್ಟೆ. ರಾತ್ರಿ ಎಲ್ಲ ಗೊದ್ದ ಸೇರ್ಕೊಂಡಿದ್ದೇನೆ, ಪಂಡಿತರ ಮಗ ನಾ ಕಚ್ಚಿ 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 ರಸ ಗುಂಡು ಮಾಡ್ಬಿಟ್ಟಿತ್ತು. ಅವಳು ಯಾರೇ? ಅವಳು 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 ಯಾರ? ಅದಿರ್ಲಿ, ರಾತ್ರಿ ಎಲ್ಲ ಕೊದ್ದ ಕಡಿಸಿದಾಗ ಪಂಡಿತರು ಸುಮ್ನೆ ಮಲಗಿದ್ರ ಅಥವಾ ಕೊತ್ತುಗಳು ಬೆಲ್ಲ ಬಿಟ್ಟು ಪಂಡಿತರನ್ನೇ ಕಡೀತಾ ಇತ್ತಾ? ಅದು ಬರೀ ಬೆಲ್ಲನೇ ತಿಂತಾ ಇರ್ಲಿಲ್ಲ, ಅವಾಗವಾಗ ಬೇಜಾರಾದಾಗ ನಂಚ್ಕೊಳ್ಳಕ್ಕೆ ಅಂತ ಉಪ್ಪಿನಕಾಯಿ ತರ ಪಂಡಿತರ ಮಕ್ಕಳನ್ನ ಕಡೀತಾ ಇತ್ತು. ಏ ಸುಂದರಮ್ಮ, ಇದು ಈ ಡೂಪಲ ನನ್ನ ಹತ್ರ ಬೇಡ, ಯಾರಾದ್ರೂ ಚಿಕ್ಕ ಹುಡುಗಿ ಹತ್ರ ಇಟ್ಕೋ. ನಾನು ನೋಡ್ತಾ ಇದ್ದೀನಿ, ಏನೇನೋ ಮಾತಾಡ್ತಾ ಇದೆಯಲ್ಲ, ನನ ಯಾಕೋ ಅನುಮಾನ. ಆಸಾಮಿನೇ ಬದಲಾಯಿಸಲು ಆಗಿದೆ. ಏಯ್, ಯಾರ್ ನೀನು? ಯಾರ್ ನೀನು? ಎದ್ಕೊಂಬಿಟ್ಯ? ಸಿಟ್ಟು ಬಂತ? ಅಲ್ಲ, ನಾನು ಯಾಕೆ ಹೇಳಕ್ ಬಂದೆ ಅಂದ್ರೆ, ಮೊದಲು ನಾನು ಏನ್ ಹೇಳಿದ್ರು ಕೇಳ್ತಾ ಇದ್ದೆ. ಈಗ ಮಾತಿನ ಮುಂಚೆ ಬೊಗಳೆ ಟೂಪು ಅಂತೆಲ್ಲ ಏಯ್ ಯಾಕೆ ಕಂಡಿರ್ದೆ? ಅದ್ ಸರಿ, ನಾನ್ ಹೇಳಿದ್ದಲ್ಲ ತಂದ್ಯ. ಏನ್ ಹೇಳಿದ್ದು? ಇದು ಇದು ಅದೇ ಯಾವ್ದು? ಮುಚ್ಚಿದ್ದಳ ಅದ ಎಲ್ಲ ಕಡೆ ಟ್ರೈ ಮಾಡುದು, ಎಲ್ಲೂ ಸಿಗ್ಲಿಲ್ಲ. ನನಗೆ ಡೂಪ್ ಹಿಡಿತ್ಯಾ? ಅಪ್ಪ ಮಗಳಿಬ್ರು ಮರೆಯಕ್ ಆರಂಭಿಸ್ಬಿಟ್ರು. ಹೌದು, ಅಪ್ಪ ಎಲ್ಲಿ ಹೋದ್ರು? ಮಾಡಿಗ್ ಹೋದ್ರು, ಮಾಡಿಗ್ ಹೋಗದೆ ಇನ್ನೆಲ್ಲಿ ಹೋಗ್ತಾರೆ? ಊಟ ತಿಂಡಿ ಎಲ್ಲ ಮಾಡಿರ್ತಾನೆ. ಏನೋ ಹುಡುಗ ಅಡಿಗೆಗೆ ಅಂತ ಅಡಿಗೆ ಮಾಡಿದೆ, ನಿಜವಾಗ್ಲೂ ಅಡಿಗೆ ಅವನಾಗ್ಬಿಟ್ಟೆ.
ನಮ್ಮ ಅಪ್ಪ ಹೇಳ್ತಾ ಇದ್ರು, ನೋ ಮಗನೇ ನೀನು ಉದ್ಧಾರ ಆಗಲ್ಲ ಅಂತ. ತಕ್ಷಣ ನಮ್ಮ ಅಮ್ಮ ಹೇಳ್ತಾ ಇದ್ಲು, ಸುಮ್ಮನಿರ್ರಿ, ನನ್ನ ಮಗ ನಾಲ್ಕು ಜನಕ್ಕೆ ಅನ್ನ ಹಾಕ್ತಾನೆ ಅಂತ. ಇಬ್ಬರು ಮಾತು ಕಾಪಾಡ್ತಾ ಇದ್ದೀನಿ, ಉದ್ಧಾರವೂ ಆಗಲಿಲ್ಲ, ನಾಲ್ಕು ಜನಕ್ಕೆ ಅನ್ನಾನು ಹಾಕ್ತಾ ಇದ್ದೀನಿ. ಅಯ್ಯೋ ಸುಂದ್ರ ಮಗ, ಹೊಟ್ಟೆ ಹೊಟ್ಟೆ ಅಂತ ಮಾತಾಡ್ಬೇಡ, ಆ ಬ್ಯಾಗ್ ತಗೊಂಡು ಸುಮ್ಮನಲ್ಲಿ ಇಡು. ನನ್ನ ಅಡಿಗೆವನು ಅಂತಂದ್ಲು, ನಿನ್ನ ರಾಕ್ಷಸಿ ಅಂತಂದ್ಲು. ಆಹಾ, ತಾತನ್ನ ಅಜ್ಜಿನ ಇದಕ್ಕಿಂತ ಚೆನ್ನಾಗಿ ವರ್ಣನೆ ಮಾಡೋಕ್ ಸಾಧ್ಯನೇ. ಏನ್ ಕಂದ ದೇವಸ್ಥಾನಕ್ಕೆ ಹೋಗಿದ್ದೆ, ಅದಕ್ಕೆ ಸ್ಕೂಲಿಗೆ ಬರಕ್ಕಾಗ್ಲಿಲ್ಲ. ಕೊಪ್ಪನ ಅಮ್ಮ, ನೀವು ನೀವು ತುಂಬಾ ಒಳ್ಳೆಯವರಮ್ಮ. ನೀವು ಅಜ್ಜಿಯಾಗಿಲ್ಲ, ಅಪ್ಪ ನಿಮ್ಮನ್ನ ಬಿಟ್ಟೋಗ್ರಮ್ಮ. ಯಾಕಪ್ಪ ಹೇಗೆಲ್ಲ ಮಾತಾಡ್ತಿದ್ದೆ? ಮೊದ್ಲು ನೀವು ಅಂತಿದ್ದೆ, ಈಗ ನೀವು ಅಂತಿದ್ಯಾ? ನಿನ್ ಮಾತೇ ಹೊಸ್ತರ ಇದೆಯಲ್ಲ ಕಂದ್ರೆ. ಅವಳು ತುಂಬಾ ಬದಲಾಯಿಸಿ ಹೋಗಿದ್ದಾಳೆ, ಹಣದ ಬೆಲೆ ತಿಳಿದೆ, ಕಿವಿದ್ ಯಾಕೆ ಹಾಳು ಮಾಡ್ ಬಂದೆ ಅಂತ ಕೇಳಿದೆ. ಅಷ್ಟಕ್ಕೆ ನಾನು ರಕ್ಷಿಸಿ ಆಗ್ಬಿಟ್ಟೆ. ಹಣ ಹಣ ಹಣ, ಮಾತು ಮಾತುಗೂ ಹಣ ಅಂತ ಅದ್ಯಾಕು ಹೊಡ್ಕೋತೀವೋ ನನಗ ಅರ್ಥ ಹೋಗುದಿಲ್ಲ. ಈ ಹಾಳು ಹಣ ಗಂಡ ಹೆಂಡರನ್ನ ಅಗಲಿಸ್ಬಿಡುತ್ತೆ, ಅಣ್ಣ ತಮ್ಮದ್ರನ್ನ ದೂರ ಮಾಡುತ್ತೆ, ಅಪ್ಪ ಮಗರು ಕೋರ್ಟ್ ಹತ್ತಿಸ್ಬಿಡುತ್ತೆ. ಹಣ ಹಣ ಹಣ, ಹಣಕ್ಕೆ ಮರಳಾದನು ಹೆಣಾನ ಹರಾಜ್ ಮಾಡೋಕ್ಕೂ ಸಿದ್ಧ. ಸಾಕು ನಿಮ್ ಭಾಷಣ, ರಾಮಾಯಣವೋ ಮಹಾಭಾರತವೋ ಓದ್ತಾ ಕೂತ್ಕೊಳ್ಳಿ. ಆ ರಾಮಾಯಣಕ್ಕಿಂತ ಈ ಕಮಲಾಯಣವೇ ಎಷ್ಟು ದೊಡ್ಡದಾಗಿದೆ. ಬಾಮ್ಮಲ್ಲಿ ಏನು? ನನಗೆ ಒಂದು ಮುತ್ತು ಕೊಡಮ್ಮ. ಕೆಟ್ಟ ವಾಸನೆ ಹತ್ರ ನಿಂತ್ಕೊಳ್ಳಕ್ಕೆ ಅಸಖ್ಯವಾಗುತ್ತೆ. ಈ ಸುಡುಗಾಡು ಮುಖಕ್ಕೆ ಮುತ್ತು ಬೇಡಬೇಕಾ? ಅಜ್ಜಿನ ಹಾಗೆಲ್ಲ ಅನ್ಬಾರ್ದಮ್ಮ. ಯಾರು ಅಜ್ಜಿ? ನಾನು. ನೀನು ಅಜ್ಜಿ ಅಲ್ಲ, ಅಜ್ಜಿ. ಓಹೋ, ಯಾರಿದ್ ನಿನ್ಗೆಲ್ಲ ಹೇಳ್ಕೊಟ್ಟಿದ್ದು? ಸುಂದರ ಮಾವ. ಓಹೋ, ಅಡಿಗೆ ಒಂದು ಕಿತಾಪತಿ. ಲೋ ಸುಂದರ, 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 ಲೋ ಸುಂದರ. ಹೋಟಲ್ ಕೂಗೋದೇ ಮೂರ್ಸತಿ, ಯಾಕೆ ಬಡ್ಕೋತೀಯ? ಮಾರ್ಕೆಟ್ ಅಲ್ಲಿ ಹುಲ್ಲು ಮಾರೋದಾಗೆ ಏನ ವಿಷಯ? ಆ ಮಗುಗೆ ನನ್ನ ಹೆಸರು ಏನಂತ ಹೇಳ್ಕೊಟ್ಟಿದ್ದೀಯೋ? ಮನುಷ್ಯ ಮಾಡೋ ಕೆಲಸಕ್ಕೆ ಒಂದೊಂದು ಟೈಟ್ಲ್ ಕೊಡ್ತಾರೆ. ಈ ಮನೆಯಲ್ಲಿ ಸೇರ್ಕೊಂಡು ಬಂಗಾರದಂತ ಮನುಷ್ಯನ ಅಂಗಾರದಾಗ ಮಾಡ್ದಿಲ್ಲ, ನೀನು ಕಜ್ಜಿ ಅಲ್ದು ಇನ್ನೇನು? ಏನೋ ತಲೆ ಎಲ್ಲ ಹಾಡ್ತಾ ಇದ್ಯಾ? ಹರಟೋದು ತಲೆ ಅಲ್ಲ, ನಾಲಗೆ.
ಆ ನಾಲ್ಗೆ ಕಿತ್ತು ಕೆಲಸಕ್ಕೆ ಪುಲಿಸ್ತಾಪಿಟ್ಟು ಕಾಸಿಂದ ನಿನ್ನ ತಿರುಗ್ತಿ ಕಳಿಸ್ತೀನ. ಅದಕ್ಕೆ ಮುಂಚೆ ನಿನ್ನ ತಿರುಗಬೇಕು ಕಳಿಸ್ತೀನಿ. ಜೋಳಿಗೆನ ಸಿದ್ಧ ಮಾಡ್ಕೋ ಸೆರಗಲ್ಲಿ. ಯಾಕೆ ಹೆಕ್ಕೋತೀಯ ಸುರ್ಪಣಿಕಿ? ಕುಟ್ಟು ಕುಟ್ಟು ಚೆನ್ನಾಗಿ ಕುಟ್ಟು. ಈಗ ಕುಟ್ಟಿದ್ರೆ ನಾಳೆ ಎದೆ ಎದೆ ತಟ್ಕೊಂಡು ಬೀದಿ ಬೀದಿಲಿ ಅಪ್ಪ ಅಮ್ಮ ಅಂತ ಅನ್ನ ನೀರು ಭಿಕ್ಷೆ ಬಿಡಕ್ಕೆ ಸರಿ ಹೋಗುತ್ತೆ. ಕುಟ್ಟೆ ಕುಟ್ಟು ಇಲ್ಲಲ್ಲ ಅಲ್ಲಿ ಕುಟ್ಟು. ಬಾದಾಮಿ ಕೇಸರಿ ಎಲ್ಲ ಹಾಕಿ ಹಾಲು ತಂದಿದ್ದೀವಿ. ಆಮೇಲೆ ಇಬ್ರು ಜೊತೆ ಮಲ್ಕೊಳ್ಳೋಣ. ಜೊತೆ ಬೇಡ, ನಾನೊಬ್ಳೇ ಮಲ್ಕೊತೀನಿ. ಯಾಕೆ ಮಗು, ಅಮ್ಮ ಜೊತೆ ಮಲ್ಕೊಳ್ಳೋದಕ್ಕೆ ನಿಂಗೆ ಇಷ್ಟ ಇಲ್ವಾ? ಇದೆ, ಆದ್ರೆ ನೀನು ನಮ್ಮಮ್ಮ ಅಲ್ಲ, ನಮ್ಮಮ್ಮ ಬೇರೆ ಇದ್ದಾಳೆ. ಶೀಲಾ, ಹಾಗೆಲ್ಲ ಮಾತಾಡಬಾರ್ದು. ನಿರ್ಮಲ ನಿನ್ನ ಮೇಲೆ ತುಂಬಾ ಪ್ರಾಣ ಇಟ್ಕೊಂಡಿದ್ದಾರೆ. ನನ್ನೇನೆ ಅವಳ ಪ್ರಾಣ ಇಡೋದಕ್ಕೆ ಬೇರೆ ಜಾಗ ಬೇಕಾದಿಷ್ಟಿದೆ. ನನ್ನ ಮೇಲೆ ಯಾಕಿರ್ಬೇಕು? ಅವಳ ಪ್ರಾಣನ ಅವಳ ಅಮ್ಮನ ಗೆಳೆ ಅಡಿಕೆ ಪೆಟ್ಟಿಗೆಯಲ್ಲಿ ಇಟ್ಕೊಳ್. ಶೀಲಾ, ಯಾಕೆ ಹಾಗಂತೀಯ? ನಿರ್ಮಲ ಕಂಡ್ರೆ ನಿನ್ಗೆ ಯಾಕೆ ಅರ್ಥ ಇಲ್ಲ? ಅಮ್ಮನ ಕಂಡ್ರೆ ನಿನಗೆ ಕೇಳಿದ್ದು ಕೂತ್ರ ಆಗಿದೆ. ನನ್ನೇ ಪ್ರಶ್ನೆ ಕೇಳ್ತೀಯ. ಮೊದ್ಲು ಇದೆಲ್ಲ ನೀನ್ ಕೇಳ್ತಾ ಇದೀವಲ್ಲ, ಏನಾಗಿದೆ ನಿನ್ಗೆ? ನಾನು ಕೇಳ್ತಾ ಇದ್ದೀನಿ. ಕೇಳಿದ ಪುಟ್ಟ ಹೇಳಿದೆ ಕೋಪ ಯಾಕೆ ನಿನ್ಗೆ? ಸುಮ್ಮನೆ ಬಿಟ್ಲ ನಿರ್ಮಲ. ನಿರ್ಮಲ, ಯಾಕೆ ಕಲ್ತಾ ಇದೀಯಾ? ನಾನೆಷ್ಟು ಪ್ರಯತ್ನ ಪಟ್ಟರು ಅವಳು ನಿನ್ನ ಅಮ್ಮ ಅಂತ ಒಪ್ಕೋತಾ ಇಲ್ಲ. ಆತರ ಪಡ್ಬೇಡ, ನಿಧಾನವಾಗಿ ಅವಳ ಮನಸ್ಸನ್ನು ಒಲಿಸ್ಕೊಳ್ಳೋಣ. ಹಲೋ, ತಾತ ಯಾರ ಮನೇನು? ಶೀಲಾನೆ. ಇಲ್ಲಿ ಯಾರು ಇಲ್ವಲ್ಲಮ್ಮ ಹೆಸರಿನವರು? ಲೀಲಾನಾ? ಅವಳು ಮಲಗಿದಾಳಮ್ಮ. ಏನು ಅಧಿಕಾರ ಚಲಾಯಿಸ್ತಿದ್ದೀಯ ನೀನು? ಯಾರು ನೀನು? ಯಾಕೆ ಮಾತಾಡ್ತಿಲ್ಲ? ಯಾರು ನೀನು? ಪಿಕ್ನಿಕ್ ಫ್ರೆಂಡ್? ಎಷ್ಟೋ ಜನ ಪಿಕ್ನಿಕ್ ಬಂದಿದ್ರು, ಅದ್ರಲ್ಲಿ ನೀನ್ ಯಾರು? ಹೇಳ್ತೇನೆ. ಎಂಜಲೇ ಎತ್ತಕ್ಕೆ ಬರ್ತಿದ್ದವಳು, ಇದು ಒಂದು ಹೆಸರೆ. ಸರಿ ಸರಿ. ಏನು ಮನೆಯಲ್ಲಿ ನೀನು ಓಡ್ಕೊತಾ ಇದೀಯಾ? ನಿನ್ ಫ್ರೆಂಡ್ ಯಾರು ಫೋನ್ ಮಾಡಿದ್ರು, ಹೋಗಿ ಮಾತಾಡು. ಯಾರಮ್ಮ ಅವಳು? ನೀವೀಗ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿರೋಳು? ಶುಕ್ರವಾರ ಯಾಕೆ ಮಾಡಿದ್ರು? ಏನೋ ಶುಕ್ರವಾರ ಶನಿವಾರ ಇಷ್ಟು ವರ್ಷ ನಾನು ಟೆಲಿಫೋನ್ ಅಲ್ಲಿ ಮಾತಾಡ್ತೀನಿ, ಆದ್ರೆ ಈ ರೀತಿ ನನ್ನ ಯಾರು ತರ ಇಟ್ಕೊಂಡಿಲ್ಲ. ಹೆಸರೇನು ಅಂತ ಕೇಳಿದ್ರೆ ಎಂಜಿಲ್ ಎತ್ತಕ್ ಬರ್ದಿದ್ದಳು ಅಂತ ಹೇಳಿದ್ದಾರೆ. ಯಾರು ಮಾಡ ಎಂಜಿಲ್ ಎತ್ತಕ್ ಬರ್ದೇ ಇರೋಳು? ಸರಿ ಅಮ್ಮ, ಬಂದು ಹೇಳ್ತೀನಿ. ಹಲೋ, ಯಾರು? ಅಕ್ಕನ ಯಾಕೆ ಇಷ್ಟ ಅವಸರ? ಇವತ್ತು ಶುಕ್ರವಾರ ಅಲ್ವಲ್ಲ, ಇಲ್ಲಿ ಅಮ್ಮನು ತಾತನು ಎಷ್ಟೊತ್ತಿನಲ್ಲಿ ಯಾರು ಫೋನ್ ಮಾಡಿದ್ದು ಅಂತ ಕೇಳಿದ್ರು. ಅದರಲ್ಲಿ ಅಮ್ಮ ನೋಡಕ್ ಚೆನ್ನಾಗಿದ್ದಾಳ, ಲಕ್ಷ್ಮಿ ಆಗಿದ್ದಾರೆ, ಅಪ್ಪ ಆಗಿದ್ದಾರೆ. ಚೆನ್ನಾಗಿದ್ದಾರ? ತುಂಬಾ ಚೆನ್ನಾಗಿದ್ದಾರೆ. ಆದ್ರೆ ಟೀಚರು ಅಪ್ಪನ ಮದುವೆ ಮಾಡ್ಕೊಳಕ್ಕೆ ಪ್ಲಾನ್ ಆಗ್ತಾ ಇದ್ದಾಳೆ. ಟೀಚರ್ ಒಳ್ಳೆಯವರು, ಯಾಕೆ ಈ ಪ್ಲಾನ್ ಆಗ್ತಾ ಇದ್ದಾರೆ? ಅಯ್ಯೋ ಮಂಕೆ ಮಂಕೆ, ನಿನಗೆ ಎಲ್ರು ಒಳ್ಳೆಯವರಾಗಿ ಕಾಣಿಸ್ತಾರೆ. ಟೀಚರು ಲಂಕಳಿ, ಅವರ ಅಮ್ಮ ಡಂಕಳಿ. ಅಯ್ಯಯ್ಯೋ ಈಗೇನ್ ಮಾಡೋದು? ನಾನು ಇಲ್ಲಿಗೆ ಬರಲ. ಅಯ್ಯೋ ನೀನೇನು ಇಲ್ಲಿಗೆ ಬರಬೇಡ, ಬಂದ್ರೆ ನಮ್ ಪ್ಲಾನ್ ಎಲ್ಲ ಹಾಳಾಗುತ್ತೆ. ನೀನಲ್ಲಿ ಅಮ್ಮನ್ ನೋಡ್ಕೋ, ನಾನಿಲ್ಲಿ ಅಪ್ಪನ್ ನೋಡ್ಕೋತೀನಿ. ಆ ವಿಷಯ ಹೇಳಿದ್ದು ಅಷ್ಟೇ. ಆಹಾ,
ನನಗ ಅವತ್ತೇ ಅನುಮಾನ ಬಂತು. ಈಗಲಾದ್ರೂ ಹೇಳು ಯಾರ್ ನೀನು? ನಾನು ನಾನು ನೀನೇ ಯಾರು? ಅಯ್ಯೋ ಲೋ ಅಡಿಗೆ ಸುಂದ್ರ, ಆ ಮಗು ಮೇಲೆ ಯಾಕೋ ಗಲಾಟೆ ಮಾಡ್ತಾ ಇದ್ದೀಯಾ? ಏ ಏನೋ ನಾನು ಕೇಳ್ತಾ ಇದ್ರೆ ನೀನು ಹೋಗ್ತಾನೆ ಇದ್ದೀಯಾ? ಪೊಲೀಸ್ ಇನ್ಸ್ಪೆಕ್ಟರ್ ಕೇಳ್ಬಿಟ್ರು, ಇವ್ರ ತಕ್ಷಣ ಎಲ್ಲ ಹೇಳ್ಬಿಡ್ಬೇಕು. ಏನಂದೆ? ನಾನು ಅಡಿಗೆ ಮಾಡೋ ಸುಂದ್ರ ಆದ್ರೆ ನೀನು ಮುಸುರೆ ತಿಕ್ಕೋ ತಿಮ್ಮಿ, ಗೊತ್ತಾ? ಯಾಕೆ ಹೊಡ್ಕೋತಿ ಹಿಡಂಬಿ? ನೋಡು ನಾನ್ ಟೆಲಿಫೋನ್ ಮಾಡ್ತಾ ಇದ್ದೆ, ಮಗು ಒಂದೇ ಮಲ್ಕೊಳಕ್ ಹೆದರ್ಕೋತು, ಅದು ಬಂತು, ನಾವಿಬ್ರು ಮಾತಾಡ್ತಾ ಇದ್ವಿ, ಅಷ್ಟ್ರಲ್ಲಿ ನೀನ್ ಬಂದೆ. ಗೊತ್ತಾಯ್ತಾ? ಗೊತ್ತಾಯ್ತಾ? ಗೊತ್ತಾದ್ಮೇಲೆ ಯಾಕೆ ಇಲ್ಲೇ ಕೂತಿದ್ಯಾ? ನಿನ್ ಸುಡುಗಾಡ್ ಮೈನ್ ತಗೊಂಡೋಗಿ ಆ ಹಾಸಿಗೆ ಮೇಲೆ ಎಸಿ. ಎಸಿತೀನು ಎಸಿತೀನಿ, ಒಂದಿನ ಕಸದಾಗಿ ಮನೆ ಮುಂದೆ ಇರೋ ಮುನ್ಸಿಪಾಲ್ಟಿ ತೊಟ್ಟಿಗೆ ನಿನ್ನ ನಿನ್ನ ಒಟ್ಟಿಗೆ ಬಿಡ್ತೀನಿ. ಬಾಯ್ಲೆ ಕೊಟ್ಕೊ. ಈಗಲಾದ್ರೂ ಹೇಳು ನೀನ್ ಯಾರು? ನಾನು ನಾನು ಇಲ್ಲ. ಮತ್ತ ಅದೇ ಹೇಳ್ತಿಯಲ್ಲ, ನನಗೆಲ್ಲ ಗೊತ್ತು, ಇಲ್ಲ ನಂಬೋದಿಲ್ಲ. ಹೇಳು ನೀನ್ ಯಾರು ಹೇಳು? ಹೌದು ಹೇಳ್ತಿಯಲ್ವ ಹೇಳು. ನಾನು ನಾನು ಏನ ಕಲೀಲ ಲೀಲಾ? ಓ ತಾಯಿ ಹತ್ರ ಬೆಳೀತಾ ಇದ್ದವಳು ನೀನೇ ತಾನೆ? ಹೌದು. ಪಿಕ್ನಿಕ್ ನಲ್ಲಿ ನಾವಿಬ್ರು ಯಾರು ಅಂತ ಇಬ್ರಿಗೂ ಗೊತ್ತಾಯ್ತು. ನಾನು ಅಪ್ಪನ್ ನೋಡ್ಬೇಕು ಅನ್ನೋ ಆಸೆ ಅಂತ ಇಲ್ಲಿಗ್ ಬಂದೆ, ಅಮ್ಮನ್ ನೋಡ್ಬೇಕು ಅನ್ನೋ ಆಸೆ ಅಂತ ಅವಳು ಅಲ್ಲಿಗ್ ಹೋದ್ಲು. ಸುಂದರ ಮಾವ ಸುಂದರ ಮಾವ, ಇದು ಅಪ್ಪನ ಹತ್ರ ಹೇಳ್ಬೇಡ ಬಾವ, ನಿನ್ ಕೈ ಮುಗಿತೀನಿ. ಎಲ್ಲಾದ್ರೂ ಉಂಟಾ? ಇದೊಂದು ದೊಡ್ಡ ವಾರ್ಸಿ ಕಟ್ಟಿದ್ದಾಗೆ ನಿಮ್ಮಪ್ಪ ವೈರಿಗಳ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿಯಾನೆ. ಇದನ್ನ ನಾನು ಹೇಳ್ತೀನ, ನೀನ್ಯಾಕೆ ಹೇಳ್ಕೊತಾ ಇದೀಯಾ? ಯಾಕೆ ನಡುಗ್ತಾ ಇದೀಯಾ? ಯಾಕೆ ನೋಡ್ತಾ ಇದೀಯಾ? ಮೊದಲು ನಿನ್ ನನ್ ಕೈ ಇಟ್ಕೊಂಡ ತಕ್ಷಣ ನನ್ಗೆ ತುಂಬಾ ಭಯ ಐತೆ. ಸುಂದ್ರ ಮಾವ ನೀನು ತುಂಬಾ ಒಳ್ಳೆಗಳು, ಅಪ್ಪನ ಅಮ್ಮನ ಸೇರ್ಸೋದಕ್ಕೆ ಏನ್ ಮಾಡೋದು ಹೇಳು. ಏನ್ ಮಾಡಕ್ಕಾಗತ್ತಮ್ಮ, ನಾವೆಲ್ಲ ಏನ್ ಮಾಡಕ್ ಸಾಧ್ಯ? ಶೀಲಾ ಅಲ್ಲ ಲೀಲಾ, ಚಾಮುಂಡೇಶ್ವರಿ ದುಷ್ಟನ್ನ ಧ್ವಂಸ ಮಾಡಿ ಸಜ್ಜನನ್ನ ಕಾಪಾಡ್ತೀನಿ ಅಂತ ಹ್ಯಾ ನಿಂತಿದ್ದಾಳೆ, ಈ ತಾಯಿಯಿಂದ ಮಾತ್ರ ಸಾಧ್ಯ ಅಮ್ಮ. ನಿಜವಾಗ್ಲೂ ಚಾಮುಂಡೇಶ್ವರಿಂದ ಆಗ್ತಿರೋ ಕೆಲಸ ಏನೂ ಇಲ್ಲ. ನಿಮ್ಗೆ ಬೇಡ್ಕೊಳಮ್ಮ ಬೇಡ್ಕೊ. ಬೇರೆಯಾಗಿವೆ ದೂರದಲ್ಲಿ, ಬೇರೆಯಾಗಿವೆ ದೂರದಲ್ಲಿ, ಅಮ್ಮ ಒಂದು ಮನೆಯಲ್ಲಿ, ಅಪ್ಪ ಒಂದು ಮನೆಯಲ್ಲಿ, ಮಕ್ಕಳೆರಡು ಕೊರಗುತ್ತಲಿ, ಬೇರೆಯಾಗಿವೆ ದೂರದಲ್ಲಿ, ಬೇರೆಯಾಗಿವೆ ದೂರದಲ್ಲಿ. Thank you.
ತನ್ನ ತಾಯ ಕಂದು ಪ್ರೀತಿಯಿಂದ ಓಡಿದೆ ಕರು ತನ್ನ ತಾಯ ಕಂದು ಪ್ರೀತಿಯಿಂದ ಓಡಿದೆ ಅಮ್ಮ ಅಮ್ಮ ಎಂದು ಅಲುಗಿ ಹಾಲು ಕುಡಿಯೇ ಕಾದಿದೆ ತಾಯ ಮಮತೆ ಕವಿದ ಹಸುಳೆ ಸಿಗಿದು ನಗೆದು ಆಡಿದೆ ಸೀತಾರಾಮ ರಾಧಾಕೃಷ್ಣ ಪಾರ್ವತಿಗೆ ಪರಮೇಶ್ವರ ಸೀತೆಗೆ ರಾಮ ರಾಧೆಗೆ ಕೃಷ್ಣ ಅಜ್ಜಿಗೆ ತಾತ ಅಮ್ಮನಿಗೆ ಮಾತ್ರ ನಮ್ಮಪ್ಪ ಪದ್ದಲಿಲ್ಲ ಏನದು ಶಾಬಾಸ್ ಲೀಲಾ ಇದೆಲ್ಲ ಅಧಿಕ ಪ್ರಸಂಗ ಅಂತ ಪ್ರಶ್ನೆ ಕೇಳ್ಬಾರ್ದು ಉಪಯೋಗದ ಪ್ರಶ್ನೆ ಕೇಳೋ ಉತ್ತರ ಹೇಳ್ತೇನೆ ಡೀಸೆಲ್ ಮಾತ್ರ ಇದ್ರೆ ಸಾಕ ಬಸ್ ಓಡ್ತಾ ಡ್ರೈವರ್ ಬೇಕು ಕಂಡಕ್ಟರ್ ಬೇಕು ಈ ಬಸ್ ನಾಗೇದಾನೆ ಸಂಸಾರ ಅದು ನಡ್ಸ ಹೋಗಿದ್ದೆ ಅಪ್ಪ ಅನ್ನೋ ಡ್ರೈವರ್ ಬೇಕು ಅಮ್ಮ ಅನ್ನೋ ಕಂಡಕ್ಟರ್ ಬೇಕು ಏನದು ನಗು ಇದೆಲ್ಲ ನಿಮ್ ತಾಯಿ ಅಂತ ಕಳಿಸ್ತ ಏನ್ ತಯಾರಿ ಶಾಲೆ ನೀನ್ ಅವಳು ಅವಳನ್ನ ನನ್ನ ಹತ್ರ ಬಿಟ್ಟಿರೋದು ನಿನ್ನ ಮೊಮ್ಮಗಳನ್ನ ಹಗಲು ರಾತ್ರಿ ನೀನ್ ತಾನೇ ಬೆಳೆಸ್ತಿರೋದು ನಿನ್ನ ಮಾತು ಕೇಳಿದೆ ನನ್ನ ಮಾತು ಕೇಳ್ತಾಳ ಈಗ ಅದರಲ್ಲಿ ನಿನಗೆ ಶಕ್ತಿ ಇದ್ರೆ ಅವಳ ಪ್ರಶ್ನೆಗೆ ಉತ್ತರ ಹೇಳು ಇಲ್ಲದೆ ಹೋಯ್ತು ಅಂತ ಸಾಕು ಸಾಕು ಶಂಕರ ಸಾಕು ಸುಮ್ಮನೆ ಯಾಕೆ ಒಂದೊಂದು ನಾಲ್ಕು ಅನ್ನಿಸ್ಕೋತಿ ಬಿಡಿ ನೋಡಿ ನೀನ್ ಹೋಗು
ಶೀಲಾ 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 ಏನ್ ಟೀಚರ್ ನೋಡು ನಿಮ್ಗೋಸ್ಕರ ಏನೇನ್ ತಂದಿದ್ದೀನಿ ಅಂತ ಕರಡಿ ಕೋತಿ ಡಾನ್ಸಿಂಗ್ ಬೊಂಬೆ ಎಲ್ಲ ತಂದಿದ್ದೀನಿ ಆಟ ಸಾಮಾನು ಕೊಟ್ಟು ಮಗು ಮನಸ್ಸು ಬದಲಾಯಿಸಕ್ ನೋಡ್ತಾ ಇದ್ದೀರಾ ಶೀಲಾ ಈ ಬೊಂಬೆ ನೋಡು ಚೆನ್ನಾಗಿದೆಯಾ ಮನೇಲಿ ಕುರಿಯೋ ಟೀಚರ್ ಇರುವಾಗ ಈ ಬೊಂಬೆ ಯಾಕಪ್ಪ ತಂದೆ ಶೀಲಾ ಅದೆಲ್ಲ ಮಾತಾಡಬಾರ್ದು ಸರಿಪ್ಪ ಗುಡ್ ಗರ್ಲ್ ಶೀಲಾ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತಿದ್ದೀನಿ ಈ ಬೊಂಬೆ ಎಲ್ಲ ತಂದು ನನ್ನ ಮುಂದೆ ಇಟ್ಟು ಟೀಚರ್ ಅಂದ ಹಲ್ಕಿರ್ದಾಗ್ಲೇ ವಿಷಯ ನನಗೆ ಗೊತ್ತಾಯ್ತು ಎಕ್ಸಲೆಂಟ್ ಏನೋದು ಎಕ್ಸಲೆಂಟ್ ಏನಿಲ್ಲ ಈ ಪುಸ್ತಕದಲ್ಲಿ ಒಂದು ಕೇಸ್ ವಿಚಾರಣೆ ಇದೆ ಮ್ಯಾಜಿಸ್ಟ್ರೇಟ್ ಅಪರಾಧಿನ ಕೇಳಿದ ಪ್ರಶ್ನೆ ಓ ಎಕ್ಸಲೆಂಟ್ ಸರಿ ಸರಿ ಎದ್ದು ಎಸ್ ಶಿವರಾಮ ಶೀಲಾ ನಿನ್ಗೆ ಅಮ್ಮ ಬೇಕಲ್ವಾ ಅದಕ್ಕೆ ತಾನೇ ನಾನು ನಿನ್ನಿಗ್ ಬಂದಿರೋದು ನಿನ್ಗೋಸ್ಕರ ಹೊಸ ಅಮ್ಮನ್ ನೋಡಿಟ್ಟಿದ್ದೀನಿ ಬೊಂಬೆ ತಾನೆ ಯಾವ ಅಂಗಡಿಲಿ ವಂಡರ್ಫುಲ್ ಅದಪ್ಪ ಪ್ರಶ್ನೆ ಏನೋ ನಿನ್ ಪ್ರಶ್ನೆ ಅಪರಾಧಿ ಮ್ಯಾಜಿಸ್ಟ್ರೇಟ್ ನೇನೋ ಕೇಳ್ದ ಮ್ಯಾಜಿಸ್ಟ್ರೇಟ್ ತಿರುಗಿಸ್ಕೇಳಿದ್ರು ವೆರಿ ಫೈನ್ ಅಪರಾಧಿ ಉತ್ತರ ಕೊಡಕ್ ಆಗದೆ ತಡಬಡ ಆಯಿಸ್ಬಿಟ್ಟ ನೋಡು ನಿನ್ ಪುಸ್ತಕ ಅಡುಗೆ ಮನೆಗೆ ಓದ್ಕೋ ಆಗಲಪ್ಪ ಅಪ್ಪ ಅಪ್ಪ ಏನಮ್ಮ ಶೀಲಾ ಅಮ್ಮನ ಬೊಂಬೆ ಯಾಕಪ್ಪ ತರ್ತಿ ನಮ್ಮಮ್ಮನೇ ಈ ಮನೆಗೆ ಕರ್ಕೊಂಡು ಬಂದ್ರೆ ಅದು ಸಾಧ್ಯವಿಲ್ಲ ಯಾಕೆ ಅಮ್ಮಂಗೆ ಡ್ಯಾನ್ಸ್ ಮಾಡೋದ್ ಬರೋದಿಲ್ಲ ಅಂತಾನ ಬೇಡ ಬಿಡಿ ಅಜ್ಜಿ ಆಗಿ ಅಮ್ಮನೂ ಡ್ಯಾನ್ಸ್ ಮಾಡೋದು ಬೇಡ ಹಾಗಲ್ಲಮ್ಮ ಶೀಲಾ ನಿಮ್ಮಮ್ಮನ ಕೂಡ ನಿನಗೆ ಗೊತ್ತಿಲ್ಲ ಮಾನ ಇರೋನು ಅವ್ರ ಜೊತೆ ಬಾಳೋದಕ್ಕೆ ಸಾಧ್ಯವಿಲ್ಲ ಇಂಥ ಡ್ಯಾನ್ಸ್ ಟೀಚರ್ ಜೊತೆ ಮಾನ ಇಲ್ಲದೆ ಇರೋನ್ ಕೂಡ ಬಾಳಕ್ಕಾಗಲ್ಲ ಶಮಾಸ್ ಒಳ್ಳೆ ಮಾತು ಶೀಲಾ ನೀನು ಅಸೆಂಬ್ಲಿ ಮೆಂಬರ್ ಆಗಕ್ಕೆ ಲಾಯಕ್ ಆದಳು ಅಲ್ವೇನಾ ಶೇಖರ್ ಸುಂದರ್ ಈಗ ನನ್ಗೆ ಅರ್ಥವಾಗ್ತಾ ಇದೆ ನನ್ನ ಮಗಳ ಬುದ್ಧಿನ ಹಾಳು ಮಾಡಿರೋ ನೀನು ಅಂತ ಶೇಖರ್ ನೀನ್ ಹಾಳಾಗ್ಬಾರ್ದು ಅಂತ ನಾನು ನಿನ್ ಮಗಳು ನಿನ್ ತಡಿತಾ ಇದ್ದೀನಿ ಅದಕ್ಕೆ ನಿಮ್ಗೇನು ಅಧಿಕಾರ ಇದೆ ಸತ್ಯವಾದನ್ನು ಸಾಧಿಸ್ಬೇಕು ಅನ್ನೋ ಆಸೆ ಇದೆ ಹಣಕ್ಕೋಸ್ಕರ ಕಂಡು ಕಂಡೋರ್ ಮುಂದೆ ಕುಣಿಯೋ ಹೆಣ್ಣು ನಿನ್ನ ಸಂಸಾರದಲ್ಲಿ ನಿನ್ನ ಮಗಳ ಭವಿಷ್ಯದಲ್ಲಿ ವಿಷಾಕ ಪ್ರಯತ್ನ ಪಡ್ತಾ ಇದ್ದಾಳೆ ಅದನ್ನ ತಿಳ್ಕೊಳ್ಳೋ ದೃಶ್ಯ ನಿರ್ಮಲ ನನ್ನ ಹೆಂಡತಿ ಅವಳು ಅವಳ ವಿಷಯದಲ್ಲಿ ನೀನ್ ಮಾತಾಡ್ಕೊಡು ಆಡ್ತೇನೆ ಸಾವಿರ ಮಾತಾಡ್ತೀನಿ ನಿರ್ಮಲ ಸಾಧಾರಣವಾದ ಹೆಂಗಲ್ಲ ಅವಳು ನಮ್ಮ ವಂಚಕರು ಮೋಸಗಾರರು ಲೇ ನೀನು ಅವಳು ಗಂಡ ಆಗಕ್ ಮುಂಚೆ ಎಷ್ಟು ಅವಳು ತಿಳ್ಕೊಳ್ಳೋಡಿಬೇಡ ಯಾಕೋ ನಿಲ್ಲಿಸ್ಬಿಟ್ಟೆ ಹೊಡಿಯೋ ಎಷ್ಟೋ ಸಲ ನಿನ್ ಕೈ ಈ ದೇಹಕ್ಕೆ ಅನ್ನ ಇಟ್ಟಿದೆ ಬಟ್ಟೆ ಉಳಿಸ್ಕೊಟ್ಟಿದೆ ಇದೆಲ್ಲ ನಿನ್ ಋಣದಿಂದಾನೆ ಉಳಿದಿರೋದು ಹೊಡಿ ಚೆನ್ನಾಗಿ ಹೊಡಿ ನೀನು ಹೊಡಿಯೋ ಒಂದೊಂದು ಡೇಟ್ಗೂ ಆ ಭಗವಂತ ನಾನೇನ್ ಕೇಳ್ಕೊತೀನಿ ಗೊತ್ತಾ ಭಗವಂತ ಅಡ್ಡ ದಾರಿ ಹಿಡ್ದಿರೋ ಶೇಖರ್ನ ಸರಿಯಾದ ದಾರಿ ನಡೆಸಪ್ಪ ಅಂತ ಕೇಳ್ಕೊತೀನಿ ನಿನ್ ಕೈಗೆ ನಾನು ಅಡ್ಡಿ ಬರಲ್ಲ ಹೊಡಿಯೋ 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 ಅಪ್ಪ ಸುಂದರ ಮಗನ್ ಹೊಡಿತೀನಿ ನಾನು ಹೋಗೋದಕ್ಕೆ ಬಂದಿಲ್ಲ ಇಲ್ಲ ಹೇಳ್ತೀನಿ ಹೋಗ್ತೀಯಾ ಇಲ್ವೋ ಇಲ್ಲ ಇದು ಮಗುನ ಇದು ನನ್ನ ಜೀವ ಹಿಂಡಿದ್ರೆ ಮೃಗ ಏನು ಮೃಗನ ನನ್ ಮಗುವಿನ ತಾಯಿಯಾಗಿ ಪ್ರೀತಿಯಿಂದ ಪ್ರೇಮದಿಂದ ನೋಡ್ಕೋತೀನಿ ಅಂತ ಹೇಳ್ತಿದ್ದೆ ಈಗ ಬಣ್ಣ ಬಯಲಿಗೆ ಬರ್ತಾ ಇದೆ ಶಕರ್ ಮಗು ಮೂರ್ಛೆ ಹೋಗಿದೆ ಮೊದಲು ಡಾಕ್ಟರ್ ಫೋನ್ ಮಾಡ್ಬೇಕು ಸುಂದರ್ ನನ್ನ ಮಗುನ ಹ್ಯಾಗ್ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗುತ್ತೆ ಯು ಪ್ಲೀಸ್ ಗೆಟ್ ಔಟ್ ಆಫ್ ಮೈ ಸೈಟ್ ಹಲೋ ಯಾರು ಮಾವನ ಏನು ಲಲ್ಲಿ ಮೂರ್ಛೆ ಹೋಗಿದ್ದಾಳ ನಿರ್ಮಲ ಟೀಚರ್ ತಳ್ಬಿಟ್ರ ಮಾತುಕತೆ ನಿಂದೋಗಿದ್ಯಾ ಮಾವ ನಿಜ ಹೇಳ್ತಾ ಇದೀಯಾ ಇಲ್ಲ ಇದು ಟೋಪ ಲೀಲಾ ಯಾರು ಮಾಲಲ್ಲಿ ಆ ನಿರ್ಮಲ ಟೀಚರ್ ಯಾರು ಅಮ್ಮ ನಿರ್ಮಲ ಟೀಚರ್ ನಲ್ಲಿನ ತಳ್ಬಿಟ್ರಂತೆ ನಾನು ಈಗ್ಲೇ ಹೋಗ್ಬೇಕು ಹೋಗ್ತೀಯಂತೆ ಕಂದ ಆ ಲಲ್ಲಿ ಯಾರಮ್ಮ ಲಲ್ಲಿ ಲಲ್ಲಿ ಅಕ್ಕ ಲೀಲಾ ತಾನು
ಶೀಲಾ ಹೌದಮ್ಮ, ನಾನು ಅಪ್ಪನ ಜೊತೆಗಿದ್ದವಳು, ನಿನ್ ಜೊತೆಗಿದ್ದವಳು, ಅಪ್ಪನ ಮನೆಯಲ್ಲಿ ಇದ್ದವಳು. ಏನಮ್ಮ ನಮ್ಗೇನು ಅರ್ಥ ಆಗ್ತಿಲ್ಲ, ಯಾರಮ್ಮ ಅಪ್ಪ? ಯಾಕೆ ಕೇಳ್ತಿಬ್ಬ ಅಪ್ಪನ್ ಯಾರು ಅಂತ? ನಾನು ನಿನ್ ಮಗಳ ಅಪ್ಪನ ಜೊತೆ ಮುಂದೆ ಏನಾಯ್ತು ಹೇಳಮ್ಮ? ಬರ್ಬೇಡ ಅಲ್ಬೇಡ. ಗೋವಾದಿಂದ ಇಲ್ಲಿಗ್ ಬಂದ್ವಿ, ಅಲ್ಲಿರೋ ಸ್ಕೂಲ್ನಲ್ಲಿ ನಾನು ಓದ್ತಾ ಇದ್ದೀನಿ. ಅವಳು ಅಪ್ಪನ್ ನೋಡ್ಬೇಕು ಅನ್ನೋ ಆಸೆಯಿಂದ ಅಲ್ಲಿಗ್ ಹೋದ್ಲು. ನಾನು ನಿಮ್ಮನ್ ನೋಡ್ಬೇಕು ಅನ್ನೋ ಆಸೆಯಿಂದ ಇಲ್ಲಿಗ್ ಬಂದೆ. ಇಬ್ರು ಒಂದೇ ತರ ಇರೋದ್ರಿಂದ ನೀವು ಕಂಡುಹಿಡಿಯಕ್ಕಾಗ್ಲಿಲ್ಲ. ಕಂದ, ಎಷ್ಟು ದಿನ ನಾನಾಗ್ಲಿಕ್ಕೆ ಶೀಲ ನಾನೇನು? ಅಮ್ಮ ಮುಚ್ಚು ಆಮೇಲೆ ಕೊಡಮ್ಮ, ಲಲ್ಲಿ ಮೂರ್ತಿ ಹೋಗಿದ್ದಾಳೆ, ಮೊದಲು ಅವಳನ್ನ ನೋಡೋಣ. ಬಾಮ್ಮ ಬಾಮ್ಮ. ಶೀಲ ಅಪ್ಪ ಇಲ್ಲಿ ಇದ್ದಾರಮ್ಮ? ಇದ್ದಾರೆಮ್ಮ ಇದ್ದಾರೆ. ಅಮ್ಮ ಅಕ್ಕ ನೋಡ್ಬೇಕು ಬಾಮ್ಮ. ಬಾಮ್ಮ ಲಲ್ಲಿ ಯಾಕಂತ ಇದ್ಯಾ? ಎಲ್ಲಿ ಹೋಗ್ತಾ ಇದ್ದ? ಅಲ್ಲಿ ಶಕುನ ನೋಡಿದಾಗ ಎಲ್ಲಿ ಹೋಗ್ತೀನಿ ಅಂತ ಯಾಕಂತಿ? ಅವ್ರ ಗಂಡನ ಮನೆಗೆ ಅವ್ರು ಹೋಗ್ತಾ ಇದ್ದಾಳೆ. ಇಷ್ಟು ದಿವಸ ಇಲ್ದಿರೋ ಗಂಡ ಇವತ್ತೇನು ಆಕಾಶದಿಂದ ಇದ್ ಬಂದ? ಆಕಾಶದಿಂದ ಇಳಿದು ಬಂದೋ ಪಾತಾಳದಿಂದ ಎದ್ದು ಬಂದೋ ಅದನ್ನ ಆಮೇಲೆ ಹೇಳ್ತೀನಿ. ಅವಳು ಹೋಗ್ಬಿಡಿ, ನೀನು ಹೋಗು, ನೀನು ಹೋಗು. ಜೊತೆ ನಾನು ಹೋಗಿ ನೋಡ್ಕೊಂಡ್ ಬರ್ತೇನೆ. ಕೂಡ್ದು, ನೀನು ಹೋಗಿ ಕೂಡ್ದು, ನೀನು ಹೋಗಮ್ಮ ಗಡಿಯೊಳಗೆ. ಏನು ವಿಚಿತ್ರವಾಗಿದೆಯಲ್ಲ ನಿಮ್ಮ ಅಧಿಕಾರ? ನಡೆಸಲೇಬೇಕು. ದಶರಥ ಹೆಂಡತಿ ಮಾತಿಗೆ ಹೂ ಹೊಂದಿದ್ದಕ್ಕೆ ರಾಮನಿಗೆ 14 ವರ್ಷ ವನವಾಸ. ಭಾಮನ ವನವಾಸ 7 ವರ್ಷಕ್ಕೆ ಮುಗಿಯಬೇಕಾದ್ರೆ ನಾನು ನಿನ್ನ ಮೇಲೆ ಅಧಿಕಾರ ಚಲಾಯಿಸಲೇಬೇಕು. ಇದ್ದಕ್ಕಿದ್ದಾಗ ನಿಮ್ಗೇನ್ ಬಂತು? ಧೈರ್ಯ ಬಂತು. ನೀನ್ ನನ್ನ ಹೆಂಡತಿ, ನಾನು ನಿನ್ನ ಗಂಡ. ಈ ಒಂದು ದಿನವಾದ್ರೂ ನಾನು ಯಜಮಾನಕ್ಕೆ ನಡೆಸಿ ನನ್ನ ಮಗಳ ಭವಿಷ್ಯ ತೀರ್ಮಾನ ಮಾಡಲೇಬೇಕು. ಏನಂದ್ರೆ ಹೆಚ್ಚಿಗೆ ಮಾತಾಡಿದ್ರೆ ಕಪಾಲ ಕೊಡ್ತಾ. ಸರಿ ನಿಲ್ಲು, ನನ್ನ ಕ್ಷಮಿಸ್ಬಿಡಿ. ಎಲ್ಲ ಬರೀ ನಾಟಕ. ಹೌದು, ಮಕ್ಕಳಾಡಿದ ನಾಟಕ. ಪಿಕ್ನಿಕ್ ಅಲ್ಲಿ ಇಬ್ರು ಸೇರಿ ಮಾತಾಡ್ಕೊಂಡು ಜಾಗ ಬದಲಾಯಿಸ್ಕೊಂಡು. ಅಲ್ಲ, ನೀನು ನಿಮ್ಮಮ್ಮನ ಸೇರಿ ನಡೆಸಿರೋ ನಾಟಕ. ಇಷ್ಟು ವರ್ಷ ಇಲ್ಲದ ಪ್ರೀತಿ ವಿಶ್ವಾಸ ಇವಾಗ ಯಾಕೆ ಬಂತು? ನನ್ನ ಮಕ್ಕಳನ್ನ ನನ್ನಿಂದ ಕಿತ್ಕೊಳಕ್ ನೋಡ್ತಾ ಇದ್ದೀರಾ? ಇಲ್ಲ, ನಿಮ್ ಜೊತೆಯಲ್ಲಿ ಬಾಳಕ್ಕೆ ಬಂದಿದ್ದೀನಿ. ಇದನ್ನ ನೀ ನನ್ನ ನಂಬು ಅಂತ ಹೇಳ್ತಿದ್ಯಾ? ಬಾಳಿದ್ರೆ ಇಲ್ಲೇ ಬಾಳ್ತೀನಿ, ಸತ್ರೆ ಇಲ್ಲೇ ಸಾಯ್ತೀನಿ. ಅದ್ ನಿನ್ನಿಷ್ಟ. ಈ ಮನೆ ನನ್ನ ಜೊತೆ ಬಾಳವಳು ನೀನಲ್ಲ, ಬೇರೆಯವಳು. ಏನಂದ್ರೆ 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 ಅಕ್ಕ ಅಕ್ಕ ಅಪ್ಪ ಅಮ್ಮನ ಹೊರಗೆ ತಳ್ಬಿಟ್ರು. ಹೌದಾ? ಅಮ್ಮನು ಅಪ್ಪನು ಎಂದು ಸೇರ್ ಹಾಗೆ ಕಾಣಿಸ್ತಾ ಇಲ್ವಲ್ಲ, ಏನಕ್ಕ ಮಾಡೋದು? ಅಮ್ಮನ್ನು ಅಪ್ಪನು ನಮ್ಮಿಂದ ಸೇರ್ಸೋಕ್ ಆಗ್ತಾ ಇಲ್ಲ. ಮೈಸೂರು ಚಾಮುಂಡೇಶ್ವರಿ ದೇವಿ ಕೈಲಿ ಸಾಧ್ಯ ಅಂತ ಸುಂದರ ಮಾವ ಹೇಳಿದ್ರು. ನಾವು ಮೈಸೂರ್ಗೆ ಹೋಗೋಣವಾ? ಹೌದಕ್ಕ, ಹೋಗಿ ದೇವಿ ಹತ್ರ ಬೇಡ್ಕೊಳ್ಳೋಣ. ಹೇಗ್ ಹೋಗೋದು? ಆ ಬಾಗಿಲನ್ನ ಅಪ್ಪ ಮುಚ್ಚಿದ್ದಾರೆ, ಈ ಬಾಗಿಲು ಮುಚ್ಚಿದೆ. ಒಳ್ಳೆ ಸಮಯ ಬಾಬಾ. ನಾನೇ ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀಯಾ? ನಾನು ಅಕ್ಕನು ಮೈಸೂರ್ಗೆ ಹೋಗ್ತೀವಿ. ಮೈಸೂರ್ಗೆ ಯಾಕೆ? ಚಾಮುಂಡೇಶ್ವರ ದೇವಿ ಹತ್ರ ಹೋಗಿ ಬೇಡ್ಕೊಂಡು ಅಮ್ಮನು ಅಪ್ಪನು ಸೇರಿಸ್ಲೇಬೇಕು ಅಂತ ಇದ್ದೀವಿ. ಸೊಗ್ಸಮ್ಮ ಇದನ್ನ ಯಾರ ಹತ್ರ ಹೇಳ್ಬೇಡ. ಯಾರ ಹತ್ರನು ಹೇಳಲ್ಲಮ್ಮ, ನಿಮ್ಮಿಬ್ಬರನ್ನ ನಾನೇ ಮೈಸೂರ್ ಕಳಿಸ್ಕೊಡ್ತೀನಿ, ಸ್ವಲ್ಪ ಇರಿ. ಶೇಖರ್, ಭಾಮನಿಗೇನು ಮನೆ ಇಲ್ವಾ, ಹಣ ಇಲ್ವಾ? ಇಷ್ಟೆಲ್ಲ ಇದ್ರು ಯಾಕೋ ಎಷ್ಟು ಕಷ್ಟಪಡ್ಬೇಕು? ನಿನ್ ಮೇಲಿರೋ ಪ್ರೀತಿಯಿಂದ ಭಕ್ತಿಯಿಂದ. ಶೇಖರ್, ಕೈ ಮುಗಿದು ಕೇಳ್ಕೊತೀನಿ, ನಡೆದಿದ್ದೆಲ್ಲ ಮರ್ತ್ಬಿಡು, ಭಾಮನ್ ಕ್ಷಮಿಸ್ಬಿಡು. ನೋಡು, ನೀನು ಭಾಮನು ಮಕ್ಕಳ ಜೊತೆ ಸಂಸಾರ ಮಾಡಬೇಕು, ಅದನ್ನ ನಾನು ನೋಡ್ಬೇಕು, ಇಷ್ಟೇ ಕೊಡೋ ನನ್ನ ಆಸೆ.
ಅಂಗಡ ಜಂಪಂತ ಮಕ್ಕಳನ್ನ ಜಾಗ್ರತೆ ಕರ್ಕೊಂಡು ಹೋಗಿ ಸರಿಯಾಗಿ ತೋರಿಸು. ತೋರಿಸ್ತೀನಿ. ಶೀಲಾ, ಈ ಮಾಮಾನೇ ನಿನ್ನ ಮೈಸೂರ್ ಕರ್ಕೊಂಡು ಹೋಗೋದು. ಇವರ ನೋಡಕ್ ಭಯ ಆಗುತ್ತೆ. ಭಯಪಡ್ಬೇಡ ಮರಿ, ನಾನು ತುಂಬಾ ಒಳ್ಳೆ ಮಾಮ. ನೀನ್ ಕರ್ಕೊಂಡು ಹೋಗಿ ಮೈಸೂರ್ ತೋರಿಸ್ತೀನಿ. ಅಕ್ಕ, ಅವಳು ಬರ್ತಾಳೆ. ಕರ್ಕೊಂಡು ಹೋಗು. ನಾನು ಒಳ್ಳೆಯವನು. ಅಲ್ಲಿ ನಿನ್ ತಂಗಿ ಶೀಲಾ ಇದ್ದಾಳೆ, ಅವಳನ್ನ ಕರ್ಕೊಂಡು ಹೋಗಿ ಮೈಸೂರು ತೋರಿಸ್ತೀನಿ. ನೀನು ಬರ್ತೀಯಾ? ಆ ಚಿನ್ನ ಮರಿ. ಅಮ್ಮ, ನಂಗೆ ಯಾಕೂ ತುಂಬಾ ಹೆದರಿಕೆ ಆಗ್ತಾ ಇದೆ. ಎಲ್ಲಾದ್ರೂ ನೋಡೋಟಗನ? ಅಯ್ಯೋ ಹುಚ್ಚಿ, ಎಣ್ಣೆ ಬರೋ ಹೊತ್ತಿನಲ್ಲಿ ಕಣ್ಣು ಮುಚ್ಕೊಂಡ್ರು ಅಂತ ಕಾರ್ಯ ಕೈಗೂಡೋ ಸಮಯದಲ್ಲಿ ಕೆಡಿಸ್ಬೇಕು ಅಂತಿದ್ಯಾ? ಶೇಖರು ನಿನ್ನ ಕೆಡಿಸಿದ್ದೀನಿ ಅಂತ ತಿಳ್ಕೊಂಡಿದ್ದಾನೆ. ನಾಳೇನೆ ಅವನ್ನ ಹೆದರ್ಸಿ ಮದ್ವೆಗೆ ಏರ್ಪಾಟ್ ಮಾಡ್ತೀನಿ. ಅಯ್ಯೋ, ಮದ್ವೆ ಇರ್ಲಮ್ಮ. ಆ ಮಕ್ಕಳ ಕದ್ದು ನಾವು ಎತ್ಕೊಂಡೋಗಿರೋದು ಅಂತ ಅವ್ರಿಗೆ ಗೊತ್ತಾಗೋಗ್ಬಿಟ್ರೆ ಹೇಗೆ ಗೊತ್ತಾಗುತ್ತೆ? ಅವು ಹಿಂತಿರುಗಿ ಬಂದ ಮೇಲ್ ತಾನೇ. ಅಯ್ಯೋ ಪಾಪಿಗಳ, ಎಲ್ಲಿ ನನ್ ಮಕ್ಕಳು ಹೇಳು, ಇಲ್ಲಿಂದ ನಿನ್ ಕೊಂದು ಬಿಡ್ತೀನಿ. ಇಲ್ಲ, ನನ್ಗೇನು ಗೊತ್ತಿಲ್ಲ. ಜಾಂಬವಂತ ನನ್ನ ಜೊತೆಲಿ ಮಕ್ಕಳಿಬ್ಬರನ್ನು ಮೈಸೂರಿಗೆ ಕಳಿಸಿದ್ದಾಳೆ ನಮ್ಮಮ್ಮ. ಯಾರ ಜಾಂಬವಂತ? ಮಕ್ಕಳು ಮೈಸೂರಿಗೆ ಯಾಕೆ ಕಳಿಸ್ತೆ? ಜಾಂಬಂತ ನಮ್ ನೆಂಟ, ಮಕ್ಕಳು ನೋಡ್ಬೇಕು ಅಂದು ಕಳಿಸ್ಬಿಟ್ಟೆ. ನೋಡಿದೆ ಶೇಖರ್, ಈಗಾರು ಗೊತ್ತಾಯ್ತಲ್ಲ ಈ ಪಾಪಿಗಳ ವಿಷಯ. ಸುಂದರ್, ದಯವಿಟ್ಟು ನನ್ ಕ್ಷಮಿಸ್ಬಿಡ. ನಾನು ಅರ್ಜೆಂಟ್ ಆಗಿ ಮೈಸೂರಿಗೆ ಹೋಗ್ಬೇಕು, ನನ್ ಮಕ್ಕಳು ನೋಡ್ಬೇಕು. ಸುಂದರ್, ನೀ ಏನು ಹೇಳ್ಕೋಬೇಡ. ಶೇಖರ್, ನೀ ಹೋಗು, ಇವರಿಬ್ಬರು ನಾನು ನೋಡ್ಕೋತೀನಿ. ನಿಂತ್ಕೊಳ್ರೆ, ಎಲ್ರೇ ಹೋಗ್ತಾ ಇದ್ದೀರಾ? ಇದುವರೆಗೂ ನನ್ನ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿಲ್ಲ, ಇವತ್ತು ಮಾಡ್ತೀನಿ. ನಿರ್ಮಲಾ, ಇದುವರೆಗೂ ಕಾಲಕ್ಕೆ ಗೆಜ್ಜೆ ಹಾಕೊಂಡು ಕುಣಿತಾ ಇದ್ದಿ, ಇವತ್ತು ಬರ್ತಾನೆ ನಿಮ್ಮ ಮಾವ, ಕೈಗೆ ಬಳೆ ತೊಡಿಸ್ತಾನೆ, ತಾಯಿ ಮಗಳಿಬ್ರು ಕಂಬಿ ಎಣಿಸ್ತಾ ಕುಣಿತೀರಂತೆ. ಮಕ್ಕಳು ತುಂಬಾ ತೊಂದರೆ ಇದ್ದಾರೆ. ಮಕ್ಕಳು ತೊಂದರೆ ಇಲ್ಲಿದ್ದಾರ? ಯಾಕೆ, ಎಲ್ಲಿ? ಅರ್ಜೆಂಟ್ ಆಗಿ ಮೈಸೂರಿಗೆ ಹೋಗ್ಬೇಕು. ಬಾ. Thank you.
ನಾನು ಈ ಕಡೆಯಿಂದ ಹುಡುಕೊಂಡು ಬರ್ತೀನಿ, ನೀನು ಆ ಕಡೆ ಹುಡುಕು. ಮಕ್ಕಳನ್ನ ಇಲ್ಲಿ ಕರ್ಕೊಂಬಂದ್ ಕೊಲೆ ಮಾಡಕ್ ನೋಡಿದ್ಯಾ? ಆ ಚಾಮುಂಡೇಶ್ವರಿನೇ ನಮ್ಮನ್ನು ಕಾಪಾಡ್ತಾ, ನಿಮ್ಗೇನ್ ಶಿಕ್ಷೆ ಕೊಡ್ಬೇಕೋ ಅದನ್ನ ಆ ತಾಯಿನೇ ಕೊಡ್ತಾಳೆ. ಲೇ ಗಡವ, ಅದೆಷ್ಟು ತಪ್ಪಾಗಿದೆಯೋ, ಹಗ್ಗ ಸುತ್ತಕ್ಕೆ ಎಷ್ಟೊತ್ತಾಯ್ತು, ನನ್ನ ಮಗನೇ ಇಲ್ಲೇ ಸಾಯಿ. ಇನ್ನೂ ಅವನೇನ್ ನೋಡ್ತಾ ಇದ್ದೀರಿ? ನಡೀರಿ, ಆ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬರೋಣ. ನಮ್ಗೆಲ್ಲ ಗ್ರಹಚಾರ ಬಿಡುಗಡೆ ಆಯ್ತು. ನಡೀರಿ.